ಶಿವಾಚಾರ್ಯ ಮಹಾಸ್ವಾಮಿಗಳವರು ತರಳಬಾಳು ಬೃಹನ್ ಮಠದ ಅಧಿಕಾರ ವಹಿಸಿಕೊಂಡು 25 ವರ್ಷಗಳ ಕಾಲ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ ಸವಿ ನೆನಪಿಗಾಗಿ ರಜತ ಮಹೋತ್ಸವವನ್ನು ಆಚರಿಸಬೇಕೆಂಬುದು ಭಕ್ತರ ಬಹುದಿನದ ಹಂಬಲ. ಇದನ್ನು ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ಕರ್ನಾಟಕದ ಹೃದಯದಂತಿರುವ ದಾವಣಗೆರೆ ಮಹಾನಗರದಲ್ಲಿ ತಾರೀಖು 18/3/1967 26/3/1967 ಆಚರಿಸಬೇಕೆಂದು ನಿರ್ಣಯಿಸಲಾಯಿತು. ಮಹೋತ್ಸವದ ಅಂಗವಾಗಿ ದಾವಣಗೆರೆ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಭಾತ್ ಫೇರಿ ನಡೆದಿದೆ. ರಾಜನಹಳ್ಳಿ ಹನುಮಂತಪ್ಪನವರ ಛತ್ರದ ಆವರಣದಲ್ಲಿ ಶರಣ ಧ್ವಜಾರೋಹಣದ ವ್ಯವಸ್ಥೆ ನಡೆದಿದೆ. ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಶ್ರೀ ಪ್ರಭುಲಿಂಗ ಸ್ವಾಮಿಗಳವರು, ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರು, ಎಚ್ ಸಿದ್ದವೀರಪ್ಪ, ಕೊಂಡಜ್ಜಿ ಬಸಪ್ಪ, ಜೀರಿಗೆ ಕಟ್ಟೆ ಬಸವಪ್ಪ, ಮಾಗನೂರು ಬಸಪ್ಪ, ಎಲ್ ಸಿದ್ದಪ್ಪ ಮತ್ತಿತರ ಗಣ್ಯರು ಭಾಗವಹಿಸಿದ್ದಾರೆ. ಅಕ್ಕನ ಬಳಗದ ಅಕ್ಕಂದಿರು ಶರಣ ಧ್ವಜ ಗೀತೆಗಳನ್ನು ಹಾಡುತ್ತಿದ್ದಾರೆ. ಧ್ವಜಾರೋಹಣದ ನಂತರ ನೆರೆದ ಸಭಿಕರು ಧ್ವಜಕ್ಕೆ ವಂದನೆ ಸಲ್ಲಿಸುತ್ತಿದ್ದಾರೆ. ಸಮಾಜದ ಹಿರಿಯರಾದ ಎಲ್ ಸಿದ್ದಪ್ಪನವರು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು. ತರಳಬಾಳು ಜಗತ್ತಿ ನಿಲಯ ದಾವಣಗೆರೆ ವಾಣಿಜ್ಯ ಕೇಂದ್ರವಾಗಿರುವಂತೆ ವಿದ್ಯಾಕೇಂದ್ರವೂ ಹೌದು. ಅಲ್ಲಿಯ ವಿವಿಧ ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿ ನಿಲಯಗಳ ಒಂದು ವಿಹಂಗಮ ನೋಟ. ಪ್ರಭಾತ್ ಫೇರಿಯು ರಾಜನಹಳ್ಳಿ ಹನುಮಂತಪ್ಪ ಛತ್ರದಿಂದ ಪ್ರಾರಂಭಗೊಂಡಿದೆ. ವಿದ್ಯಾರ್ಥಿಗಳು ಶಿಸ್ತಿನಿಂದ ಮುನ್ನಡೆಯುತ್ತಿದ್ದಾರೆ. ಶ್ರೀಮಠದ ಆನೆ ಅಕ್ಕ ಮಹಾದೇವಿ ಮತ್ತು ಕುದುರೆಯ ಓಡಾಟ. ಪ್ರಭಾತ್ ಫೇರಿ ಗಾಂಧಿ ವೃತ್ತವನ್ನು ದಾಟುತ್ತಿದೆ. ಧ್ವಜಾರೋಹಣಕ್ಕಾಗಿ ಭಕ್ತರೆಲ್ಲ ಆರ್ಎಚ್ ಛತ್ರದ ಆವರಣದಲ್ಲಿ ಸೇರಿದ್ದಾರೆ. ನೇತ್ರ ತಜ್ಞ ಡಾಕ್ಟರ್ ಎಂಸಿ ಮೋದಿಯವರು, ಬೃಹನ್ ಮಠದ ಎಲ್ಲ ಪೂಜ್ಯರುಗಳು, ಎಲ್ ಸಿದ್ದಪ್ಪನವರು, ಜಿ ಚೆನ್ನಪ್ಪನವರು ಮತ್ತಿತರ ಭಕ್ತ ವೃಂದದವರು ಧ್ವಜವಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಪೂಜ್ಯ ಶ್ರೀ ಜಗದ್ಗುರುಗಳವರು ಶಿವಧ್ವಜದ ಮಹತ್ವವನ್ನು ವಿವರಿಸುತ್ತಿದ್ದಾರೆ.
ಜಯದೇವ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಾಧು ಸದ್ಧರ್ಮ ವೀರಶೈವ ವಿದ್ಯಾರ್ಥಿ ನಿಲಯದ ಉದ್ಘಾಟನೆ ಶ್ರೀ ಜಗದ್ಗುರುಗಳವರಿಂದ ನೆರವೇರಿತು. ಚನ್ನಪ್ಪನವರು ದಾಸೋಹ ಮಂದಿರದ ಉದ್ಘಾಟನೆಯನ್ನು ನೆರವೇರಿಸಿದರು. ವಿದ್ಯಾರ್ಥಿ ನಿಲಯದ ಮೇಲ್ಭಾಗದ ನೋಟ. ರಜತೋತ್ಸವದ ಮುಖ್ಯ ಸಮಾರಂಭ ಆರಂಭ. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರುವ ಶರಣ ಎಲ್ ಸಿದ್ದಪ್ಪನವರು ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಶರಣ ಶರಣೆಯರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದಾರೆ. ಐಜಿ ಹಿರೇಗೌಡರು ಭಿನ್ನವತ್ತಳೆ ಸಮರ್ಪಿಸುತ್ತಿದ್ದಾರೆ. ಮಹಮ್ಮದ್ ಜೆ ಇಮಾಮ್ ಸಾಹೇಬ್, ಜಿ ಚನ್ನಪ್ಪ, ಜೀರಿಗೆ ಕಟ್ಟೆ ಬಸಪ್ಪ, ಎಲ್ ಸಿದ್ದಪ್ಪ, ಮಾಗನೂರು ಬಸಪ್ಪ ಮತ್ತಿತರ ಪ್ರಮುಖರು ಸಾಲಾಗಿ ಕೂತಿದ್ದಾರೆ. ತಾಲ್ಲೂಕು ಬೋರ್ಡ್ ಅಧ್ಯಕ್ಷ ಸಿ ದೊಡ್ಡಬಸಪ್ಪನವರು ಭಿನ್ನವತ್ತಳೆ ಅರ್ಪಿಸುತ್ತಿದ್ದಾರೆ. ಸಾಹಿತಿ ಡಾಕ್ಟರ್ ರಂಶ್ರೀ ಮುಗಳಿ ಅವರು ರಜತೋತ್ಸವ ಸ್ಮಾರಕವಾಗಿ ಹೊರತಂದಿರುವ ರಜತೋತ್ಸವದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಸಭಿಕರಿಗೆ ತೋರಿಸುತ್ತಿದ್ದಾರೆ. ಚನ್ನಪ್ಪನವರು ಮಾತನಾಡುತ್ತಿದ್ದಾರೆ. ಪೂಜ್ಯ ಜಗದ್ಗುರುಗಳವರಿಂದ ಆಶೀರ್ವಚನ. ಶ್ರೀ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮೆರವಣಿಗೆಗೆ ಸಿದ್ಧತೆ. ಕುದುರೆ ದಾರಿಯುದ್ದಕ್ಕೂ ಓಡುತ್ತಾ ಜನರನ್ನು ಹಿಂದೆ ಸರಿಸುತ್ತಿದೆ. ಡೊಳ್ಳು ಬಡಿತ ಜನರನ್ನು ಆಕರ್ಷಿಸುತ್ತಿದೆ. ಜನರ ಮಹಾಪೂರವೇ ನೆರೆದಿದೆ. ಡೊಳ್ಳು ಕುಣಿತ ಈ ಪ್ರಾಂತದ ಒಂದು ವೈಶಿಷ್ಟ್ಯ. ಗಾಂಧಿ ವೃತ್ತದ ಬಳಿ ಮೆರವಣಿಗೆ ಸಾಗುತ್ತಿದೆ. ಕುಣಿತ ಲಯಬದ್ಧವಾಗಿದೆ. ಅಡ್ಡಪಲ್ಲಕ್ಕಿ ಮೆರವಣಿಗೆ ಭಕ್ತರಿಗೆ ಎಲ್ಲಿಲ್ಲದ ಸಂತೋಷ ಕೊಡುವ ಉತ್ಸವ. ಇದಕ್ಕಾಗಿಯೇ ಜನ ತಂಡೋಪತಂಡವಾಗಿ ಬರುತ್ತಾರೆ.
ಬಂಡಿಪೇಟೆಯನ್ನು ದಾಟಿ ಮೆರವಣಿಗೆ ಮುನ್ನಡೆದಿದೆ. ಕುಣಿಯುತ್ತಾ ಜನರಿಗೆ ರಂಜನೆ ನೀಡುತ್ತಿದ್ದಾರೆ. ಉರಿ ಬಿಸಿಲಿನಲ್ಲೂ ಜನಸಾಗರ ಸಂತೋಷದಿಂದ ಭಾಗವಹಿಸಿದೆ. ಡೊಳ್ಳು ಕುಣಿತ ಈ ಪ್ರಾಂತದ ಒಂದು ವೈಶಿಷ್ಟ್ಯ. ಸರ್ವಮಂಗಳಮ್ಮ ಮತ್ತಿತರರು ಆರತಿ ಎತ್ತಿ ಗುರುಗಳಿಗೆ ಕಾಣಿಕೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಮಂಡಿಪೇಟೆ ಪಕ್ಕದಲ್ಲಿರುವ ಎಸ್ಎಸ್ವಿ ವಿದ್ಯಾರ್ಥಿ ನಿಲಯದ ಮೇಲ್ಭಾಗದಲ್ಲಿ ಸಹಸ್ರಾರು ಜನ ಕುಳಿತು ನಿಂತು ಕುತೂಹಲದಿಂದ ಮೆರವಣಿಗೆಯ ಆಗಮನಕ್ಕಾಗಿ ಕಾಯುತ್ತಿದ್ದಾರೆ. ಶ್ರೀ ಜಗದ್ಗುರುಗಳವರಿಂದ ಸದ್ಧರ್ಮ ಸಿಂಹಾಸನಾರೋಹಣ. ಬಳಗದವರಿಂದ ವಚನ ಗಾಯನ, ಬಿ ಸೋಮಶೇಖರ್ ಅವರಿಂದ ಹಾರ್ಮೋನಿಯಂ, ತಬಲ ಬಿಸಿಎಸ್ ರಾಜು.
ಭಟ್ಟಾಚಾರ್ಯರು ಪೂಜ್ಯರನ್ನು ಕುರಿತು ತಾವು ಬರೆದಿರುವ ಕವಿತೆಗಳನ್ನು ಹಾಡುತ್ತಿದ್ದಾರೆ. ಕೊಂಡಜ್ಜಿ ಬಸಪ್ಪನವರು ಸಭಿಕರನ್ನು ಸ್ವಾಗತಿಸುತ್ತಿದ್ದಾರೆ. ಬೆಂಗಳೂರು ಆಕಾಶವಾಣಿಯ ಡಾಕ್ಟರ್ ವಸಂತ ಕವಲಿಯವರು ಮಾತನಾಡುತ್ತಿದ್ದಾರೆ. ಶ್ರೀ ತರಳಬಾಳು ಶಿವಮೂರ್ತಿಯವರು ಹುಬ್ಬಳ್ಳಿಯ ಪತ್ರಕರ್ತ ಆರ್ ಟಿ ಮಜ್ಜಿಗೆಯವರು ಧಾರವಾಡದ ಟಿಎಸ್ ಪಾಟೀಲರು ಮೈಸೂರಿನ ಎಚ್ ಗಂಗಾಧರನ್ ವಚನಕಾರ ಮಹದೇವ ಬಣಕಾರರು ಸಚಿವ ಕೆಎಚ್ ಪಾಟೀಲರು ಮಾತನಾಡಿದರು. ಶ್ರೀ ಜಗದ್ಗುರುಗಳವರಿಂದ ರಜತ ಮಹೋತ್ಸವದ ಕೊನೆಯ ದಿನದ ಸಂದೇಶ. ಇವತ್ತು ವ್ಯಾಸದಿಂದಲೇ ಹಿಂದೂ ಸಾಹಿತ್ಯ, ಹಿಂದೂ ದರ್ಶನ, ಹಿಂದೂ ಆಧ್ಯಾತ್ಮ ಸಂಪತ್ ವೇದ ಬಿಟ್ಟಿವೆ ಅಂದ್ರೆ ಹಿಂದೂಗಳು ಮೇಲಿದೆಯಪ್ಪ ಅಂತ ವ್ಯಾಸೇನು ಮಾಡಿದಾನ ಅದು ಎರಡನೇ ಸ್ಥಾನ ಹಿಂದೂ ದರ್ಶನ ಶಾಸ್ತ್ರದಲ್ಲಿ, ಹಿಂದೂ ಆಧ್ಯಾತ್ಮ ಶಾಸ್ತ್ರದಲ್ಲಿ. ಅವನ್ಯಾರು ಅಂತನ್ ಮುಡಿಸೋಣ ಇಂತನ್ ಮುಡಿಸೋಣ ಆನರ್ಗ ಅನ್ನೋದಿಲ್ಲ. ವ್ಯಾಸನ ಸ್ಥಾನ ಏನಾಗಿದೆ ಅಂತಂದ್ರೆ ಅವನು ಹಿಂದೂ ಧರ್ಮದಲ್ಲಿ ಆದಿ ಗುರು. ಆಷಾಢ ಪೂರ್ಣಿಮೆ ಬರುತ್ತಲ್ಲ ಗುರು ಪೂರ್ಣಿಮೆ ಅಂತ ನಾವು ಹೇಳ್ತೀವಲ್ಲ, ಅವಾಗ ಯಾರ ಹೆಸರಲ್ಲಿ ಗುರುನ ಪೂಜೆ ಮಾಡ್ತದೆ? ವೇದವ್ಯಾಸನ ಹೆಸರಲ್ಲೇ ಪೂಜೆ ಮಾಡ್ತದೆ. ಅವನು ಬರೆದಂತ ಭಗವದ್ಗೀತಾ, ಅವನು ಬರೆದಂತ ಬ್ರಹ್ಮಸೂತ್ರ ನಮ್ಮ ಚತುರ್ಮತಗಳಿಗೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಶಕ್ತಿ ವಿಶಿಷ್ಟ ಅದ್ವೈತ ಇನ್ನು ಯಾವ ದ್ವೈತ ದ್ವೈತಗಳು ಹತ್ತು ಬರಬೇ ಆ ಬ್ರಹ್ಮಸೂತ್ರ ಭಗವದ್ಗೀತದಲ್ಲೇ ಎಲ್ಲದೇ ಇತ್ತು. ಇಂತಹ ಒಂದು ಅದ್ಭುತ ಆಧ್ಯಾತ್ಮ ಸಾಹಿತ್ಯವನ್ನು ಕೊಟ್ಟಂತ ವ್ಯಾಸನನ್ನ ನೀನು ಅಲ್ಲಿರ್ತಾನ ಇಲ್ಲಿರ್ತಾನ ಆಗ್ಬಿಡ್ತಾನ ಇಟ್ಕೊಳ್ತಾನ ಅಂದಲ್ಲ. ಇದೆಲ್ಲ ಅದಕ್ಕೆ ನಿದರ್ಶನ ಅಂದ್ರೆ ವರ್ಣಗಳ ಪ್ರಭಾವ, ವರ್ಣ ಪದ್ಧತಿಯ ಪ್ರಭಾವ ಅಂದಿನ ಸಮಾಜದಲ್ಲಿ ಇರಲಿಲ್ಲ. ಆಗ ವ್ಯಾಸ ವ್ಯಾಸನೇ. ಈ ಅರ್ಥದಲ್ಲಿ ನಾವು ಎಂದು ವರ್ಣಗಳು ಪತ್ತಾಗುವ ಧರ್ಮ ಜಾತಿ ಆಯಿತು, ಅದ್ರ ಪರಿಣಾಮ ಸಾವಿರಾರು ವರ್ಷದಿಂದ ನಾವು ಓದ್ತಿದ್ದಾರೆ. ನಮ್ಮಲ್ಲಿ ಧರ್ಮಕ್ಕೆ ಧರ್ಮದ ಬಗ್ಗೆ ನಮಗೆ ದರಭಿಮಾನ ಇಲ್ಲ, ದೇವರ ಬಗ್ಗೆ ನಮಗೆ ಅಪನಂಬಿಕೆ ಇಲ್ಲ. ಇಷ್ಟೆಲ್ಲ ಆದಾಗ ಮತ್ತೆ ನಮ್ಗೆ ಯಾವ್ದು ಕೊರತೆ ಇರ್ತದೆ? ಆದ್ರೆ ನಮಗಿರೋ ಅಷ್ಟು ಕೊರತೆ ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ನಮಗೆ ಐಕ್ಯ ಕೊರತೆನೂ ಇದೆ, ಪಾರಮಾರ್ಥಿಕ ಕೊರತೆನೂ ಇದೆ. ಇದೆಲ್ಲದಕ್ಕೂ ಕಾರಣ ನಿಜವಾಗಿ ಧರ್ಮದ ಬಗ್ಗೆ ಇರ್ತಕ್ಕಂಥ ನಮ್ಮ ಜ್ಞಾನ ಅದು ದೂರವಾಗಬೇಕು. ದೂರವಾಗಬೇಕಾದ್ರೆ ಧರ್ಮವನ್ನ ಧರ್ಮವಾದ ಅಭ್ಯಾಸ ಮಾಡಕ್ ಕಲಿಬೇಕು. ಮುಸ್ಲಿಂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಹಿಂದೂ ಧರ್ಮವಾಗಲಿ, ಯಾವುದೇ ಧರ್ಮವಾಗಲಿ ಅದನ್ನ ಧರ್ಮವಾಗಿ ಅಭ್ಯಾಸ ಮಾಡಕ್ ಕಲಿಬೇಕು. ನಮ್ಮಲ್ಲಿ ಜಾತಿ ತೊಳೆದ ಮೇಲೆ ಅಭ್ಯಾಸ ಮಾಡೋ ಪದ್ಧತಿ ಏನು ಬಂದಿದೆ, ಧರ್ಮದ ಅಕಾರ ಚಕಾರ ಮಕ್ಕಳು ನಮ್ಮ ಹತ್ರ ಬರೋದಿಲ್ಲ. ಈ ಕಾರಣದಿಂದಲೇ ಬಸವಾದ ಶಿವಸೇನಂದ್ರೆ ಬಸವನ ತನ್ನ ಜಾತಿಯಿಂದ ಬ್ರಾಹ್ಮಣ, ಬ್ರಾಹ್ಮಣವಾಗಿ ಧರ್ಮ ಅಭ್ಯಾಸ ಮಾಡ್ಲಿಕ್ಕೆ ಹೋಗಲಿಲ್ಲ. ನಾವು ಧರ್ಮವನ್ನು ಧರ್ಮವಾಗಿ ಮಾನವನಾಗಿ ಅಭ್ಯಾಸ ಮಾಡಿದ, ಅದ್ರ ಪರವಾಗಿ ಅವ್ರಿಗೆ ಗೊತ್ತಾಯ್ತು ಮಾನವ ಹಕ್ಕುಗಳೇನೋ. ಅದು ಬ್ರಾಹ್ಮಣರಾಗಿ ಮಾಡಿಬಿಟ್ಟಿದ್ರೆ ಅವರ ಚೌಕಟ್ಟೆ ಇದ್ಬಿಡೋದು. ಈ ಧರ್ಮದ ಪ್ರಯೋಜನ ನನಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಅಥವಾ ನನ್ನೂರದಲ್ಲಿರೋ ಜನಕ್ಕೆ. ಇವತ್ತು ನಾವು ಮಾಡ್ತೀವಿ ಏನಾದ್ರೂ ಸಹ ಒಂದು ಅಧಿಕಾರ ಸಿಕ್ತು ಅಂದ್ರೆ ಹೇಳ್ತಾ ಇರ್ತೇನೆ, ಇಲ್ಲಿ ನಾನು ದೇಶಕ್ಕೆ ದಿನ ರಾಷ್ಟ್ರಕ್ಕೆ ದಿನ ಅಂತ. ಅಥವಾ ಈ ಒಂದು ಪದ್ಧತಿ ಬಂದಿದೆಯಲ್ಲ, ಇದು ನನ್ನ ಜಾತಿ ಹಕ್ಕು, ನನ್ನ ಜಾತಿ ಪ್ರಾತಿನಿಧ್ಯ. ಗುರು ಬರ್ತೀರ ನಾವು ಕೊಡೋದಿಲ್ರಿ. ಬೆಂಗಳೂರಿಗೆ ನಾವು ಜಾತಿ ಪ್ರಾತಿನಿಧ್ಯ ಹೇಳಿದ್ರೆ ತನ್ನ ಸುತ್ತಲ ಬಹಳ ವಿಸ್ತಾರ ಅಂದ್ರೆ ಬೆಂಗಳೂರೇ ಅನ್ನೋ ಒಬ್ಬ ನಮಗೇಳ್ತಿದ್ದ. ಏನೋ ಹಿಂಗಿದೆ ಒಬ್ಬ ಅಧಿಕಾರಿಗಳಿಗೆ ಅಥವಾ ಮಂತ್ರಿಗಳಿಗೆ ಹೇಳ್ರಿ ಅಂತ ಒಬ್ಬ ಬಂದ. ಅಯ್ಯ ನಿಮ್ ಜಾತಿಯ ಮಂತ್ರಿಗಳು ಇದಾರೆ, ನಿಮ್ ಪ್ರಾಂತರಿದ್ದಾರೆ, ನೀವು ಕೇಳಬಾರ್ದ ಅಂದ್ರಿ. ಅವನ ಮಾತಿದ್ದು ನಾವು ಹೇಳೋದು ಅಲ್ರಿ. ನಮ್ಮೂರಲ್ಲಿದ್ದಾಗ ಆ ಮಾತು ಸರಿ ಇತ್ತು, ನಮ್ಮ ಸಮೀಪದಲ್ಲಿದ್ದಾಗ ಆ ಮಾತು ಆ ಹೇಳೋದು ಸರಿ ಇತ್ತು. ಇವನು ಅವನು ಈಗ ಮಂತ್ರಿ ಆ ಬೆಂಗಳೂರಲ್ಲಿ ಕೂತಿದ್ದಾರೆ. ಅವನು ನಮ್ಮ ಜಾತಿ ಅಷ್ಟು ಅಂತ ನಿಜ, ನಮ್ಮ ಜಿಲ್ಲೆ ಆತ ನಮ್ಮ ತಾಲೂಕು ಅಷ್ಟು ಅಂತ ನಿಜ. ಅದು ಏನೇ ಪ್ರತಿಫಲ ಬರುತ್ತಲ್ಲ ಅದು ತನ್ನ ಸುತ್ತಮರಿ ಕೊಡ್ತದೆ.
ಅವನ ಮಸೀದಿ ಆದರೆ ಗುಲ್ಬರ್ಗಿರೋ ನನಗೇನೋ ಚಿಕ್ಕಮಗಳೂರು ನನಗೇನೋ ಯಾವ ಒಂದು ರೆಕಗ್ನಿಷನ್ ಅಥವಾ ಪುರಸ್ಕಾರ ಸನ್ಮಾನ ಮಾಡಿದರೆ ಅದಕ್ಕೆ ನಾನು ಕೇವಲ ನನ್ನ ವ್ಯಕ್ತಿತ್ವದಿಂದ ಅಲ್ಲ ಅದು ನಮ್ಮ ಸಂಸ್ಥೆಯ ಇಸ್ರೋ ಸಂಸ್ಥೆಗೆ ದೊರಕತಾ ಇರತಕ್ಕಂತ ಒಂದು ಸನ್ಮಾನ ಅಂತ ಭಾವಿಸಿ ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾ ಇದನ್ನು ಸ್ವೀಕರಿಸ್ತೀನಿ ವಿಕ್ರಮ್ ಸಾರಾಭಾಯಿ ಅವರ ಯೋಚನೆಯ ಮೇಲೆಗೆ ಈ ಒಂದು ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶದ ಬೆಳವಣಿಗೆಗೆ ಯಾವ ರೀತಿ ಉಪಯೋಗ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಶುರು ಮಾಡಿದ್ದರಿಂದ ಹಿಡಿದು ಇವತ್ತಿನವರೆಗೆ ಸಾಕಷ್ಟು ಕೆಲಸಗಳನ್ನು ನಮ್ಮ ಸಂಸ್ಥೆ ಮಾಡಿ ಸಮಾಜಕ್ಕೆ ಹಾಗೂ ನಮ್ಮ ದೇಶಕ್ಕೆ ಈ ಹೊಸ ತಂತ್ರಜ್ಞಾನದ ಉಪಯೋಗಗಳನ್ನು ಮಾಡಿ ತೋರಿಸಿದೆ ಇದರಲ್ಲಿ ನಾವು ಬಾಹ್ಯಾಕಾಶ ತಂತ್ರಜ್ಞಾನ ಅಂದರೆ ಭೂಮಿಯಿಂದ ಹೊರಗಡೆ ಸುಮಾರು 300-1000 ಕಿಲೋಮೀಟ್ರ್ ಎತ್ತರದವರೆಗೂ ಉಪಗ್ರಹಗಳನ್ನು ಕಳಿಸಿ ಅದಕ್ಕೂ ಇನ್ನೂ ಹೆಚ್ಚಿಂದು ಭೂಸ್ಥಿರ ಕಕ್ಷೆ ಅಂದರೆ 36,000 ಕಿಲೋಮೀಟ್ರ್ ಎತ್ತರಕ್ಕೆ ಉಪಗ್ರಹಗಳನ್ನು ಕಳಿಸಿ ಅದರಿಂದ ಬರತಕ್ಕಂಥ ಚಿತ್ರಗಳು ಹಾಗೂ ಕಮ್ಯುನಿಕೇಷನ್ಗಳನ್ನ ಉಪಯೋಗಿಸ್ಕೊಂಡು ನಮ್ಮ ದೇಶದಲ್ಲಿ 1975 ಮೊಟ್ಟ ಮೊದಲ ಬಾರಿಗೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಮಾಡಿರದೇ ಇರತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ಸುಮಾರು 2,400 ಹಳ್ಳಿಗಳಲ್ಲಿ ಇವತ್ತಿನ ದಿವಸ ನಾವೇನು ಡೈರೆಕ್ಟ್ ಹೋಮ್ ಟೆಲಿವಿಷನ್ ನೋಡ್ತೀವಿ ಅದೇ ರೀತಿ 1975 ಡೈರೆಕ್ಟು ಕಮ್ಯುನಿಟಿ ಸೆಂಟರ್ಸ್ ಅಂತ ಮಾಡಿ ರೈತರಿಗೆ ಹಾಗೂ ಹಳ್ಳಿಯ ಜನಗಳಿಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಸ್ಥೆಯ ಮೂಲಕ ಕೆಲಸ ಮಾಡಿ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟು ನಮ್ಮ ದೇಶದಲ್ಲಿ ಬಹಳ ತ್ವರಿತವಾಗಿ ಬ್ರಾಡ್ಕಾಸ್ಟಿಂಗ್ ಟೆಲಿವಿಷನ್ ಚಾನೆಲ್ಸ್ಗೆ ಟೆಲಿಫೋನ್ ಕನೆಕ್ಷನ್ಸ್ಗೆ ಮತ್ತು ಈ ಸೈಕ್ಲೋನ್ಗಳು ಬಂದಾಗ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದನ್ನು ಮುಂಚೆಗೆ ಮುಂಚೆನೇ ಡಿಸಾಸ್ಟರ್ ರಿಲೀಫ್ ಏಜೆನ್ಸಿನವ್ರಿಗೆ ತೋರಿಸ್ಕೊಟ್ಟು ಅವರು ಅಲ್ಲಿನ ಜನಗಳನ್ನು ಇವ್ಯಾಕ್ಯುಯೇಟ್ ಮಾಡಿ ಜನಗಳ ಜೀವನನ ಉಳಿಸೋದಕ್ಕೆ ಸಾಧ್ಯ ಆಗೋ ಹಾಗೆ ನಮ್ಮ ಈ ಉಪಗ್ರಹಗಳ ಮಾಹಿತಿಯಿಂದ ಆಗ್ತಾಯಿದೆ ಈ ಉಪಗ್ರಹಗಳನ್ನು ಆಕಾಶಕ್ಕೆ ಸೇರಿಸಬೇಕಾದ್ರೆ ಬಾಹ್ಯಾಕಾಶಕ್ಕೆ ಸೇರಿಸಬೇಕಾದ್ರೆ ಈ ಯಾವ ಒಂದು ರಾಕೆಟ್ಗಳ ಅವಶ್ಯಕತೆ ಇದೆ ಅದರ ನಿರ್ಮಾಣನ ಕೂಡ ನಮ್ಮ ದೇಶದಲ್ಲೇ ಸ್ವಾವಲಂಬನೆಯಿಂದ ಬೇರೆ ದೇಶಗಳ ಸಹಾಯವಿಲ್ಲದೆ ನಮ್ಮ ದೇಶದಲ್ಲೇ ತಯಾರು ಮಾಡಿ ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲೇ ಭಾರತ ದೇಶದ ಈ ಬಾಹ್ಯಾಕಾಶ ತಂತ್ರಜ್ಞಾನದ ಉಪಯೋಗ ಎಲ್ಲರಿಗೂ ಉಪಯೋಗ ಆಗೋ ಹಂಗೆ ಮಾಡ್ತಾ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಕಳೆದ ವರ್ಷ ಒಂದೇ ಒಂದು ಉಡಾವಣೆಯಲ್ಲಿ 104 ಉಪಗ್ರಹಗಳ ಉಡಾವಣೆ ಅದು ಮಾಡಿದಾಗ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಒಂದು ಆಶ್ಚರ್ಯವಾಗಿ ಇಂಡಿಯಾ ದೇಶದಲ್ಲಿ ಈ ರೀತಿಯ ಕೆಲಸ ಆಗ್ತಾ ಇದೆಯಾ ಅಂತ ತಿರುಗಿ ನೋಡೋ ಹಂಗಾಯಿತು ಅದೇ ರೀತಿ ಅದಕ್ಕೆ ಮುಂಚೆ ಈಗಾಗಲೇ ಸಿದ್ದಪ್ಪನವರು ಹೇಳಿದಾಗೆ ಚಂದ್ರನ ಸುತ್ತಲೂ ಸುತ್ತತಾ ಇರತಕ್ಕಂಥ ಒಂದು ಉಪಗ್ರಹ ನಾವು ಸುಮಾರು ಬೇರೆಯವರು ಶುರು ಮಾಡಿದಾಗಿಂತ ತುಂಬ ನಿಧಾನವಾಗಿ ಮಾಡಿದ್ರೂ ಕೂಡ
ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ದೇಶದಿಂದ ಹೋದಂಥ ಒಂದು ಉಪಗ್ರಹ ಅಲ್ಲಿ ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಕಣಗಳು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿ ಮಂಗಳ ಗ್ರಹ ಕೂಡ 60 ಕೋಟಿ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಹಕ್ಕೆ ನಮ್ಮ ಒಂದು ಉಪಗ್ರಹ ಉಡಾವಣೆಯಿಂದ ಮಾಡಿ ಅಲ್ಲಿಗೆ ತಗೊಂಡು ಯಾವುದಾದ್ರೂ ಒಂದು ದೇಶ ಈ ಕಾರ್ಯನ ಮಾಡಿತ್ತು ಅಂದರೆ ಅದು ಇಂಡಿಯಾ ದೇಶದ ವಿಜ್ಞಾನಿಗಳು ಹಾಗೂ ಇಸ್ರೋ ಸಂಸ್ಥೆ ಅಂತ ನಿಮಗೆಲ್ಲ ಗೊತ್ತಾದರೆ ಸಾಕಷ್ಟೇ ಸಂತೋಷ ಆಗುತ್ತೆ. ಮತ್ತೊಂದು, ಮಂಗಳ ಗ್ರಹಕ್ಕೆ ಹೋಗ್ತಾ ಇರತಕ್ಕಂಥ ಉಪಗ್ರಹಗಳನ್ನು ಮಾಡುವಾಗ ಇಡೀ ಪ್ರಪಂಚದಲ್ಲಿ 100ಕ್ಕೆ ಕೇವಲ 40ರಷ್ಟು ಮಾತ್ರ ಸಕ್ಸಸ್ ಆಗ್ತಾ ಇತ್ತು. ಅಂಥ ಸನ್ನಿವೇಶದಲ್ಲಿ ನಮ್ಮ ಮೊಟ್ಟ ಮೊದಲ ಪ್ರಯತ್ನದಲ್ಲೇ ಇದನ್ನು ಮಾಡಿ ತೋರಿಸಿ ಪ್ರಪಂಚನೇ ನಿಬ್ಬೆರಗಾಗೋ ಹಾಗೆ ಮಾಡಿ ತೋರಿಸಿದ್ದು ಕೂಡ ನಮ್ಮ ಸಂಸ್ಥೆ. ಮೀನುಗಾರರಿಗೆ ಅವರು ಸಮುದ್ರಕ್ಕೆ ಹೋದಾಗ ಯಾವ ರೀತಿ ಯಾವ ಜಾಗಕ್ಕೆ ಹೋದರೆ ಮೀನು ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಕೂಡ, ಜೊತೆಗೆ ನಮ್ಮ ನ್ಯಾವಿಗೇಷನ್ ಉಪಗ್ರಹಗಳಿಂದ ಕೇವಲ 10 ದಿನಗಳ ಕೆಳಗೆ ಕೇರಳದಿಂದ ನಮ್ಮ ಮೀನುಗಾರರು ಸುಮಾರು 180 ಮೈಲಿ ಸಮುದ್ರದ ಒಳಗೆ ಹೋದಾಗ ಕೂಡ ಅವರಿಗೆ ಅವರ ಮೊಬೈಲ್ನಲ್ಲಿ ತಮ್ಮದೇ ಭಾಷೆಯಲ್ಲಿ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಈ ರೀತಿ ಅಷ್ಟೇ ಅಲ್ಲದೆ ಕಳೆದ ವರ್ಷ ಮತ್ತೊಂದು ನಮ್ಮ ಉಪಗ್ರಹದಿಂದ ಕೇವಲ ನಮ್ಮ ರಾಷ್ಟ್ರ ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಕೂಡ ಸಂಪರ್ಕ ಸಾಧನಕ್ಕೆ ಫ್ರೀಯಾಗಿ ಅವಕಾಶ ಕಲ್ಪಿಸ್ಕೊಟ್ಟಿದೆ. ಇದರಲ್ಲಿ ಕೂಡ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಪರಂಪರಾನುಗತ ಯಾವುದಾದ್ರೂ ಒಂದು ವಿದ್ಯೆಯನ್ನು ಅಥವಾ ಜ್ಞಾನವನ್ನು ನಾವು ಅರ್ಜಿಸಿದಾಗ ಆ ಜ್ಞಾನದ ಉಪಯೋಗವನ್ನು ಕೇವಲ ನಮಗೆ ಮಾತ್ರ ಸೀಮಿತ ಮಾಡಿಕೊಳ್ಳದೆ ನಮ್ಮ ಸುತ್ತಮುತ್ತಲಿನ ರಾಷ್ಟ್ರಗಳಿಗೆ ಕೂಡ ಮಾಡಿಕೊಡೋ ಅಂಥ ಸಂದರ್ಭದಲ್ಲಿ ಇಸ್ರೋ ಸಂಸ್ಥೆ ಕೆಲಸ ಮಾಡಿ ನಮ್ಮ ದೇಶಕ್ಕೆ ಗೌರವ ತಂದಿದೆ. ಆಕ್ಸಿಜನ್ ಹಾಗೂ ಹೈಡ್ರೋಜನ್ನ ಇಂಧನವಾಗಿ ಇಟ್ಕೊಂಡು ಕ್ರಯೋಜೆನಿಕ್ ಇಂಜಿನ್ ಟೆಕ್ನಾಲಜಿ, ಇದು ಪ್ರಪಂಚದಲ್ಲಿ ಕೇವಲ 4 ಬೇರೆ ರಾಷ್ಟ್ರಗಳು ತಯಾರು ಮಾಡಿರ್ತಕ್ಕಂಥ ಒಂದು ತಂತ್ರಜ್ಞಾನ. ಅಂಥ ತಂತ್ರಜ್ಞಾನವನ್ನು ಕೂಡ ನಮ್ಮ ದೇಶದಲ್ಲೇ ಸ್ವಾವಲಂಬನೆಯಿಂದ ಮಾಡಿ ಇನ್ನು ಮುಂದೆ ಕೂಡ ನಾವು ನಮ್ಮ ಸಂಸ್ಥೆಯ ಮೂಲಕ ನಮ್ಮ ದೇಶಕ್ಕೆ ಬೇಕಾಗುವಂಥ ಟೆಲಿಮೆಡಿಸಿನ್, ಟೆಲಿ ಎಜುಕೇಷನ್ ಅಥವಾ ರೈತರಿಗೆ ಬೇಕಾಗುವಂಥ ಮಾಹಿತಿಗಳು, ಜೊತೆಗೆ ರೈಲ್ವೇಸ್ಗೆ ಕೂಡ ಬೇಕಾಗುವಂಥ ಮಾಹಿತಿಗಳನ್ನು ಕೊಡೋದಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಈ ರೀತಿಯ ಪ್ರಯತ್ನಗಳು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ಸಂಸ್ಥೆಯನ್ನು ನನ್ನ ಮೂಲಕ ಗುರುತಿಸಿ ಈ ರೀತಿಯ ಒಂದು ಪ್ರತಿಭಾ ಪುರಸ್ಕಾರ ಮಾಡಿರೋದು ನಮ್ಮ ಸಂಸ್ಥೆಗೆ ಒಂದು ಹೆಚ್ಚಿನ ಸ್ಫೂರ್ತಿ ಹಾಗೂ ಒಂದು ಹೆಚ್ಚಿನ ಇನ್ಸ್ಪಿರೇಷನ್ ಅಂತ ತಿಳ್ಕೊಂಡು ಮತ್ತೊಮ್ಮೆ ಅವರಿಗೆ ನಮಸ್ಕಾರ ಮಾಡಿ, ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಈ ಕೆಲವು ಮಾತುಗಳನ್ನು. ಈ ತರಳಬಾಳು ಹುಣ್ಣಿವೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಅತಿ ವಿಜೃಂಭಣೆಯಿಂದ ನಡೀತಾ ಇರತಕ್ಕಂಥದ್ದನ್ನು ನಾನು ಹತ್ತಿರದಿಂದಲೂ ನೋಡಿದ್ದೀನಿ, ದೂರದಿಂದಲೂ ನೋಡಿದ್ದೀನಿ. ಬಹಳ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ಬರೀ ಧರ್ಮದ ಸಭೆಯಲ್ಲ, ಇದು ಒಂದು ಸಾಂಸ್ಕೃತಿಕ ಜಾತ್ರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಸಾಂಸ್ಕೃತಿಕ ಒಂದು ಕೆಲಸ ಈ ಹುಣ್ಣಿಮೆ ಇದರ ನೆವದಲ್ಲಿ ನಡೀತಾ ಇದೆ. ನಾನು ಹೇಳಿದ ಹಾಗೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ರೀತಿಯಲ್ಲೇ ನಡೀತಾ ಇದೆ. ಹನುಮಂತಪ್ಪನವರು, ಮಾನ್ಯ ಹನುಮಂತಪ್ಪನವರು ಹೇಳಿದ ಮಾತನ್ನೇ ನಾನು ಮುಂದುವರಿಸಿ ಹೇಳೋದಾದರೆ, ಹಿಂದೆ ಯಾವ ರೀತಿ ನಡೀತಾ ಇತ್ತು, ಅದಕ್ಕೆ ಬರ್ತಾ ಇದ್ದಂಥ ವಿಘ್ನಗಳೇನಿದ್ವು, ಆ ವಿಘ್ನಗಳು ಹೇಗೆ ನಿವಾರಣೆ ಆದವು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಒಂದು ಸಣ್ಣ ಹಳ್ಳಿಯಲ್ಲಿದ್ದ ಒಂದು ಚಿಕ್ಕ ಮಠ, ಹಿಂದಿನ ಗುರುಗಳು, ಹಿರಿಯ ಗುರುಗಳ ಆಶೀರ್ವಾದದಿಂದ, ಅವರ ಶ್ರಮದಿಂದ ಇಡೀ ರಾಜ್ಯಕ್ಕೆ ಯಾಕೆ ಇಡೀ ರಾಷ್ಟ್ರಕ್ಕೆ ಒಂದು ಶ್ರೇಷ್ಠ ಮಠವಾಗಿ ಪರಿವರ್ತನೆಗೊಂಡಿದ್ದಂಥದ್ದನ್ನು ನಾವು ನೋಡಿದ್ದೀವಿ. ನೀವು ಕಣ್ಣಾರೆ ನೋಡಿದಿರಿ. ಅವರ ಕರಕಮಲ ಸಂಜಾತರಾದಂಥ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಈ ರಾಷ್ಟ್ರಮಟ್ಟದ ಈ ಒಂದು ಮಠವನ್ನು ಅಂತಾರಾಷ್ಟ್ರ ಮಟ್ಟಕ್ಕೆ ಏರಿಸಿದಂಥ ಒಂದು ಕೀರ್ತಿ ಅವರಿಗೆ ಸಲ್ತಕ್ಕಂಥದ್ದು.
ಅದು ನಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಇದು ನಡ್ಕೊಂಡು ಬಂತು ಅಂತಕ್ಕಂಥದ್ದನ್ನು. ಮಠ ಕಟ್ಟೋದು, ಮಠ ನಡೆಸೋದು ಎಷ್ಟು ಕಷ್ಟ ಅಂತ ಮಠಾಧೀಶರುಗಳಿಗೆ ಗೊತ್ತು. ನಾನು ಹೋದ ವಾರ ಒಂದು ಯಾವುದೋ ಒಂದು ಕಾರ್ಯಕ್ಕೆ ನಾನು ರಾಯಚೂರಿಗೆ ಹೋಗಿದ್ದೆ. ಆ ರಾಯಚೂರಿನಲ್ಲಿ ಅದಕ್ಕೆ ಒಂದು 10-15 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಇಂಥ ಧಾರ್ಮಿಕ ಕಾರ್ಯಕ್ರಮ, ಒಬ್ಬ ಒಟ್ಟುವಿಗೆ ಪಟ್ಟಾಧಿಕಾರ ಆಗಿತ್ತು. ಆವತ್ತಿನ ದಿವಸ ನಾವು ರಾಯಚೂರಲ್ಲಿದ್ದೀವಿ ಅಂಥೇಳಿ ಯಾರೋ ಬಂದು ನನ್ನನ್ನು ಕರ್ಕೊಂಡು ಹೋದರು. ನಾನು ಅಲ್ಲಿ ಹೋಗಿದ್ದೆ. ಒಳ್ಳೆಯ ಸ್ವಾಮಿಗಳು, PhD ಆಗಿದೆ, MA ಆಗಿದೆ, ಬಹಳಷ್ಟು ಜನನ ಕರೆದಿದ್ದಾರೆ. ಸಾಲಿಗೆ ಎಲ್ಲರೂ ಕೂತ್ಕೊಂಡಿದ್ದಾರೆ, ಹಾರಗಳಾಗ್ತಾ ಇದ್ದಾರೆ, ಹೆಸರುಗಳು ಹೇಳ್ತಾ ಇದ್ದಾರೆ, ಆ ಮರ್ಯಾದೆ ಮಾಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಎದ್ದ, ಆ ಸಾಲಲ್ಲಿದ್ದವನು, ಏನ್ರೀ ಸ್ವಾಮಿ ನನ್ನ ಯಾಕೆ ಕರೆಸಿದ್ರಿ ನೀವು, ಅವಮಾನ ಮಾಡಕ್ಕೆ ಕರೆಸಿದ್ರಾ ನನಗೆ? ನಾನು ಅವತ್ತಿಂದ ಆಗಿನಿಂದ ಕುಂತ್ಕೊಂಡಿದ್ದೀನಿ, ನನ್ನ ಹೆಸರು ಒಬ್ಬನೂ ಹೇಳವಲ್ಲ, ನೀವು ಅವನಿಗೆ ಹೇಳು ಅಂತ ಹೇಳವಲ್ರಿ, ನಮ್ಮನ್ನು ಯಾಕೆ ಕರೆಸಿದ್ರೆ, ಅವಮಾನ ಮಾಡಕ್ಕೆ ಕರೆಸಿದ್ರಾ? ಶುರು ಮಾಡಿದೆ ಗಲಾಟೆ. ಅವರು ಪಾಪ ಸ್ವಾಮಿಗಳು ಅವತ್ತೇ ಪಟ್ಟಾಧಿಕಾರ ಆಗಿದೆ, ಅವರು ಬಂದು ಆಗಿಲ್ಲರಪ್ಪ ತಪ್ಪಾಗಿದೆ, ಅವ್ರಿಗೇನು ಹೇಳಿದ್ವಿ, ಅವ್ರು ಹೇಳಲಿಲ್ಲ, ನಿಮ್ಮ ಹೆಸರು ಹೇಳಿಲ್ಲ ಅಂದರೆ ಈ ಕಡೆಯಿಂದ ಎದ್ದು ಬಂದು ಆ ಕಡೆ ಕೂತ್ಕೊಳ್ಳೋನು, ಆ ಕಡೆಯಿಂದ ಎದ್ದು ಬಂದು ಈ ಕಡೆ ಕೂತ್ಕೊಳ್ಳೋದು, ಗಲಾಟೆ ಮಾಡೋದು, ಗದ್ದಲ ಮಾಡೋದು, ನನ್ನ ಅವಮಾನ ಮಾಡಿದ್ರಿ, ನನ್ನ ಅವಮಾನ. ಇದನ್ನು ನೋಡಿ ನನಗನ್ನಿಸ್ತು, ನಾವು ಮಠ ಮತ್ತು ಮಠಾಧೀಶರನ್ನು ನಾವು ಎಷ್ಟು ನಾವು ಏನೋ ಅಂದ್ಕೊಂಡ್ಬಿಟ್ಟಿದ್ದೀವಿ, ಅವರ ಕಷ್ಟ ಅವ್ರಿಗೇ ಗೊತ್ತು. ಒಬ್ಬ ಮಠಾಧೀಶ ಆಗಬೇಕಾದ್ರೆ ಎಷ್ಟು ಕಷ್ಟ, ಆ ಮಠಾಧೀಶ ಅನುಭವಿಸಬೇಕಾದಂಥ ಕಷ್ಟಗಳು ಎಷ್ಟು ಅಂತಕ್ಕಂಥದ್ದನ್ನು ಒಂದು ನಿಮಿಷ ನಾವು ಯೋಚನೆ ಮಾಡಿದರೆ ಗೊತ್ತಾಗ್ತದೆ. ನಾವು ನಮ್ಮ ಒಂದು ಸಣ್ಣ ಕುಟುಂಬವನ್ನು ಸಾಕಬೇಕಾದರೆ ಎಷ್ಟು ಕಷ್ಟಪಡ್ತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ನಾವು ಪ್ರೀತಿ ಮಾಡ್ತೀವಿ, ನಾವು ಮುದ್ದಿಸ್ತೀವಿ. ಯಾಕೆಂದರೆ ಅವರು ನಮ್ಮ ಮಕ್ಕಳು ಅಂಥೇಳಿ ನಮಗೆ ಹುಟ್ಟಿದ್ದಾವೆ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಾವೆ ಅಂತಂದು ಹೇಳಿ. ಅದು ಅಲ್ಲದೆ ಒಂದು ನಮ್ಮ ಪೇರೆಂಟಲ್ ಇನ್ಸ್ಟಿಂಕ್ಟ್ ಅನ್ನೋದು ಒಂದಿರ್ತದೆ. ಅದರಿಂದ ಪಶುಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ತಮ್ಮ ತಮ್ಮ ಮಕ್ಕಳನ್ನು ಜೋಪಾನ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದರೆ ಯಾವ ಮಕ್ಕಳು ಇಲ್ಲ, ಮರಿ ಇಲ್ಲ, ಮದುವೆ ಇಲ್ಲ, ಮುಂಜಿ ಇಲ್ಲ, ನಿರ್ಲಿಪ್ತವಾಗಿರ್ತಕ್ಕಂಥ ಈ ಸನ್ಯಾಸಿಗಳು ಲಕ್ಷ ಲಕ್ಷಾಂತರ ನಮ್ಮಂಥ ಜನರನ್ನು ಮಕ್ಕಳಂತೆ ಅವರು ಕಾಣಬೇಕು, ಮಕ್ಕಳಂತೆ ಸಾಕಬೇಕು, ಮಕ್ಕಳಂತೆ ಪ್ರೀತಿ ಮಾಡಬೇಕು ಅಂತಂದು ಹೇಳಿದರೆ ಎಷ್ಟು ಕಷ್ಟದ ಕೆಲಸ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ಮತ್ತು ಯಾರಿಗೂ ತೊಂದರೆ ಆಗದಂತೆ, ಯಾರಿಗೂ ಅನ್ಯಾಯ ಆಗದಂತೆ, ಮತ್ತು ಯಾರೂ ಕೆಟ್ಟ ಚಟಗಳಿಗೆ ಬೀಳದಂತೆ ಅವರಿಗೆ ಬುದ್ಧಿವಾದವನ್ನು ಹೇಳಿ ಅವರನ್ನು ತಮ್ಮ ತೆಕ್ಕೆಯಲ್ಲಿಟ್ಟುಕೊಂಡು ಅವರಿಗೆ ಅಷ್ಟೊಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಇದು ಸಾಮಾನ್ಯವಾದ ಕೆಲಸ ಅಲ್ಲ. ನಾವು ಮಠಗಳನ್ನು ಟೀಕೆ ಮಾಡ್ತಿರ್ತೀವಿ, ಮಠಾಧೀಶರನ್ನು ಟೀಕೆ ಮಾಡ್ತಿರ್ತೀವಿ. ಆದರೆ ನಾವು ಒಂದು ನಿಮಿಷ ಯೋಚನೆ ಮಾಡ್ಕೋಬೇಕು, ನಮ್ಮ ಆತ್ಮ ನಿರೀಕ್ಷಣೆ ನಾವು ಮಾಡ್ಕೋಬೇಕು. ನಾವು ಮಠಗಳಿಗಾಗಿ ಏನು ಮಾಡಿದ್ವಿ, ಮಠಗಳಿಗಾಗಿ ಏನು ಮಾಡಿದ್ವಿ? ನಾವು ಟೀಕೆ ಮಾಡೋದೊಂದು ಬಿಟ್ಟು ನಾವೇನು ಮಾಡಲಿಲ್ಲ. ಟೀಕೆ ಮಾಡಿಸಿಕೊಳ್ಳೋಂಥ ಮಠಗಳು ಇದ್ದಾವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಮಠಗಳನ್ನು, ಎಲ್ಲ ಮಠಾಧೀಶರನ್ನು ನಾವು ಟೀಕೆ ಮಾಡೋದು ಕಲ್ತ್ಕೊಂಡಿದ್ವಿ. ಇದು ತಪ್ಪು ಅಂತಕ್ಕಂಥ ಭಾವನೆ ನಂದು. ಕೆಲವು ಮಠಗಳು ಇದ್ದಾವೆ ತಪ್ಪು ಮಾಡ್ತಾ ಇದ್ದಾರೆ, ಅದನ್ನು ನಾವು ಇಂಥ ಸಂದರ್ಭದಲ್ಲಿ ಇಂಥ ವೇದಿಕೆ ಮೇಲೆ ನಾವು ಹೇಳಲೇಬೇಕಾಗ್ತದೆ, ಹೇಳ್ತೀವಿ. ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನೋಡಿ, ಲಕ್ಷಾಂತರ ಜನ ಇಲ್ಲಿ ಸೇರಿಕೊಂಡಿದ್ದಾರೆ. ಯಾರ ಒಂದು ಭಿನ್ನ ಇಲ್ಲ, ಭೇದ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಎಲ್ಲರೂ ಒಂದೇ. ಎಲ್ಲರೂ ಆ ಗುರುಗಳ ಆಶೀರ್ವಾದಕ್ಕಾಗಿ ಕಾದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅವರ ಆಶೀರ್ವಾದಕ್ಕಾಗಿ ಬಂದಿರತಕ್ಕಂಥವರೇ ನಾವೆಲ್ಲರೂ ಇದ್ದೀವಿ. ಆದರೆ ಕೆಲವು ಕಡೆ ಏನಾಗ್ತದೆ, ಇದ್ದದ್ರಲ್ಲೇ ಭೇದ ಮಾಡ್ತಾರೆ, ಇದ್ದದ್ರಲ್ಲೇ ಭಿನ್ನ ಮಾಡ್ತಾರೆ, ಒಗ್ಗಟ್ಟಾಗಿರೋದನ್ನು ಒಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಯಾತಕ್ಕೂ ಅಲ್ಲ, ಅವ್ರಿಗೇನು ಅದರಿಂದ ಲಾಭ ಬರೋದಿಲ್ಲ. ಏನೋ ಒಂದು ಪತ್ರಿಕೆಯಲ್ಲಿ ಒಂದು ಅವ್ರ ಹೆಸರು ಬರ್ಬೋದು, ಫೋಟೋ ಬರ್ಬೋದು, TVನಲ್ಲಿ ಬರ್ಬೋದು. ಇಷ್ಟಕ್ಕಾಗಿ ಸಮಾಜ ಒಡೆಯೋ ಕೆಲಸ ಮಾಡಬಾರ್ದು. ಯಾವುದನ್ನ ಇವನಾರವ 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 ಎನ್ನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಬಾಯಿಲಿ ಹೇಳೋದು. ನೀನು ಬೇರೆ, ನಾನು ಬೇರೆ, ಲಿಂಗಾಯತರು ಬೇರೆ, ಇನ್ನೊಬ್ಬರು ಬೇರೆ, ಆ ಲಿಂಗಾಯತರಲ್ಲಿ ಒಬ್ಬರು ಆ ಗುಂಪಿನವರು ಬೇರೆ, ಈ ಒಳಪಂಗಡದವರು ಬೇರೆ, ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಶರಣ ಧರ್ಮ ಬೇರೆ, ಲಿಂಗವಂತ ಧರ್ಮ ಬೇರೆ, ಏನಿದೆಲ್ಲ ಬಸವ ಧರ್ಮ ಬೇರೆ, ಇದನ್ನು ಮಾಡ್ತಾರೆ. ಇದು ಆಗಬಾರ್ದು.
ಮಠ ಇರಬೇಕು ಸ್ವಾಮಿಗಳು ಇರಬೇಕು ಹೇಗಿರಬೇಕು ಅಂತ ಹೇಳಿದ್ರೆ ಸಿರಿಗೆರೆ ಮಠ ಇದ್ದಂಗೆ ಇರಬೇಕು ಸ್ವಾಮಿಗಳು ಅಂತಂದ್ರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರು ಇದ್ದ ಹಾಗೆ ಇರಬೇಕು ಅವರ ಹಿಂದಿನ ಗುರುಗಳು ಇದ್ದ ಹಾಗೆ ಇರಬೇಕು ನಾನು ಇವತ್ತು ಯಾರಾದರೂ ಕೇಳಿದರೆ ಹೇಳ್ತೀನಿ ಮಠ ಅಂದ್ರೆ ಸ್ವಾಮಿ ಅಂದ್ರೆ ಹೇಗಿರಬೇಕು ಸ್ವಾಮಿ ಅಂದ್ರೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಇದ್ದಂತೆ ಇರಬೇಕು ಅಂತಕಂತದ್ದೇ ನನ್ನ ಮತ್ತೆ ಮಠ ಹೇಗಿರಬೇಕು ಸಿರಿಗೆರೆ ಬೃಹನ್ ಮಠ ಹೇಗಿದೆಯೋ ಹಾಗೆ ಇರಬೇಕು ಅದೇ ಮಠ ನಿಜವಾದ ಮಠ ಅಂತಕಂತ ಭಾವನೆ ನಂದು ಇನ್ನು ಭಕ್ತರಿಗೆ ಹೇಗಿರಬೇಕು ಸಿರಿಗೆರೆ ಮಠದ ಭಕ್ತರು ಹೇಗಿದ್ದಾರೋ ಆ ರೀತಿ ಇರಬೇಕು ಆ ಭಕ್ತರು ಎಲ್ಲ ಮಠಗಳಲ್ಲಿ ನಾನು ನೋಡಿದ್ದೀನಿ ಬಹಳಷ್ಟು ಭಕ್ತರೇ ಸ್ವಾಮಿಗಳಿಗೆ ಹೇಳಿಕೊಂಡು ಸ್ವಾಮಿಗಳು ಭಕ್ತರ ಮಾತನ್ನು ಕೇಳಬೇಕಾಗಲಿ ಭಕ್ತರು ಸ್ವಾಮಿಗಳ ಮಾತನ್ನು ಕೇಳೋದು ಅಂತಂದರೆ ಇದು ಒಂದೇ ಮಠ ಇದೊಂದೇ ಮಠದ ಭಕ್ತರು ಅವರ ಮಾತನ್ನು ಕೇಳ್ತಾರೆ ಅವರಂತೆ ನಡೀತಾರೆ ನಡೆದು ಉದ್ಧಾರ ಆಗ್ತಾರೆ ಉದ್ಧಾರ ಆಗಿದ್ದಾರೆ ಸಮಾಜನೂ ಉದ್ಧಾರ ಆಗಿದೆ ಆದ್ದರಿಂದ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಮಠಗಳನ್ನು ವಿನಾಕಾರಣ ದೂಷಣೆ ಮಾಡೋದಕ್ಕೆ ಹೋಗಬೇಡಿ ಒಳ್ಳೆಯ ಕೆಲಸ ಮಾಡದೇ ಇರತಕ್ಕಂಥ ಮಠಗಳನ್ನು ಆದಷ್ಟು ದೂರ ಇಡಿ ಇಂಥ ಮಠಗಳು ಯಾರು ಒಳ್ಳೆಯ ಕೆಲಸವನ್ನು ಸಾಮಾಜಿಕ ಕೆಲಸವನ್ನು ಬಡವರ ಕೆಲಸವನ್ನು ದೀನರ ಕೆಲಸವನ್ನು ದರಿದ್ರರ ಕೆಲಸವನ್ನು ಯಾವ ಮತ ಪಂಥ ಧರ್ಮ ಯಾವುದನ್ನು ಬಿಡದೆ ಬರೀ ಮಾನವೀಯತೆಯನ್ನು ಒಂದೇ ಆಗಿಟ್ಟುಕೊಂಡು ಆ ಒಂದೇ ಅಳತೆಗೋಲಿನಿಂದ ನಡೆಸ್ತಕ್ಕಂಥ ಇಂಥ ಮಠಕ್ಕೆ ತಾವೆಲ್ಲರೂ ಸಂಪೂರ್ಣ ಸಹಕಾರ ಕೊಡಬೇಕು ಅಂಥವ್ರ ಆಶೀರ್ವಾದ ನಮಗಿದ್ದರೆ ಖಂಡಿತವಾಗಿಯೂ ನಮ್ಮ ರಾಜ್ಯ ರಾಷ್ಟ್ರ ಒಳ್ಳೆಯದಾಗ್ತದೆ ಉದ್ಧಾರ ಆಗ್ತದೆ ಅಂತ ಮಾತನ್ನು ಹೇಳಿ ಗುರುಗಳು ಸದಾ ನಮ್ಮನ್ನೆಲ್ಲ ಹರಸಲಿ ಅಂತ ಹೇಳಿ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧರ್ಮದ ಪ್ರಸ್ತುತತೆ ಅನ್ನುವ ವಿಷಯವನ್ನು ಕುರಿತು ಕೆಲವು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಮಂಡಿಸಬೇಕು ಅಂತ ಸಮಯವನ್ನು ಕುರಿತು ಮಾತಾಡೋದು ಸ್ವಲ್ಪ ಕಷ್ಟಕರವಾಗಿರುವಂತಹ ವಿಷಯ ಆಗಿದೆ ಧರ್ಮ ಅದರ ಮೂಲಾರ್ಥದಿಂದ ಸರಿದು ಇವತ್ತು ಅದಕ್ಕೆ ಬಂದಿರುವಂತಹ ಒಂದು ಸಾಮಾಜಿಕ ಮತ್ತು ರಾಜಕೀಯ ಆಯಾಮವನ್ನು ನೋಡಿ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೆ ಧರ್ಮವನ್ನು ಇವತ್ತು ಬಹಳ ಮುಖ್ಯವಾಗಿ ನಮ್ಮ ಸಂದರ್ಭದಲ್ಲಿ ಒಂದು ರಾಜಕೀಯ ಸಾಧನವನ್ನಾಗಿ ಸಮಾಜವನ್ನು ವಿಘಟಿಸುವ ಒಂದು ಸಾಧನವನ್ನಾಗಿ ಬಳಸೋದಕ್ಕೆ ಹೆಚ್ಚು ಹೆಚ್ಚು ಪ್ರಯತ್ನಿಸಲಾಗ್ತಾ ಇದೆಯೋ ಏನೋ ಎನ್ನುವಂತಹ ಆತಂಕ ಎಲ್ಲರ ಮುಂದೆ ಇದೆ ಧರ್ಮಕ್ಕೆ ಇದ್ದಂತಹ ಮೂಲಾರ್ಥವೇ ಬೇರೆ ಅದು ಮುಖ್ಯವಾಗಿ ಸಾಂತ್ವನ ಕೊಡುವಂತಹ ಒಂದು ಅಂಶವಾಗಿರಬೇಕಾಗಿದ್ದದ್ದು ಜನಸಮೂಹಗಳಿಗೆ ಮಾರ್ಗದರ್ಶಕವಾಗಿ ನಿಲ್ಲಬೇಕಾಗಿರುವಂಥದ್ದು ಅವರನ್ನು ದಿಕ್ಕು ತಪ್ಪಿಸುವ ದಿಸೆಯಲ್ಲಿ ಬಳಕೆಯಾಗ್ತಾ ಇರೋದು ಕೂಡ ಒಂದು ದುರಂತದ ವಿಷಯ ಆದರೆ ಧರ್ಮದ ಅಗತ್ಯ ಇಂತಹ ಒಂದು ಸನ್ನಿವೇಶದಲ್ಲಿಯೇ ನಮಗೆ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಒಂದು ಸತ್ಯ ಆದ್ದರಿಂದ ನಾವು ಧರ್ಮವನ್ನು ಕುರಿತು ಮಾತನಾಡಬೇಕಾದರೆ ಧರ್ಮವನ್ನು ಕುರಿತು ನಮ್ಮ ಗ್ರಹಿಕೆಗಳನ್ನು ಮಂಡಿಸಬೇಕಾದರೆ ಅದರ ಸ್ವರೂಪದಲ್ಲಿರುವ ಮತ್ತು ಅದರ ಅರ್ಥದಲ್ಲಿರುವ ವ್ಯತ್ಯಾಸಗಳನ್ನು ಗ್ರಹಿಸಬೇಕು ಅಂತ ನನಗನ್ನಿಸ್ತಾ ಇದೆ ಇವತ್ತು ನಾವು ಪ್ರಧಾನವಾಗಿ ಕಾಣ್ತಾ ಇರುವ ಮತ್ತು ಗ್ರಹಿಸ್ತಾ ಇರುವ ಧರ್ಮ ಅನ್ನುವಂಥದ್ದು ಕೇವಲ ಕೆಲವು ಲಾಂಛನಗಳ ಮೊತ್ತವಾಗಿದೆ ಅದು ಒಂದು ತೋರಿಕೆಯ ಧರ್ಮ ಆಗಿದೆ ಅದೊಂದು ಪ್ರದರ್ಶನದ ವಸ್ತುವಾಗಿದೆ ಧರ್ಮ ಮತ್ತು ಧಾರ್ಮಿಕತೆಗಳು ಅನ್ನೋದು ಹೆಚ್ಚಿನ ಸಲ ಮನುಷ್ಯನ ಅಂತರಂಗದ ಸಂಸ್ಕಾರಕ್ಕೆ ಸಂಬಂಧಪಟ್ಟವುಗಳು ಅದನ್ನು ತೋರಿಕೆಯ ವಸ್ತುವನ್ನಾಗಿ ಮಾಡಿದರೆ ಅದನ್ನು ಬೇರೆ ಬೇರೆ ಉದ್ದೇಶಗಳಿಗೋಸ್ಕರವಾಗಿ ಬಳಸಿಕೊಳ್ಳುವಂತಹ ಒಂದು ವಸ್ತುವನ್ನಾಗಿ ಮಾಡಿದರೆ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗುತ್ತೆ ಧರ್ಮ ಅನ್ನುವಂಥದ್ದು ಸಾಂತ್ವನಗೊಳಿಸುವಂತಹ ಮಾರ್ಗದರ್ಶನಗೊಳಿಸುವಂತಹ ಮನುಷ್ಯನ ಸಂಸ್ಕಾರವನ್ನು ಮತ್ತು ಅವನ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸುವಂತಹ ಒಂದು ವಿಷಯವಾಗಿ ನಮ್ಮ ನಡುವೆ ಹೆಚ್ಚು ಚಾಲತಿಗೆ ಬರಬೇಕಾಗಿರುವ ಕಡೆಗೆ ವಿಚಾರವಂತರು ಮತ್ತು ಈ ರೀತಿಯಾಗಿರುವಂತಹ ಸಮ್ಮೇಳನಗಳು ಹೆಚ್ಚು ಕ್ರಿಯಾಶೀಲವಾಗಬೇಕಾಗಿರೋ ಅಗತ್ಯ ಇದೆ
ಧರ್ಮದ ಮುಖ್ಯವಾಗಿರುವ ಕೆಲಸವೇ ದಾರಿ ತೋರಿಸುವಂತಹದ್ದು. ಅದು ಕೇವಲ ಮನುಷ್ಯನಿಗೂ ಮತ್ತು ಮನುಷ್ಯನಿಗೂ ಇರುವಂತಹ ಸಂಬಂಧಗಳ ವ್ಯಾಪ್ತಿಯನ್ನು ಮಾತ್ರ ಅಲ್ಲ, ಮನುಷ್ಯನಿಗೂ ಮತ್ತು ಇತರ ಜೀವಿಗಳಿಗೂ ಇರುವಂತಹ ಸಂಬಂಧಗಳ ವ್ಯಾಪ್ತಿಯನ್ನು ಕೂಡ ನಿರ್ದೇಶಿಸುವಂತಹ ಒಂದು ಬಹಳ ದೊಡ್ಡ ಚೈತನ್ಯದಾಯಕವಾಗಿರುವ ಅಂತರಂಗದ ಬೆಳಕಾಗಿರಬೇಕಾಗಿ. ಇವತ್ತು ಸಮಾಜದಲ್ಲಿ ಮೌಲ್ಯಗಳು ಬಹಳ ವೇಗವಾಗಿ ಕುಸಿತಾ ಇದೆ. ಅದಕ್ಕೆ ಕಾರಣ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಬಂದಿರುವ ಉದಾರೀಕರಣ ಇರಬಹುದು, ಖಾಸಗೀಕರಣ ಇರಬಹುದು. ಇವತ್ತು ದುಡ್ಡು ಒಂದು ಬಹಳ ದೊಡ್ಡ ಮೌಲ್ಯವಾಗಿದೆ. ದುಡ್ಡೇ ಸರ್ವಸ್ವವನ್ನು ನಿರ್ದೇಶಿಸುವಂತಹ ಒಂದು ಶಕ್ತಿಯಾಗಿದೆ. ಆದ್ದರಿಂದ ಹಣವನ್ನು ಗಳಿಸೋದು, ಹಣವನ್ನು ಗುಡ್ಡೆ ಹಾಕೋದು ಮತ್ತು ಹಣದ ಮುಖಾಂತರವಾಗಿ ಸುಖವನ್ನು ಪಡೆಯೋದು ಅನ್ನೋದು ಒಂದು ಬಹಳ ದೊಡ್ಡ ಮೌಲ್ಯವಾಗಿದೆ. ಅದರಿಂದ ಮಾನವೀಯತೆಯ ಮೌಲ್ಯಗಳು ನಶಿಸಿ ಹೋಗಿವೆ. ಲಾಭ ಬಡುಕತನ ಯಾವ ಪ್ರಮಾಣದಲ್ಲಿ ಹೆಚ್ಚಿದೆ, ಅದು ಸಮುದಾಯಗಳನ್ನು ತಿಂದು ಹಾಕಬಹುದು, ಸಮಾಜಗಳನ್ನು ತಿಂದು ಹಾಕಬಹುದು, ದೇಶ ದೇಶಗಳನ್ನು ತಿಂದು ಹಾಕಬಹುದು, ಯಾರನ್ನು ಯಾರು ಬೇಕಾದರೂ ಮುಗಿಸಬಹುದು. ಮುಖ್ಯವಾಗಿ ಲಾಭವೇ ಒಂದು ಬಹಳ ದೊಡ್ಡ ಗುರಿ. ಜಾಗತೀಕರಣದ ಆರ್ಥಿಕತೆ ಇವತ್ತು ನಮ್ಮ ಮನಸ್ಸುಗಳಲ್ಲಿ ಜನಸಮೂಹಗಳ ಎದುರಿನಲ್ಲಿ ಮಂಡಿಸ್ತಾ ಇರುವಂತಹ ಒಂದು ಮೌಲ್ಯ ಅದು. ಲಾಭವೇ ಪರಮ ಗುರಿ, ಸುಖವೇ ಅದರ ಬಹಳ ದೊಡ್ಡ ಸಾಧನ. ಸುಖ ಪಡೆಯುವುದಕ್ಕೋಸ್ಕರವಾಗಿ ಲಾಭವನ್ನು ಗಳಿಸ್ತಾ ಇರೋದು, ಅದಕ್ಕೋಸ್ಕರವಾಗಿ ಯಾವ ಮೌಲ್ಯಗಳನ್ನಾದರೂ ಗಾಳಿಗೆ ತೂರಬಹುದು ಅನ್ನುವಂತಹ ಒಂದು ನೆಲೆಗೆ ನಾವು ಬಂದು ನಿಂತಿದ್ದೀವೇನೋ ಅನ್ನುವಂತಹ ಒಂದು ವ್ಯಥೆ ಕಾಡ್ತಾ ಇದೆ. ಯಾವ ಸಮಾಜದಲ್ಲಿ ಹಣ ಮತ್ತು ಲಾಭ ವ್ಯಕ್ತಿಗತವಾಗಿರುವಂತಹ ಸುಖವೇ ಒಂದು ಬಹಳ ದೊಡ್ಡ ಮೌಲ್ಯವಾಗಿ ನಿಲ್ಲುತ್ತೆ, ಆಗ ಇತರರ ನೋವಿಗೆ ನೋಯುವಂತಹ, ಇತರರ ಕಷ್ಟಗಳಿಗೆ ಮರುಗುವಂತಹ ಒಂದು ಮನುಷ್ಯ ಸ್ವಭಾವವೇ ಮರೆಯಾಗಿ ಹೋಗುತ್ತೆ. ಆದ್ದರಿಂದ ಈ ರೀತಿಯಾದ ಬಿಕ್ಕಟ್ಟಿನಲ್ಲಿರುವಂಥ ಈ ಸಮಾಜದಲ್ಲೇ ನಿಜವಾದ ಮಾನವೀಯ ಧರ್ಮದ ಒಂದು ಅವಶ್ಯಕತೆ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಧರ್ಮವನ್ನು ಒಂದು ಆಚರಣೆಯ ವಸ್ತುವನ್ನಾಗಿ ಮಾಡಿ ಅದನ್ನು ಕೆಲವು ವಿಧಿಯಾಚರಣೆಗಳ ಮೊತ್ತವನ್ನಾಗಿಸಿ ಅದನ್ನು ಲಾಂಛನಗಳನ್ನಾಗಿಸಿ ಬಳಸೋದ್ರ ಬದಲು ನಾವು ಹೆಚ್ಚೆಚ್ಚು ಮನುಷ್ಯ ಸಮೂಹಗಳನ್ನು, ಮಾನವ ಸಮಾಜವನ್ನು ಮೌಲ್ಯಗಳ ಕಡೆಗೆ ಮತ್ತು ಅದರ ಸಂಸ್ಕಾರಗಳ ಕಡೆಗೆ ಪ್ರೇರೇಪಿಸುವಂತಹ ಪ್ರಯತ್ನಕ್ಕೆ ನಾವು ಇವತ್ತು ಧರ್ಮವನ್ನು ಬಳಸಬೇಕಾಗಿದೆ. ಇವತ್ತು ಏನು ಧರ್ಮಕ್ಕೆ ಒಂದು ಆಕೃತಿ ಬಂದಿದೆಯೋ, ಅದರ ಆಚರಣೆಯಲ್ಲಿ ಯಾವ ತೋರಿಕೆಯ ಸ್ವಭಾವ ನೆಲೆಗೊಂಡಿದೆಯೋ, ಅದು ಮೂಲದಲ್ಲಿ ಅದರ ಜೊತೆಗೆ ಬಂತು ಅಂತ ಹೇಳೋದಕ್ಕಾಗೋದಿಲ್ಲ. ಧರ್ಮವನ್ನು ತಮ್ಮ ಲಾಭಕ್ಕೆ ಬಳಸಬೇಕು ಅನ್ನುವಂತಹ ಉದ್ದೇಶದಿಂದ ಕೆಲವು ವರ್ಗಗಳು ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಅದನ್ನು ಜನರ ಅಪೀಮನ್ನಾಗಿ ಮಾಡಿಸಿದೆ. ಧರ್ಮದ ಅಮಲಿನಲ್ಲಿ ಜನ ಮತ್ತೆ ಬೇರೆ ಜನರನ್ನು ದ್ವೇಷಿಸುವಂತಹ ಒಂದು ಬಹಳ ದುಷ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಧರ್ಮವನ್ನು ಹೃದಯವಿಲ್ಲದ ಜಗತ್ತಿನ ಹೃದಯ ಅಂತ ಹೇಳಿದರು ಕಾರ್ಲ್ ಮಾರ್ಕ್ಸ್. ಎಲ್ಲಿ ಸಾಂತ್ವನ ಸತ್ತು ಹೋಗಿದೆ, ಎಲ್ಲಿ ನೆಮ್ಮದಿ ಇಲ್ಲವಾಗಿದೆ, ಅಂತಹ ಸಮೂಹಗಳಿಗೆ ಸಾಂತ್ವನ ನೀಡುವಂತಹ ಒಂದು ಬಹಳ ದೊಡ್ಡ ವಿಷಯ ಅಂತ ಹೇಳಿದರು ಅವರು. ಮೂರು ಅಂಶಗಳನ್ನು ಹೇಳಿದರು. ಅದು ಹೃದಯಹೀನ ಜಗತ್ತಿನ ಹೃದಯ, ನೊಂದವರ ಸಾಂತ್ವನ, ಮತ್ತು ಅದು ಜನಸಮೂಹಗಳ ಅಪೀಮು ಅಂತ. ಮೊದಲ ಎರಡು ಅಂಶಗಳು ದುರದೃಷ್ಟವಶಾತ್ ಅದು ನೊಂದ ಜನರಿಗೆ ಸಾಂತ್ವನವಾಗಿರೋದು, ಹೃದಯಹೀನ ಜಗತ್ತಿನ ಹೃದಯವಾಗಿರೋದು ಕಣ್ಮರೆಯಾಗ್ತಾ ಅದು ಜನರ ಅಪೀಮಾಗಿ ಮಾತ್ರವೇ ಹೆಚ್ಚೆಚ್ಚು ಬಳಕೆಯಾಗ್ತಾ ಇರುವಂಥ ಪರಿಸ್ಥಿತಿನ ನಾವಿರೋದ್ರಿಂದ ನಾವು ಮತ್ತೊಮ್ಮೆ ನಿಜವಾದ ಧರ್ಮದ ಅರ್ಥ ಏನು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಇದರ ಅರ್ಥವನ್ನು ಹುಡುಕೋದಕ್ಕೆ, ಅರ್ಥವನ್ನು ನೋಡೋದಕ್ಕೆ ನಾವು ಬಹಳ ದೂರ ಹೋಗಬೇಕಾದ್ದಿಲ್ಲ. ಧರ್ಮಕ್ಕೆ ದೊಡ್ಡ ಶಾಸ್ತ್ರಗ್ರಂಥಗಳ ಬೆಂಬಲ ಕೂಡ ಬೇಕಾಗಿಲ್ಲ, ನಿರ್ವಚನಗಳ ಅಗತ್ಯ ಕೂಡ ಇಲ್ಲ. ನಮ್ಮ ಜಾನಪದರು, ನಮ್ಮ ಗ್ರಾಮೀಣ ಜನರು ಬಹಳ ಸಹಜವಾದ ಮಾತಿನಲ್ಲಿ ಅದನ್ನು ಬಳಸ್ತಾರೆ. ನಾವು ಮಾಡಬಾರದ ಕೆಲಸವನ್ನು ಮಾಡಿದಾಗ ಅದು ಇದು ಧರ್ಮ ಅಲ್ಲ ತೆಗಿ ಅಂತಾರೆ. ನಾವು ಒಳ್ಳೆಯದನ್ನು ಮಾಡಿದಾಗ ಇದು ಧರ್ಮ ಅಂತ. ಧರ್ಮ ಅಂದರೆ ಆ ಜನರ ದೃಷ್ಟಿಕೋನದಲ್ಲಿ ನ್ಯಾಯಾನ್ಯಾಯಗಳ ಪ್ರಶ್ನೆ ಅದು. ಧರ್ಮ ಅಂದರೆ ಅವರ ದೃಷ್ಟಿಕೋನದಲ್ಲಿ ಸಲ್ಲದ್ದು ಮತ್ತು ಸಲ್ಲುವಂತಹ ವಿಷಯ ಮಾತ್ರ. ಆದ್ದರಿಂದ ಧರ್ಮ ಅನ್ನುವ ಒಂದು ಶಬ್ದಕ್ಕೆ ಅವರು ಎಷ್ಟು ಸರಳಾರ್ಥವನ್ನು ಕೊಟ್ಟಿದ್ದಾರೆ ಮತ್ತು ಎಷ್ಟು ವ್ಯಾಪಕಾರ್ಥವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಅದು ಜೀವನವನ್ನು ನಡೆಸುವಂತಹ ಒಂದು ದೃಷ್ಟಿಕೋನ, ಅದೊಂದು ಮೌಲ್ಯಗಳ ಮೊತ್ತ. ಅದು ಮನುಷ್ಯ ಬೇರೆ ಮನುಷ್ಯನ ಜೊತೆಗೆ ಏನನ್ನು ಮಾಡಬಾರದು ಮತ್ತು ಏನನ್ನು ಮಾಡಬಹುದು, ಯಾವ ರೀತಿಯಲ್ಲಿ ಪರಿಭಾವಿಸಬೇಕು, ಅದನ್ನೇ ಬಸವಣ್ಣನವರು ತಮ್ಮ ಮಾತಲ್ಲಿ ಹೇಳಿದ್ದು, ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ. ಅದರ ಮೂಲಭೂತವಾಗಿರುವ ಗುಣವೇ ಧಾರ್ಮಿಕನಾಗಿರೋದು ಅಂತ ಹೇಳಿದರೆ ಸಜ್ಜನನಾಗಿರೋದು ಅಂತ ಹೇಳಿ. ಧಾರ್ಮಿಕನಾಗಿರೋದು ಅಂದರೆ ಒಳಿತನ್ನು ಆಶಿಸುವವನು ಅಂತ.
ಸಾಮಾನ್ಯವಾಗಿ ಧಾರ್ಮಿಕ ವಾತಾವರಣದಲ್ಲಿ ಬೆಳೆದ ವ್ಯಕ್ತಿಗಳ ಬಗ್ಗೆ ಯಾಕೆ ನಮಗೆ ನಂಬಿಕೆ ಇರುತ್ತೆ? ಅವರು ಒಳಿತನ್ನ ಆಶಿಸುವವರಾಗಿರ್ತಾರೆ, ಮೋಸಗಾರರಾಗಿರೋದಿಲ್ಲ, ಕೆಡುಕರಾಗಿರೋದಿಲ್ಲ, ಲಾಭ ಬಡಕರಾಗಿರೋದಿಲ್ಲ, ಎಲ್ಲರ ಒಳಿತನ್ನ ಆಶಿಸುವವರಾಗಿರ್ತಾರೆ. ಆದ್ದರಿಂದ ಧಾರ್ಮಿಕನಾದ ಮನುಷ್ಯನ ಬಗ್ಗೆ ಸಹಜವಾಗಿರುವ ಒಂದು ಗೌರವ ಸಮಾಜದಲ್ಲಿರುತ್ತೆ. ಆದರೆ ಇವತ್ತು ಧಾರ್ಮಿಕನಾಗಿರುವಂತಹ ಒಬ್ಬ ಮನುಷ್ಯ ಅದೇ ರೀತಿಯಾಗಿರುವ ಗುಣ ಮತ್ತು ಮೌಲ್ಯಗಳನ್ನು ಹೊಂದಿದಾನಾ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿರುವ ಒಂದು ಪರಿಸ್ಥಿತಿ ಬಂದು ಹೋಗಿದೆ. ನಮ್ಮ ಗ್ರಾಮೀಣ ಜನ ಯಾವ ನಂಬಿಕೆಯಿಂದ ಇದು ಧರ್ಮ ಮತ್ತು ಇದು ಧರ್ಮ ಅಲ್ಲ ಅಂದರು, ಯಾವ ವ್ಯಾಪಕಾರ್ಥದಲ್ಲಿ ಬದುಕನ್ನು ಗ್ರಹಿಸಿದರು, ಅವರಿಗೆ ಅದು ಕೇವಲ ಆಚರಣೆಗಳ ಪ್ರಶ್ನೆ ಅಲ್ಲ, ಆರಾಧನೆಯ ಪ್ರಶ್ನೆ ಕೂಡ ಅಲ್ಲ. ದೇವರನ್ನು ಆರಾಧಿಸುವ ಒಂದು ವಿಧಾನ, ದೇವರನ್ನು ನಂಬುವ ಅಥವಾ ನಂಬದಿರುವ ವಿಧಾನ, ಆಚರಣೆಗಳು ಮತ್ತು ಕ್ರಿಯಾವಿಧಿಗಳು ಮಾತ್ರವೇ ಧರ್ಮದ ಮೊತ್ತ ಅಂತ ನಾವು ತಿಳಿದು ಅದರ ಮೌಲ್ಯ ಪ್ರಜ್ಞೆಯನ್ನು ನಾವು ಕೈಬಿಟ್ಟಿರೋದ್ರಿಂದನೇ ಇವತ್ತು ಧರ್ಮ ಅನ್ನುವಂಥದ್ದು ಈ ರೀತಿಯಾಗಿರುವ ಸಂಘರ್ಷಕ್ಕೂ ಕಾರಣವಾಗುವಂತಹ ಒಂದು ಸಾಧನವಾಗಿ ಬಂದು ನಿಂತಿದೆ. ನಾವು ಅದನ್ನು ಹೊರಗೆಳೆಯಬೇಕಾಗಿದೆ. ಮಾನವೀಯ ಮೌಲ್ಯಗಳು ಕಡಿಮೆಯಾಗಿರುವ ಇಂತಹ ಒಂದು ಸಂದರ್ಭದಲ್ಲಿ ಧರ್ಮಕ್ಕಿರುವ ನಿಜವಾದ ಅರ್ಥ ಏನು? ಇತರರನ್ನು ಬದುಕಗೊಡುವುದು ಮತ್ತು ತಾನು ಬದುಕುವುದು ಅನ್ನುವಂತಹ ಒಂದು ಮೂಲ ನೆಲೆಗಟ್ಟು, ಈ ಹಂತಕ್ಕೆ ನಾವು ಬಂದು ನಿಲ್ಲಬೇಕಾಗಿದೆ. ಇಷ್ಟು ವಿದ್ಯಾವಂತಿಕೆ, ಇಷ್ಟು ಆಧುನಿಕ ಬಂದಿರುವ ಸಮಾಜದಲ್ಲಿ ಆಧುನಿಕರಾಗಿರುವ ನಾವು ಧರ್ಮದ ಹೆಸರಲ್ಲಿ ಇತರ ಧರ್ಮೀಯರನ್ನು ಅಸಹಿಷ್ಣು ಭಾವದಿಂದ ನೋಡೋದಾಗಲಿ, ಹೀಗೆಳೆಯೋದಾಗಲಿ, ಅವರನ್ನು ದ್ವೇಷಿಸುವುದಾಗಲಿ ಮಾಡಿದರೆ ನಮಗೆ ನಿಜವಾಗಲೂ ಕೂಡ ಧಾರ್ಮಿಕ ಪ್ರಜ್ಞೆ ಮತ್ತು ಧಾರ್ಮಿಕ ಮೌಲ್ಯ ಇಲ್ಲ ಅಂತಲೇ ಆಗುತ್ತೆ. ಬೇರೆಯವರ ದೇವರನ್ನು ಗೌರವಿಸೋಕ್ಕೆ ಗೊತ್ತಿಲ್ಲದಿರುವವನು ನಿಜವಾದ ಭಕ್ತ ಆಗಿರೋಕ್ಕೆ ಹೇಗೆ ಸಾಧ್ಯ? ರೂಪಗಳಲ್ಲಿ ಭೇದ ಇದ್ದಾಗಲೂ, ಅದರ ರೀತಿಗಳಲ್ಲಿ ಭೇದ ಇದ್ದಾಗಲೂ, ತಾನಿರುವ ರೀತಿಯಲ್ಲಿ ಅದು ಎಲ್ಲರಿಗೂ ಕೂಡ ಸಲ್ಲತಕ್ಕಂತಹ ಒಂದು ಪರಮಾತ್ಮನನ್ನು ಗೌರವಿಸಬಲ್ಲ ಹೃದಯ ಮಾತ್ರವೇ ಭಕ್ತ ಹೃದಯ ಆಗಿರುತ್ತೆ. ಆದ್ದರಿಂದ ನಾನು ಧರ್ಮದ ಪ್ರಸ್ತುತತೆ ಅನ್ನೋದಕ್ಕೆ ನಾನು ಹೇಳಬೇಕಾಗಿರುವಂತಹ ಮುಖ್ಯವಾಗಿರುವ ವಿವರಣೆ ಏನು ಅಂತ ಹೇಳಿದರೆ, ಮನುಷ್ಯ ಸಮಾಜದಿಂದ ಬಹಳ ವೇಗವಾಗಿ ಕಣ್ಮರೆಯಾಗ್ತಾ ಇರುವಂತಹ ಮಾನವೀಯ ಮೌಲ್ಯಗಳ ಮೊತ್ತವನ್ನು ಮತ್ತು ಅವನ ಹೃದಯ ಸಂಸ್ಕಾರವನ್ನು ನಾವು ಪುನರ್ಗಳಿಸಿಕೊಡೋದಕ್ಕೆ ಬೇಕಾಗಿ ಆ ರೀತಿಯಾಗಿರುವ ಒಂದು ಧರ್ಮವನ್ನು ನಾವು ಜನತೆಯ ನಡುವೆ ಆ ಧಾರ್ಮಿಕತೆಯನ್ನು ಕಲಿಸಬೇಕಾಗಿರುವ ಅಗತ್ಯ ಇದೆ. ಅದು ಜೀವನದ ದೃಷ್ಟಿಕೋನ, ಅದು ಜೀವನದ ಮೊತ್ತ. ಇದು ಕೇವಲ ಮನುಷ್ಯರು ಮತ್ತು ಮನುಷ್ಯರಿಗೆ ಮಾತ್ರ ಸಂಬಂಧಪಟ್ಟ ವಿಷಯವಾಗಿ ನಾವು ನೋಡಬೇಕಾದ್ದಿಲ್ಲ, ಇತರ ಜೀವಿ ಜಗತ್ತಿಗೂ ಮತ್ತು ಮನುಷ್ಯರಿಗಿರುವ ಸಂಬಂಧವಾಗಿಯೂ ನಾವು ನೋಡಬೇಕು. ನೈಸರ್ಗಿಕ ಸಂಪನ್ಮೂಲಗಳಿಗೂ ಮನುಷ್ಯರಿಗೂ ಇರುವ ಸಂಬಂಧವಾಗಿ ಕೂಡ ನಾವು ನೋಡಬೇಕು. ಯಾಕಂದರೆ ಇದೊಂದು ವಿಶ್ವವೇ ಒಂದು ಪರಸ್ಪರ ಸಂಬಂಧಿತವಾಗಿರುವಂತಹ ಸೃಷ್ಟಿ. ಯಾವುದಕ್ಕೆ ಹಾನಿ ಉಂಟಾದರೂ, ಎಲ್ಲಿ ಅಧರ್ಮ ಉಂಟಾದರೂ ಅದು ಇನ್ನೆಲ್ಲರನ್ನೂ ಬಾಧಿಸುತ್ತದೆ. ಧರ್ಮವನ್ನು ಕುರಿತಾಗಿ ದೊಡ್ಡ ಮಾತಾಡೋದಕ್ಕೆ ಬರೆದಿರುವಂತಹ ಬಹಳ ದೊಡ್ಡ ಪ್ರಕಾಂಡ ಪಂಡಿತರು ಅಂತ ತೋರಿಸಿಕೊಳ್ಳದಿರುವಂತಹ ಸಾಮಾನ್ಯ ಜನ, ಆದಿವಾಸಿ ಜನ ಕೂಡ ಒಂದು ಧರ್ಮ ಪ್ರಜ್ಞೆಯನ್ನು ಹೆಂಗಿಟ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾನು ಒಂದು ನಿದರ್ಶನ ಮಾತ್ರ ಹೇಳೋದಕ್ಕೆ ಬಯಸ್ತೀನಿ. ಬೇಟೆಗಾರರವರು, ಸ್ವತಃ ಮಾಂಸಾಹಾರಿಗಳು, ಆದಿವಾಸಿಗಳು, ಅನಾಗರಿಕರು ಅಂತ ಬೇರೆಯವರಿಂದ ಹೀಗೆಳೆಯಲ್ಪಡುವಂಥವ್ರು, ಅವರು ಬೇಟೆಯಾಡೋದಕ್ಕೆ ಹೋಗಬೇಕಾದ್ರೆ ಎರಡು ಮುಖ್ಯವಾಗಿರುವಂಥ ನೀತಿಗಳನ್ನು ಅನುಸರಿಸ್ತಾರೆ. ಮೊದಲನೇ ನೀತಿ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಉದ್ದೇಶಪೂರ್ವಕವಾಗಿ ಗರ್ಭಿಣಿ ಇರುವಂತಹ ಯಾವ ಪ್ರಾಣಿಯನ್ನೂ ಕೂಡ ಅವರು ಬೇಟೆಯಾಡೋದಿಲ್ಲ, ಮರಿಗಳನ್ನು ಅವರು ಬೇಟೆಯಾಡೋದಿಲ್ಲ. ಅದು ಮೊದಲನೇ ನೀತಿ. ಅದಕ್ಕಿಂತ ಬಹಳ ಮುಖ್ಯವಾಗಿರುವಂಥ ಇನ್ನೊಂದು ನೀತಿ ಇದೆ. ಅವರು ಯಾವುದಾದರೂ ಒಂದು ಪ್ರಾಣಿಯನ್ನು ಬೇಟೆಯಾಡೋದಕ್ಕೆ ಸುತ್ತುವರೆದಾಗ ನಾಲ್ಕು ದಿಕ್ಕಿನಿಂದ ಸುತ್ತುವರಿಯೋದಿಲ್ಲ. ಬೇಟೆಗಾರ ಸಮುದಾಯದಲ್ಲಿ ಅದೊಂದು ಅಲಿಖಿತವಾಗಿರುವಂತಹ ಒಂದು ನಿಯಮ, ಅದೊಂದು ಮೌಲ್ಯ ಪ್ರಜ್ಞೆ. ಅದು ಇದನ್ನು ಅವರು ಧರ್ಮ ಅಂತ ನಂಬುತ್ತಾರೆ. ಅಂದರೆ ತಾನು ಬದುಕುವುದಕ್ಕೆ ಕೊಂದು ತಿನ್ನಬೇಕಾಗಿರುವ ಆಹಾರ ಪದಾರ್ಥವಾಗಿರುವ ಒಂದು ಪ್ರಾಣಿಯ ಬಗ್ಗೆ ಆ ನಿಸರ್ಗ ನಿಯಮದಲ್ಲಿಯೂ ಕೂಡ ಒಂದು ಮಾನವೀಯ ಮೌಲ್ಯವನ್ನಿಟ್ಟು ಆ ಪ್ರಾಣಿಯ ಬದುಕುವ ಹಕ್ಕನ್ನು ನಾವು ಪೂರ್ತಿಯಾಗಿ ಕಿತ್ತುಕೊಳ್ಳಬಾರದು, ಅದು ಅಧರ್ಮ ಅಂತ ಭಾವಿಸುವಂತಹ ನೀತಿ ಒಂದು ಬಹಳ ದೊಡ್ಡ ಧಾರ್ಮಿಕ ಸಂದೇಶವನ್ನು ಹೊಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಧರ್ಮದ ಬಗ್ಗೆ ನಾವು ಕಾಲಕಾಲಕ್ಕೆ ನಮ್ಮ ವ್ಯಾಖ್ಯಾನಗಳನ್ನು ಬದಲಾಯಿಸಬೇಕಾಗುತ್ತೆ. ಪೂರ್ವಾಚಾರದಲ್ಲಿದ್ದಂತಹ ಎಲ್ಲ ಧರ್ಮಗಳು ಕೂಡ ಇವತ್ತು ಪ್ರಸ್ತುತ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಯಾವುದು ಮಾನವೀಯತೆಯನ್ನು ಕಲಿಸುತ್ತೆ? ಇವತ್ತಿನ ಆಧುನಿಕ ಧರ್ಮ ನಮ್ಮ ಪ್ರಜಾಪ್ರಭುತ್ವ. ಆದ್ದರಿಂದ ಸಮಾನತೆಯೇ ನಮ್ಮ ಸಂಸ್ಕೃತಿ, ಅದೇ ನಮ್ಮ ಸಂಪ್ರದಾಯ. ಎಲ್ಲರ ಏಳಿಗೆಗೋಸ್ಕರವಾಗಿ ದುಡಿಯೋದೇ ನಿಜವಾದ ಪೂಜೆ ಅಥವಾ ಭಕ್ತಿ. ಆದ್ದರಿಂದ ಆಧುನಿಕ ಸಮಾಜದಲ್ಲಿ ಇರಬೇಕಾಗಿರುವ ಆ ಮೌಲ್ಯ ಪ್ರಜ್ಞೆಯನ್ನು ಬಿತ್ತೋದಕ್ಕೋಸ್ಕರವಾಗಿ ಧರ್ಮ ಕ್ರಿಯಾಶೀಲವಾಗಬೇಕಾಗಿದೆ. ಆದರೆ ತನ್ನ ಪ್ರಾಚೀನ ಸ್ವರೂಪದಲ್ಲಿ ಅಲ್ಲ ಅಂತ ಹೇಳಿ
ಈ ಕೆಲವು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ವಾಮೀಜಿಯವರಿಗೂ ಮತ್ತು ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತರಳಬಾಳು ಹುಣ್ಣಿಮೆಗೆ ಬರೋಕ್ಕೆ ಯಾಕೆ ಸಂತೋಷ ಆಗುತ್ತೆ ಅಂದರೆ, ದಯವಿಟ್ಟು ರಾಜಕಾರಣಿಗಳು ಬೇಜಾರು ಮಾಡ್ಕೋಬಾರ್ದು. ರಾಜಕೀಯ ಸಭೆಗೆ ಜನರನ್ನು ಹಿಡ್ಕೊಂಬರ್ತಾರೆ, ಆದರೆ ತರಳಬಾಳು ಹುಣ್ಣಿಮೆ ಅಂತ ಕಾರ್ಯಕ್ರಮಕ್ಕೆ ಜನ ಹುಡುಕೊಂಬರ್ತಾರೆ. ಇಲ್ಲಿ ಬರೀ ಶಿಗ್ಗಾವಿಂದಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಬಂದಿದಾರಲ್ಲ, ಇದು ತರಳಬಾಳು ಹುಣ್ಣಿಮೆಯ ವೈಶಿಷ್ಟ್ಯತೆ. ಕೆಲವರು ಕೂರೋದ್ರಿಂದ ಅಂದರೆ ಕೆಲವರಿಗೆ ಪೀಠದಿಂದ ಘನತೆ ಸಿಕ್ಕರೆ, ನಮ್ಮ ಪೂಜ್ಯ ಗುರುಜಿಗಳು ಅವ್ರನ್ನ ಕಂಪ್ಯೂಟರ್ ಸ್ವಾಮೀಜಿ ಅಂತಲೇ ಕರೀತಾರೆ, ಅವರಿಂದ ಆ ಪೀಠಕ್ಕೆ ಒಂದು ಘನತೆ ಬಂದಿದೆ. ಅಂತಹ ತರಳಬಾಳು ಪೀಠದ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಾತನಾಡೋ ಸೌಭಾಗ್ಯ ನಂಗೆ ಸಿಕ್ಕಿದೆ. ನಾನಿವತ್ತು ಆಯ್ಕೆ ಮಾಡಿಕೊಂಡಿರೋ ವಿಚಾರ ಸಂಸ್ಕಾರ ಸಂಸಾರ. ಆದರ್ಶ ಸಂಸಾರಿ ಆಗೋದು ಆದರ್ಶ ಸನ್ಯಾಸಿ ಆಗೋಕ್ಕಿಂತ ಕಷ್ಟ ಅಂತ ತಿಳಿದವ್ರು ಹೇಳ್ತಾರೆ. ಯಾಕೆ ಅಂದರೆ ಇವತ್ತು ಸಂಸಾರಿಗಳು ಅಂದರೆ, ಹಿಂದೆ ನಮ್ಮ ಪೂತಿ ನರಸಿಂಹಾಚಾರ್ಯರು ಕೊಟ್ಟ ಒಂದು ವ್ಯಾಖ್ಯಾನ ನೆನಪಾಗುತ್ತೆ, ಇಬ್ಬರು ಬುದ್ಧಿವಂತರ ಸಹನಶೀಲರ ಸಮಾಗಮ ಅಂತ ಹೇಳಿದರು. ಈಗ ಹಾಗಿಲ್ಲ, ಸಂಸಾರಿಗೆ ನಿಂತರೆ ತಾಪತ್ರಯ, ಕೂತರೆ ತಾಪತ್ರಯ, ಅದಕ್ಕೆ ಅಲಿಯುತ್ತಲೇ ಇರುತ್ತಾನೆ ಅಂತಾಗೋಗಿದೆ. ಎಲ್ಲೋ ಒಂದು ಕಡೆ ಸಂಸಾರದ ಗೋಡೆಗಳು ಸಡಿಲ ಆಗ್ತಾ ಇದೆ, ಸಾ ಆದಮೇಲೆ ಬರುವ ಸೊನ್ನೆ ಮಿಸ್ ಆಗಿ ಸಂಸಾರ ಸಸಾರ ಆಗ್ತಾ ಇದೆ. ಯಾಕೆ ಹೀಗಾಗ್ತಿದೆ ಅಂತ ನೋಡುವಾಗ ಎಲ್ಲೋ ಸಂಸ್ಕಾರದ ಕೊರತೆ, ಅಥವಾ ನಾವೇ ಪೆಟ್ಟಿಗೆಯಲ್ಲಿ ಮುಚ್ಚಿಟ್ಟಿರುವಂಥ ನಮ್ಮ ಹಿಂದಿನ ಬದುಕು, ನಮ್ಮ ಜನಪದರು ಏನು ನಮಗೆ ಕೊಟ್ಟರು ಅದೆಲ್ಲ ನೆನಪಾಯಿತು. ನೆರೆಮನೆಯ ಸಿರಿದೇವಿ ನೀನಾಗು ನನ್ನ ಮಗಳೇ, ಮನೆಯಾಗ ಭೇದ ಒಡಿಬೇಡ. ತನ್ನ ಮಗಳನ್ನು ಮದುವೆ ಮಾಡಿ ಗಂಡನ ಮನೆ ಕಳಿಸುವಾಗ ನಮ್ಮ ಜನಪದ ತಾಯಿ ಯಾವ ವಿಶ್ವವಿದ್ಯಾನಿಲಯದ ಡಿಗ್ರಿ ತಗೊಂಡವಳಲ್ಲ, ಅನಕ್ಷರಸ್ಥೆ. ಆದರೆ ಮಗಳನ್ನ ಕಳಿಸುವಾಗ ಹೇಳಿ ಕಳಿಸ್ತಾ ಇದ್ಲು, ನೆರೆಮನೆಯ ಸಿರಿದೇವಿ ನೀನಾಗು ನನ್ನ ಮಗಳೇ, ಮನೆಯಾಗ ಭೇದ ಒಡಿಬೇಡ. ಅಮ್ಮ ಪಕ್ಕದ ಮನೆ ಅಂದರೆ ನೀನು ಮೆಟ್ಟಿದ ಮನೆಗೆ ಹೋಗ್ತಾ ಇದೆಯಾ, ಆ ಮನೆಯ ನಿಜವಾದ ಲಕ್ಷ್ಮಿ ನೀನಾಗು, ಆ ಮನೆಯನ್ನ ಭೇದ ಮಾಡಬೇಡ ಅಂತ ಹೇಳಿ ಕಳಿಸೋರು. ಈಗ ಕಳಿಸುವಾಗಲೇ ಸೆಕ್ಷನ್ಗಳು ಹೇಳಿ ಕಳಿಸ್ತಾರೆ. ಅಪ್ಪ ಒಂದ್ರು, ಮಗಳೇ ಇಂತಿಂಥ ಸೆಕ್ಷನ್ ಇದೆ, ಜಡಾಯಿಸು ನಿನ್ನ ಗಂಡನ್ನ ನಿಮ್ಮ ಅತ್ತೆ ಮಾವನ್ನ ಅಂತ. ಇನ್ನೆಲ್ಲಿ ಸಂಸಾರಗಳು ನೆಟ್ಟಿಗೆ ನಿಲ್ಲಬೇಕಲ್ವಾ, ಭಾಳ ಬೇಜಾರಾಗುತ್ತೆ. ಆಗಿನ ಕಾಲದಲ್ಲಿ ಜನಪದದಲ್ಲಿ ಅತ್ತೆ ಮನೆಯಲ್ಲಿ ಹಿಂಸೆ ಅನುಭವಿಸಿದ ಮಗಳನ್ನ ತವ್ರ ಮನೆಗೆ ಆಷಾಢಕ್ಕೆ ಬಂದಾಗ ತಾಯಿ ಕೇಳೋಳಂತೆ, ಮಗಳೇ ಅತ್ತೆ ಮನೆ ವಾಸ ಹೆಂಗಿದೆ ಅಂದರೆ, ಮಗಳು ಕಂಪ್ಲೇಂಟ್ ಹೇಳ್ತಿರ್ಲಿಲ್ಲ, ಅವ್ವ ಮೊಳಕೈಗೆ ಚಿಲಕ ತಗಲ್ದಂಗಿದೆ ಅಂತ ಹೇಳಿದ್ಲಂತೆ. ಮೊಳಕೈಗೆ ಚಿಲಕ ಹೊಡೆಸ್ಕೊಂಡವ್ರಿಗೆ ಮಾತ್ರ ಗೊತ್ತು ಕರೆಂಟ್ ಹೊಡೆದಂಗಿರುತ್ತೆ. ಅಂದರೆ ಆ ಪದಗಳಲ್ಲಿ ಎಂಥ ಸಾತ್ವಿಕತೆ ಇತ್ತು. ನಮ್ಮ ಜನಪದರ ಈ ಬದುಕು, ಈ ಸಂಸ್ಕಾರ ಯಾಕಿವತ್ತು ನಮ್ಮ ಸಂಸಾರದಲ್ಲಿ ಕಾಣ್ತಾ ಇಲ್ಲ ಅಂತ ಬೇಜಾರಾಗುತ್ತೆ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾ ಮಣಿಯಾಗು, ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಅವತ್ತಿನ ಅಮ್ಮ ಹಾರೈಸೋಳು. ಇವತ್ತು ನೀನು ಸಾಫ್ಟ್ವೇರ್ ಇಂಜಿನಿಯರೇ ಆಗು, ಫಾರಿನ್ಗೆ ಹೋಗು, ಇದನ್ನು ಮಾತ್ರ ನಮ್ಮ ಅಮ್ಮಂದರು ಹಾರೈಸ್ತಾರಲ್ಲ, ಎಷ್ಟು ದುರಂತ ಅಲ್ವಾ. ಎಲ್ಲೋ ಒಂದು ಕಡೆ ಇದೆಲ್ಲ ನೋಡುವಾಗ ನಮ್ಮಲ್ಲಿ ಸಂಸ್ಕಾರದ ಪಾಠ ಅದ್ಭುತವಾಗಿದೆ ನಮ್ಮ ಸಮಾಜದಲ್ಲಿ, ಆದರೆ ನಾವು ಅದನ್ನು ಕಡೆಗಣಿಸ್ತಾ ಇದ್ದೀವಿ, ನಾವು ಅದನ್ನು ಇವತ್ತು ಬೆಲೆ ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಸಂಸಾರಗಳು ಸಸಾರ ಆಗಿದೆ. ದಯವಿಟ್ಟು ಟಿ ವಿ ಮಾಧ್ಯಮದವರು ಬೇಜಾರು ಮಾಡ್ಕೊಳ್ಬಾರ್ದು, ಅವ್ರದ್ದೇ ಬಹಳ ದೊಡ್ಡ ಜವಾಬ್ದಾರಿ. ಯಾಕೆ ಅಂದರೆ ಯಾವುದಾದ್ರೂ ಒಂದು ಸಂಸಾರ ಆದರ್ಶವಾಗಿದೆ, ಆ ಸಂಸಾರದಿಂದ ಸಮಾಜಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಇವರು ಅದನ್ನು ತೋರಿಸಲ್ಲ. ಗಂಡ ಹೆಂಡತಿ ಪಕ್ಕದ ಮನೆಯವಳು ಅಂದರೆ ಇವರು 8 ದಿನ 24x7 ಪೂರ್ತಿ 24x7 ತೋರಿಸ್ತಾರೆ. ಹಾಗಾದರೆ ಸಂಸ್ಕಾರ ಸಂಸಾರ ಉಳಿಸೋದ್ರಲ್ಲಿ ಮಾಧ್ಯಮಗಳ ಜವಾಬ್ದಾರಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ನನ್ನ ಪ್ರಕಾರ ಆದರ್ಶ ಸಂಸಾರ ನಿಲ್ಲೋದು ಅಮ್ಮಂದ್ರ ಮೇಲೆ ಅಂತ ನಾನು ಭಾವಿಸಿದ್ದೀನಿ. ತಾಯಂದ್ರ ಜವಾಬ್ದಾರಿ ಬಹಳ ದೊಡ್ಡದಿದೆ. ಯಾಕೆಂದರೆ ನಾವು ಅಮ್ಮಂದ್ರ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ನಮ್ಮ ಜನಪದದಲ್ಲಿ ತಾಯಿ ಮಗುಗೆ ಹೇಳೋಳಂತೆ, ಕೆರೆಯಂ ಕಟ್ಟಿಸು ಬಾವಿಯಂ ಕಟ್ಟಿಸು ಅಂತ, ಈಗ ಬಾರಂ ಕಟ್ಟಿಸು ಅಂತ ಹೇಳ್ಕೊಡ್ತಾರೆ ಅಮ್ಮಂದ್ರು. ಎಲ್ಲಿಂದ ನಮ್ಮ ಮಕ್ಕಳಿಗೆ ಸಂಸ್ಕಾರ ಬರೋಕ್ಕೆ ಸಾಧ್ಯ ಅಲ್ವಾ. ಒಬ್ಬ ಹುಡುಗ ಒಂದು ಬೇಕರಿಲಿ ಕೆಲಸ ಮಾಡ್ತಾ ಇದ್ದ, ಹೊಟ್ಟೆ ಹಸಿವು ತಡೆಯೋಕ್ಕಾಗಲ್ಲ, ಬಡತನ. ಕದ್ದು ಒಂದು ದಿವಸ ಬಿಸ್ಕೆಟ್ ತಿಂದ, ಮಾರನೇ ದಿವಸ ಒಂದು ಬನ್ನನ್ನು ಕದ್ದು ಮನೆಗೆ ತೊಗೊಂಬಂದ. ಅಮ್ಮ ಕೇಳಿದ್ಲು, ಎಲ್ಲಿತ್ತು? ಬೇಕರಿಯಿಂದ ಯಜಮಾನ್ರಿಲ್ದೆ ದಕ್ಕ ಕದ್ಕೊಂಬಂದೆ. ಅಯ್ಯೋ ನಿನ್ನ 2 ಕದ್ಕೊಂಬರ್ಬಾರ್ದಿತ್ತ ಅಂದ್ಲು.
ಮಾರನೆ ದಿವಸ ಎರಡು ಬಂದ್ ಕತ್ಕೊಂಡ್ಬಂದ ಅವನಿಗೊಂದು ಅವ್ರವ್ವಂಗೊಂದು ಅಂತ. ಹೀಗೆ ಅಭ್ಯಾಸ ಆಯಿತು. ಕೊನೆಗೆ ಬರೀ ಹಸಿವಿಗಾಗಿ ಕದೀತಿದ್ದವನು ಯಜಮಾನ್ರು ಇಲ್ಲದೆ ಇದ್ದಾಗ ತನ್ನ ಕಿರುಬೆರಳ ಉಗುರು ಬೆಳೆಸ್ಕೊಂಡು ಗಲ್ಲಾ ಪೆಟ್ಟಿಗೆಗೆ ಬೀಗದ್ಕಿ ಮಾಡ್ಕೊಂಬಿಟ್ಟ. ಅಂದ್ರೆ ತನ್ನ ಕಿರುಬೆರಳು ಉಗುರಿನಿಂದ ಗಲ್ಲಾ ಪೆಟ್ಟಿಗೆ ತೆಗೆದು ಹಣ ಹೊಡಿಲಿಕ್ಕೆ ಶುರು ಮಾಡ್ದ. ಹಾಗೆ ಹಣ ಹೊಡಿತಾ 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 ಒಂದ್ ದಿವಸ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆದ. ಅವನ ಸಂದರ್ಶನ ಮಾಧ್ಯಮದವರು ಮಾಡಿದಾಗ ಹೇಳ್ತಾನೆ, ನಾನು ಮೊದಲ ದಿನ ಒಂದು ಬನ್ನ ಕತ್ಕೊಂಬಂದಾಗ್ಲೆ ನಮ್ಮವ್ವ ನನ್ನ ಕಪಾಲಕ್ಕೆ ಹೊಡೆದಿದ್ರೆ ನಾನಿವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಕಳ್ಳ ಚಾರ್ಲ್ಸ್ ಶೋಭರಾಜ್ ಆಗ್ತಿರ್ಲಿಲ್ಲ. ಅಂದ್ರೆ ತಾಯಿ ಆದವಳ ಜವಾಬ್ದಾರಿ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕಲ್ವ. ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ತಿದ್ದುವ ನೈತಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ, ನಾವು ಸರಿ ಇದ್ದಾಗ ಮಾತ್ರ. ನಾನು ಆಗಾಗ ವೇದಿಕೆಯಲ್ಲಿ ಹೇಳ್ತಿರ್ತೀನಿ, ಮೊಬೈಲ್ ಬಂದ ಮೇಲೆ ನಾವು ಸುಳ್ಳುಗಾರರಾಗೋಗಿದ್ದೀವಿ, ಯಾರೂ ನಿಜ ಹೇಳಲ್ಲ. ಮಕ್ಕಳಿಗೆ ಹರಿಶ್ಚಂದ್ರನ ಕತೆ ಹೇಳಿದ್ರೆ ಅವು ಬರೀ ಕೇಳಲ್ಲ. ಅವು ಈಗಿನ ಕಾಲದ ಮಕ್ಕಳು ಹುಟ್ಟುವಾಗಲೇ ಮೊಬೈಲ್ ಹಿಡ್ಕೊಂಡು ಹುಟ್ಟಿರ್ತಾರೆ ಅವರು. ಅವ್ರು ಬರೀ ನೀವೇನು ಆದರ್ಶ ಹೇಳ್ತೀರಾ ಅದು ಕೇಳಲ್ಲ, ನೀವು ಏನು ಮಾಡ್ತೀರಾ ಅದನ್ನು ನೋಡ್ತಾ ಇರ್ತಾರೆ ಅವರು. ನಮ್ಮ ಮನೇಲಿ ಎರಡೂ ಜನರೇಷನ್ ಇದೆ. 85 ವರ್ಷದ ನನ್ನ ಅಜ್ಜಿ ಇದ್ದಾರೆ, 5 ವರ್ಷದ ನನ್ನ ತಮ್ಮನ ಮಗ ಇದ್ದಾನೆ. ಮೊನ್ನೆ 85ರ ನಮ್ಮ ಅಜ್ಜಿಗೆ ಹುಟ್ಟಿದಪ್ಪ ಮಾಡಿದ್ವಿ. ನನ್ನ ತಮ್ಮನ ಮಗ ಒಂದು ಫುಟ್ಬಾಲ್ ಕೊಟ್ಟ ಗಿಫ್ಟ್ 85ರ ಅಜ್ಜಿಗೆ. ನಮ್ಮ ಅಜ್ಜಿಗೆ ಪಾಪ ಸೊಂಟ ಆಗಲ್ಲ, ಮಂಡಿ ನೋವು, ಆರ್ಥ್ರೈಟಿಸ್. ನಾನು ಬೈದೆ, ಲೋ ಅಲ್ಲಕ್ಕೊಳ್ಳಲ್ಲ, ಏ ಗೂಬೆ, ಅಜ್ಜಿಗೆ ಫುಟ್ಬಾಲ್ ಆಡೋಕ್ಕಾಗತ್ತಾ, ಪಾಪ ನೆಟ್ಟಿಗೆ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಯಾಕೆ ಅಂದರೆ ಹುಡುಗಿ ನಡೆದರೆ ನಡು ಬಳುಕುತ್ತದೆ, ಅಜ್ಜಿ ನಡೆದರೆ ನಡು ಉಳುಕುತ್ತದೆ, ಆ ಕಂಡೀಷನಲ್ಲಿದ್ದಾರೆ ನಮ್ಮ ಅಜ್ಜಿ. ಹೋಗಿ ಹೋಗಿ ಅಜ್ಜಿಗೆ ಫುಟ್ಬಾಲ್ ಕೊಡ್ತಿದೆಯಲ್ಲ, ಅಜ್ಜಿಗೆ ಆಡೋಕ್ಕೆ ಬರುತ್ತೇನೋ. ಸುಮ್ಮನಿರು ಸುಧತ್ತೆ, ಹೋದ ವಾರ ನನ್ನ ಹುಡ್ದಬ್ಬಕ್ಕೆ ಅಜ್ಜಿ ಭಗವದ್ಗೀತೆ ಕೊಟ್ಲಲ್ಲ, ನನಗೇನು ಓದಕ್ಕೆ ಬರುತ್ತಾ ಅಂದ. ಯಾಕೆಂದ್ರೆ ಇದು ಇಂಗ್ಲಿಷ್ ಮೀಡಿಯಂ ಕೂಸು. ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ಕೊಟ್ರು ನಮ್ಮವರು. ಇವತ್ತು ಅಮ್ಮಂದ್ರೆಲ್ಲ ಮೇಷ್ಟ್ರುಗಳೇ ಆಗಿದ್ದಾರೆ, ಆದ್ರೆ ಬೇರೆ ದೃಷ್ಟಿಯಲ್ಲಿ, ಬರೀ ಮಾರ್ಕ್ಸ್ನ ಅಂದ್ರೆ ಮಾರ್ಕ್ಸ್ ವಾದಿಗಳಾಗ್ತಾ ಇದೀವಿ ನಾವು ಅಮ್ಮಂದ್ರುಗಳು. ಇದೆಲ್ಲವನ್ನ ನೋಡುವಾಗ ಒಂದು ಒಳ್ಳೆ ಸಂಸಾರ ಅಂದ್ರೆ ಎಷ್ಟೆಲ್ಲ ಕನಸುಗಳು, ಎಷ್ಟೆಲ್ಲ ಒಳ್ಳೆ ಕಥೆಗಳಿದೆ, ಎಂತೆಂಥ ಇತಿಹಾಸ ಈ ಮಣ್ಣಲ್ಲಿದೆ, ನಮ್ಗೆ ಯಾಕಿದ ಅರ್ಥ ಆಗ್ತಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಯಾಗಿ ತೀರ್ಕೊಂಡಾಗ ಅಂಥ ಪುಣ್ಯಾತ್ಮನನ್ನು ಆಪಾದನೆ ತಪ್ಪಲಿಲ್ಲ. ಕೆಲವರು ಅಲ್ಲಲ್ಲಿ ಮಾತಾಡಿದ್ರಂತ ಅವರು ಬಹಳ ದುಡ್ಡು ಮಾಡಿದ್ರು ಅಂತ. ಅವರ ಪತ್ನಿ ಲಲಿತಾ ಶಾಸ್ತ್ರಿಗೆ ತುಂಬ ನೋವಾಯಿತು. ಗಂಡನ ಪಾಸ್ಬುಕ್ ತೆಗೆದು ಮಾಧ್ಯಮದವರ ಮುಂದಿಟ್ಲು. ಗಂಡ ಪ್ರಧಾನಮಂತ್ರಿ ಆಗಿದ್ದಾಗ ಲಲಿತಾಬಾಯಿ ಅವರು ಗಂಡನ ಪಾಸ್ಬುಕ್ ಕೊಡ್ತಾರೆ, ಆತ ತೀರ್ಕೊಂಡಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಕೌಂಟಲ್ಲಿದ್ದ ಹಣ 365 ರೂಪಾಯಿ 35 ಪೈಸೆ. ಇದಕ್ಕಿಂತ ಒಬ್ಬ ಪ್ರಾಮಾಣಿಕ ವ್ಯಕ್ತಿನ ನಾವು ನೋಡಕ್ ಸಾಧ್ಯನಾ? ದುರಂತ ಅಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು ರಿಯಲ್ ನಾಯಕರ ಪರಿಚಯ ಇಲ್ಲ. ನನಗೆ ವಿಜಯ್ ಸಂಕೇಶ್ವರ ಅವರ ಪಕ್ಕ ಕೂತಾಗ ಅವ್ರ ಜೊತೆಗೆ ಮಾತಾಡುವಾಗ ರೋಮಾಂಚನ ಅನ್ನಿಸ್ತಿತ್ತು. ನಾನು ಒಂದು ದಿನ ರಜೆ ತಗೊಂಡಿಲ್ಲ, ಇಷ್ಟು ವರ್ಷದಿಂದ ದುಡಿತಿದ್ದೀನಿ, ನನಗೆ ಕಾಯಕದಲ್ಲಿ ಇಷ್ಟೊಂದು ಸಂತೋಷ ಇದೆ ಅಂತಾರೆ. ಇವ್ರು ಯಾರಿಗೂ ಹೀರೋ ಆಗಿ ಕಾಣಲ್ಲ, ಆದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋಗಳು, ಯಾಕೆ ಹೆಂಡತಿ ಮಕ್ಕಳನ್ನ ಬಹಳ ಚೆನ್ನಾಗಿ ನೋಡ್ಕೊಂಡು ರಿಯಲ್ ಲೈಫಲ್ಲಿ ಹೆಂಡತಿ ಕೈಕಲ್ಲಿ ಮುರಿತಾರಲ್ಲ, ಅವರು ಬಹಳ ದೊಡ್ಡ ಹೀರೋಗಳಾಗಿದ್ದಾರೆ. ಎಷ್ಟು ದುರಂತ ಅಲ್ವಾ? ನಾವು ನೀವು ಇವತ್ತು ಟಿವಿ ಅಡಿಕ್ಷನ್ಗೆ ಸಿಕ್ಕೊಂಡಿದ್ದೀವಿ ಬಂಧುಗಳೇ. ಅಮೆರಿಕಾದ ಕೊಲರಾಡೋದಲ್ಲಿ 17 ವರ್ಷದ ಕೆಲವು ಯುವಕರು ಇದ್ದಕ್ಕಿದ್ದಾಗೆ ವಿಧ್ವಂಸಕವಾಗಿ ಯಾವ ಟೆರರಿಸ್ಟ್ಗಿಂತ ಕಡೆಯಾಗಿ ಅವರು ಬಾಂಬ್ ಅನ್ನು ಬ್ಲಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಬ್ಬ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ದಾನೆ, ಮತ್ತೊಬ್ಬ ಬಾಂಬ್ ಇಟ್ಕೊಂಡು ಹೊಡಿತಾ ಇದ್ದಾನೆ, ಇನ್ನೊಬ್ಬ ಅದೆಲ್ಲವನ್ನು ಡೈರೆಕ್ಟ್ ಟಿವಿ ಚಾನೆಲ್ಗೆ ಸ್ಯಾಟಲೈಟ್ಗೆ ಕೊಟ್ಟು ಲೈವ್ ಟೆಲಿಕಾಸ್ಟ್ ಮಾಡಿಸ್ತಾ ಇದ್ದ. ಆಶ್ಚರ್ಯಗೊಂಡು ಇಡೀ ಅಮೆರಿಕ ಬೆಬ್ಬೆರಗಾಗಿ ಯಾಕೆ ಹೀಗಾಯ್ತು ಅಂತ ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದು, ಟಿವಿಲಿ ನೋಡಿದ್ರು ಹಾಗೆ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅನಿಸ್ತವರಿಗೆ. ನಮ್ಮ ಮಕ್ಕಳ ಮೇಲೆ ಏನೆಲ್ಲ ಕಾರ್ಯಕ್ರಮಗಳು ಏನು ಪರಿಣಾಮ ಬೀರುತ್ತೆ, ನಾವು ಇದನ್ನ ಇವತ್ತು ವಾಚ್ ಮಾಡ್ತಾ ಇದ್ದೀವ. ಇವತ್ತು ನಮ್ಮ ಮಕ್ಕಳಿಗೆ ಅಜ್ಜ ಅಜ್ಜಿ ಜೊತೆ ಅಪ್ಪ ಅವನ ಜೊತೆ ಕುತ್ಕೊಂಡು ಮಾತಾಡೋಕೆ ಪುರ್ಸತ್ತಿಲ್ಲ, ಮಾತು ಬೇಕಾಗಿಲ್ಲ. ನಿಮ್ಮ ಶಿಗ್ಗಾವಲ್ ಹೆಂಗೋ ನಂಗೆ ಗೊತ್ತಿಲ್ಲ, ನಮ್ಮ ಬೆಂಗಳೂರಿನ ಮಕ್ಕಳು ನಮ್ಮ ಹತ್ರ ಮಾತಾಡಲ್ಲ. ಅವರ ವೇಷಭೂಷಣಗಳು ಹಾಗೂ ಅವ್ರ ನಡವಳಿಕೆ ಎರಡೂ ಬದಲಾಗಿದೆ. ನಾನು ಮೊನ್ನೆ ಸಿಟಿ ಬಸ್ ಹತ್ತದಾಗ ಒಂದು ಹುಡುಗ ಹತ್ತದ, ಇಂಜಿನಿಯರಿಂಗ್ ಸ್ಟೂಡೆಂಟು, ಆ ತಲೆನೆಲ್ಲ ಜಲ್ಲಾಕ್ ನೆಟ್ಟಿಗೆ ನಿಲ್ಸ್ಕೊಂಬಿಟ್ಟಿದ್ದಾನೆ ಕೂದಲು. ನಿಮ್ಮ ಕಡೆ ಗಾದಿ ಗದ್ದೆನ ನಾಟಿ ಮಾಡಿದ್ರೆ ನಿಲ್ಲಲ್ವ? ಹಂಗಿದೆ ಅದು ಕೂದಲಿಂಗೆ ನೆಟ್ಟಿಗೆ. ಒಂದು ಸಣ್ಣ ಕರಿಬೇವಿನ ಸೊಪ್ಪು ಅಂಟಿಸ್ದಂಗೆ ಇಲ್ಲೊಂದು ಗಡ್ಡ. ಕಿವಿಗೊಂದು ಇಯರ್ಫೋನು ಮ್ಯೂಸಿಕ್ ಕೇಳಕ್ಕೆ. ಲೋ ವೇಸ್ಟ್ ಜೀನ್ಸು ಸೊಂಟ, ಅಂದರೆ ಉಡುಪುಗಳನ್ನು ಧರಿಸೋದು ಅಂಗಾಂಗ ಮುಚ್ಚಕ್ಕೆ ಅಂತ ನಮ್ಮ ಕಲ್ಪನೆ ಇದೆ. ಈ ಪುಣ್ಯಾತ್ಮನ ಪ್ಯಾಂಟ್ ಎಷ್ಟು ಕೆಳಗಿದೆ ಸೊಂಟದಿಂದ ಅಂದರೆ ಲೋ ವೇಸ್ಟ್ ಜೀನ್ಸ್ ಫ್ಯಾಷನ್ ಅಂತೆ. ನಾ ನಕ್ಷಿ ಅಂದರೆ ಅವನ ಪ್ಯಾಂಟ್ ಉದುರೋಯ್ತದೆ ಅಂತ ಭಯ ನನಗೆ. ಅವನನ್ನದು ಬೇಡ, ನಾನಂದ್ರೆ ಬಿದ್ದೋಗ್ಬಿಡುತ್ತದೆ, ಅದರಲ್ಲೂ 9 ತೂತು.
ಯಾಕೆಂದ್ರೆ ಜಾಸ್ತಿ ತೂತಿದ್ರೆ ಜಾಸ್ತಿ ಬೆಲೆ ಅಂತ. ಅದಕ್ಕೆ ಬೀದಿ ನಾಯಿಗಳ ಕಡಿತ ಅಂತ ಓದ್ತೀವಲ್ಲ, ಇಂಥವ್ರಿಗೆ ಕಚ್ಚದದು. ಆ ಪುಣ್ಯಾತ್ಮ ಬಸ್ ಹತ್ತದ ಹಿಂಗಂತ ಇದ್ದ ಹಿಂಗೆ, ಏನ್ ಇವ್ ನಿಂಗೆ ತೇಳ್ತಲ್ಲ ಅಂದ್ರೆ ಸೀಟ್ ಹುಡುಕ್ತಾ ಇದ್ದಾನ. ಅವಂದ ಅವಂದೇ ಒಂದು ಜಗತ್ತು, ಅವನಿಗೆ ಜಗತ್ ಯಾರು ಕಾಣಲ್ಲ ಕೇಳಲ್ಲ. ಕೊನೆಗೆ ಒಂದು ಅಜ್ಜಿ ಪಕ್ಕ ಸೀಟ್ ಸಿಕ್ತು, ಹಳೆ ಅಜ್ಜಿ ಮಾತು ಬೇಕು ಅಜ್ಜಿ ತಾತಂದ್ರಿಗೆ ಜಗತ್ತಲ್ಲಿ ಏನು ಬೇಕು ಅಂದ್ರೆ, ನಿಮ್ಮ ಆಸ್ತಿ ಪಾಸ್ತಿ ಬೇಕಿಲ್ಲ, ಅವ್ರಿಗೆ ಮಾತು ಬೇಕು. ಯಾವ್ರ ನಿಂದು ಅಂದ್ಲು, ಮಾತು ಬೇಕಲ್ವ? ಇದು ಕೇಳಿಸ್ಲಿಲ್ಲ, ಕಿವಿಗೆ ಹಾಕೊಂಡಿತ್ತಲ್ಲ ಹಿಂಗಂತೂ. ಯಾ ನಿನ್ನೆ ಕೇಳಿದ್ದು ಯಾವರು ಅಂದ್. ವಾಟ್ ಅಂದ. ಯಾ ಕೆಪ್ರ ಮುಂಡದೆ ಮೂರು ಸಲ ಕೇಳಿದೆ ಯಾವರು ಅಂತ ಅಂದ್. ಫಸ್ಟ್ ಆಫ್ ಆಲ್ ನಮ್ಮ ಇವತ್ತಿನ ಯುವ ಜನತೆಗೆ ಅಪ್ಪ ಅವ್ವ ಮಾತಾಡ್ಸಿದ್ರೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಅವ್ರು ಇರೋದು ಬರೀ ದುಡ್ಡು ಕಾಸು ಕೊಡೋಕ್ಕೆ, ನಮ್ಮ ಆಸೆಗಳನ್ನ ಪೂರೈಸಕ್ಕೆ. ನಮ್ಗೆ ಏನಿರುತ್ತೆ ಅವ್ರ ಹತ್ರ ಮಾತು ಅನ್ನೋಂಥ ಮನೋಭಾವ ಇದೆ. ಇದು ಗೊತ್ತೇ ಇಲ್ದೇ ಇರೋ ಅಜ್ಜಿ ಕೆಪ್ರ ಮುಂಡದೆ ಅಂತ ಬೇರೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾಳೆ ಅಂದ್ರೆ ಕಿವಿ ಕೇಳಲ್ವಾ ಅಂತ ಸಿಟ್ಟು ಬಂದ್ಬಿಡ್ತು ಹುಡುಗಂಗೆ. ನಂದ ಇಲ್ಲೇ ಶ್ರೀಲಂಕಾ ಪಕ್ಕ ಯಲಹಂಕ ಅಂದ. ಯು ಅಂದ. ಅಜ್ಜಿ ಇವನಿಗಿಂತ ಗಾಟಿ. ನಂದ ಹಂಗೇರಿ ಪಕ್ಕದ ಕೆಂಗೇರಿ ಕಣಪ್ಪ ಅಂದ್ಲು. ಗಾಬರಿ ಆಗ್ಬಿಡ್ತು ಹುಡುಗ. ಅವನು ಇಳ್ಕೊಂಡೋದ ಒಂದು ಹುಡುಗಿ ಬಂದ್ಲು, ಮಿನಿ ಸ್ಕರ್ಟ್ ಹಾಕೊಂಡು ಕೂತಿದ್ಲು ಹುಡುಗಿ. ಅಜ್ಜಿ ಗಾಬರಿ ಆದ್ಲು, ಯಾಕಂದ್ರೆ ಅಜ್ಜಿ 16 ಮಳೆ ಸೀರೆ ಉಟ್ಟಂಥವಳು. ಈ ಮಿನಿ ಸ್ಕರ್ಟ್ ನೋಡು ಗಾಬರಿಯಾಗಿ ಹಿಂಗೆ ನೋಡಿದ್ಲು, ಹಿಂಗೆ ಹಿಂಗೆ ನೋಡು, ಅದು ಎಲ್ಲಿ ಸಿಕ್ತಮ್ಮ ನನ್ನ ತಾಯಿ ನಿನಗೆ ಈ ಡ್ರೆಸ್ಸು ಅಂದ್ಲು. ಹುಡುಗಿಗೆ ಸಿಟ್ಟು ಬಂದ್ಬಿಡ್ತು. ಇದ ನಮ್ಮ ಹಿತ್ತಲಲ್ಲಿ ಗಿಡದಲ್ಲಿ ಬೆಳೆದಿತ್ತು ಅಂದ್ಲು. ಅಯ್ಯೋ ನಿನ್ನ ಇನ್ನೆರಡು ತಿಂಗಳು ಬಿಟ್ಟು ಕುಯ್ಕೋಬಾರ್ದ, ಇನ್ನೊಂಚೂರು ಉದ್ದಕ್ಕಾದ್ರೂ ಬೆಳೆದಿರೋದು. ಬಂಧುಗಳೇ, ನಮ್ಮ ಮನೆಯಲ್ಲಿರೋ ಅಜ್ಜ ಅಜ್ಜಿ ಅಪ್ಪ ಅವ್ವನ ಹತ್ರ ಯೂನಿವರ್ಸಿಟಿ ಡಿಗ್ರಿ ಇಲ್ಲ. ನನ್ನ ಪ್ರಕಾರ ವಿದ್ಯಾವಂತರಾದವರೆಲ್ಲ ವಿವೇಚನಾವಂತರಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬುದ್ಧಿವಂತರಾಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿದ್ಯೆ ಒಂದು ಯೂನಿವರ್ಸಿಟಿ ಡಿಗ್ರಿ ಅಷ್ಟೇ. ಮನೆಯಲ್ಲಿರುವಂಥ ಅಜ್ಜ ಅಜ್ಜಿ ಅವ್ರು ಕೊಡೋ ಸಂಸ್ಕಾರ ಇದೆಯಲ್ಲ, ನಮ್ಮ ಬದುಕಿಗೆ ನಿಜವಾದ ಆದರ್ಶ ಆಗೋದು ಅದೇನೆ. ಮಾಸ್ತಿಯವರು ಗೋಕಾಕ್ ಸಮೀಪ ಒಂದು ಹಳ್ಳಿಲಿ ಒಬ್ಬರು ಮನೆಗೆ ಭೇಟಿ ಕೊಡ್ತಾರೆ. ಸಾಹಿತಿಗಳು ಮಾಸ್ತಿ ಅಂಥವ್ರು ಬಂದಿದ್ದಾರೆ. ರಾತ್ರಿ ಹಬ್ಬದ ಅಡಿಗೆ ಮಾಡಿ ಆ ಮನೆ ಗೃಹಿಣಿ ಊಟ ಹಾಕಿದ್ಲು. ಬೆಳಗ್ಗೆ 6 ಗಂಟೆಗೆದ್ದು ಅವರು ಮತ್ತೊಂದು ಹಳ್ಳಿಗೆ ಹೋಗಬೇಕಿತ್ತು. 6 ಗಂಟೆಗೆ ಈ ಹೆಣ್ಣು ಚಾ ಕಾಯಿಸಿ ಮಾಸ್ತಿಯವರಿಗೆ ಕೊಡಬೇಕು. ರಾತ್ರಿ ಇದ್ದಂಥ ಮುಖಭಾವ ಬೆಳಗ್ಗೆ ಬದಲಾಗಿ ಹೋಗಿತ್ತು. ಮುಖದಲ್ಲಿ ಸಿಟ್ಟು ದುಮ್ಮಾನ ಎಲ್ಲ ಕಾಣಿಸ್ತಾ ಇದೆ. ಎಡಗೈಯಲ್ಲಿ ನಮ್ಮಲ್ಲಿ ನೋಡಿ ಒಂದು ಸಂಸ್ಕಾರ ಇದೆ, ನಾವು ಸಾಮಾನ್ಯ ಎಡಗೈಯಲ್ಲಿ ಯಾರಿಗೂ ಏನು ಕೊಡಲ್ಲ, ನೀಡಲ್ಲ, ಬಲಗೈಯಲ್ಲಿ ಕೊಡ್ತೀವಿ. ಈ ಹೆಣ್ಮಗಳು ಎಡಗೈಯಲ್ಲಿ ಚಾ ಕಪ್ಪನ್ನು ಮಾಸ್ತಿಯವ್ರ ಮುಂದಿಟ್ಲು. ಮಾಸ್ತಿಯವರಿಗೆ ತುಂಬ ಮುಜುಗರ ಆಗೋಯ್ತು. ನಾನು ಬಂದು ಇವ್ರಿಗೆ ತೊಂದರೆ ಕೊಟ್ಬಿಟ್ನ, ಅಮ್ಮ ಬಾವ ಇಲ್ಲಿ, ನೀನು ನನ್ನ ತಂಗಿ ಇದ್ದ ಹಾಗೆ ರಾತ್ರಿ ಅಷ್ಟೆಲ್ಲ ಒಳ್ಳೆ ಆತಿಥ್ಯ ಕೊಟ್ಟು ನೋಡ್ಕೊಂಡಿದ್ಯಾ, ಅದು ಯಾಕಮ್ಮ ಚಾ ಮಾಡ್ಕೊಡೋಕ್ಕೆ ಅಷ್ಟೊಂದು ಬೇಜಾರಾಯ್ತಾ, ಎಡಗೈಯಲ್ಲಿ ಕುಕ್ಕಿದ್ಯಲ್ಲ, ನಾನು ಇದನ್ನು ಕುಡಿಯಲ್ಲ ತಾಯಿ, ನೀನು ಬೇಜಾರು ಮಾಡ್ಕೊಂಡು ಮಾಡ್ಕೊಡು ಚಾ ನಂಗೆ ಬೇಡ ಅಂದಾಗ ಆ ತಾಯಿ ಗಳಗಳ ಅಂತ ಹೇಳ್ತಾಳೆ, ಸ್ವಾಮಿ ನಾನು ನಿಮ್ಮಷ್ಟು ಓದ್ಕೊಂಡಿಲ್ಲ, ನನಗೆ ಇಂಥದ್ದು ಯಾವುದು ಗೊತ್ತಿಲ್ಲ, ನಿಮಗೆ ಚಾ ಮಾಡಬೇಕು ಅಂತ ಗಡಿಬಿಡಿಯಲ್ಲೆದ್ದು ಒಲೆ ಬೂದಿ ತೆಗೆಯುವಾಗ ಚೇಳಿತ್ತು, ನನ್ನ ಕೈ ಕಚ್ಚಿಬಿಡ್ತು, ಚೇಳು ಕಚ್ಚಿದ್ರಿಂದ ಬಲಗೈಯಲ್ಲಿ ಚಾ ಮಾಡೋಕ್ಕಾಗ್ತಿಲ್ಲ, ಉರಿ ತಡೆಯೋಕ್ಕಾಗ್ತಿಲ್ಲ, ಗಡಿಬಿಡಿಯಲ್ಲಿ ಅತಿಥಿ ಹಾಗೆ ಹೋಗಬಾರ್ದಂತ ಎಡಗೈಯಲ್ಲಿ ಚಾ ಕಪ್ ಕೊಟ್ಟೆ, ತಪ್ಪಾಗಿದ್ರೆ ಕ್ಷಮಿಸಿ ಅಂದಾಗ ಮಾಸ್ತಿಯವ್ರ ಕಣ್ಣಲ್ಲಿ ನೀರು ಬಂತಂತೆ. ಇದು ಭಾರತೀಯ ಹೆಣ್ಮಕ್ಳಿಗಿರುವಂಥ ಸಂಸ್ಕಾರ. ಇಬ್ಬರು ಹುಡುಗರು ಸಮುದ್ರದ ತೀರದಲ್ಲಿ ಆಟ ಆಡ್ತಾ ಇದ್ರಂತೆ. ಆಟ ಆಡುವಾಗ ಹುಡುಗರಿಗೆ ಗೊತ್ತು, ನಿಮಗೆ ಸಣ್ಣ ಮಕ್ಕಳು ಆಡುವಾಗ ಜಗಳ ಬರುತ್ತೆ, ಜಗಳ ಆಯಿತು, ಜಗಳದಲ್ಲಿ ಒಬ್ಬ ಸಿಟ್ಟಿಗೆದ್ದು ಮತ್ತೊಬ್ಬನ ಕಪಾಲಕ್ಕೆ ಫಟ್ ಅಂತ ಹೊಡೆದ. ಹೊಡೆದು ಕೂಡಲೇ ಇವನು ಮರಳು ಮೇಲೆ ಬರ್ದ, ನನ್ನ ಗೆಳೆಯ ನನ್ನ ಕೆನ್ನೆಗೆ ಹೊಡೆದ ಅಂತ. ಸ್ವಲ್ಪ ಹೊತ್ತು ಇಬ್ರು ಸುಮ್ಮನಾದ್ರು, ಮತ್ತೆ ಆಡ್ಲಿಕ್ಕೆ ಶುರು ಮಾಡಿದ್ರು. ಆಡೋಕ್ಕೆ ಶುರು ಮಾಡಿದಾಗ ಹೊಡೆತ ತಿಂದಿದ್ನಲ್ಲ ಹುಡುಗ, ಅವನು ಸಮುದ್ರದ ಅಲೆಯ ವೇಗಕ್ಕೆ ಸಿಕ್ಕಿ ಸಮುದ್ರದಲ್ಲಿ ಬಿದ್ದುಬಿಟ್ಟ. ಯಾರು ಇವನು ಕೆನ್ನೆಗೆ ಹೊಡೆದಿದ್ನೋ ಅವನೇ ಅವನ್ನ ಎತ್ಕೊಂಡು ಬಂದು ಕಾಪಾಡ್ದ. ಆಗ ಈ ಹುಡುಗ ಬಂಡೆ ಮೇಲೆ ಬರ್ದ, ನನ್ನ ಗೆಳೆಯ ನನ್ನ ಜೀವ ಉಳಿಸ್ದ. ಅವನು ಆಶ್ಚರ್ಯದಿಂದ ಕೇಳ್ದ, ಅಲ್ಲ ಕಣೋ, ಆಗ ನಾನು ನಿನ್ನ ಕಪಾಲಕ್ಕೆ ಹೊಡೆದೇನಿ, ಅದನ್ನು ಮರಳು ಮೇಲೆ ಬರ್ದಿ, ಈಗ ನಾನು ನಿನ್ನನ್ನು ಎತ್ಕೊಂಡು ಬಂದರೆ ಬಂಡೆ ಮೇಲೆ ಬರ್ದಿಯಲ್ಲ ಯಾಕೆ ಅಂದಾಗ ಅವನು ಹೇಳ್ತಾನೆ, ನಮ್ಮವ್ವ ಹೇಳಿದಾಳೆ, ಯಾರಾದರೂ ನಿನ್ನ ಮನಸ್ಸಿಗೆ ನೋವು ಮಾಡಿದರೆ, ಯಾರಿಂದನಾದರೂ ನಿನಗೆ ಬೇಜಾರಾದರೆ ಮಗನೇ ಬೇಗ ಅಳಿಸಿ ಹೋಗೋ ಹಾಗೆ ಮರಳು ಮೇಲೆ ಬರೀ, ಯಾರಾದರೂ ನಿನಗೆ ಉಪಕಾರ ಮಾಡಿದರೆ, ಯಾರಿಂದನಾದರೂ ನೀನು ಏನಾದರೂ ಪಡ್ಕೊಂಡ್ರೆ ಶಾಶ್ವತವಾಗಿ ಉಳಿಯೋ ಹಾಗೆ ಬಂಡೆ ಮೇಲೆ ಬರೀ. ತಾಯಿ ಕೊಟ್ಟಿರೋ ಅದ್ಭುತ ಸಂಸ್ಕಾರ ಇದು. ಬಂಧುಗಳೇ, ಈ ಲೋಕಕ್ಕೆ ಏನಾಗಿದೆ ಈಗ? ಯಾಕೆ ನಾವು ಒಬ್ಬರನ್ನೊಬ್ಬರು ದ್ವೇಷಿಸ್ತೇವೆ? ಯಾಕೆ ಅಸೂಯೆ ಮಾಡ್ತೇವೆ? ಯಾಕೆ ಇನ್ನೊಬ್ರು ಒಳ್ಳೆಯದಾಗಬಾರ್ದು ಅಂತ ಎಣಿಸ್ತೇವೆ? ಯಾಕೆ ನಾವು ಮಾತ್ರ ಒಳ್ಳೆಯದಾಗಬೇಕು ಅಂತ ಎಣಿಸ್ತೇವೆ ಅಂತ ನೀವೇನಾದರೂ ಆಲೋಚನೆ ಮಾಡಿದ್ದೀರಾ?
ಮನುಷ್ಯನಿಗೆ ಬರತಕ್ಕಂಥ ಎಲ್ಲ ಕಾಯಿಲೆಗಳಿಗೂ ಈ ಅಸೂಯೆ, ಈ ಗರ್ವ, ಈ ಅಹಂಕಾರ, ಈ ಕೋಪ ಇದೇ ಕಾರಣ. ನೀವು ತಿನ್ನುವ ಆಹಾರದಿಂದ ನಿಮಗೆ ಕಾಯಿಲೆ ಬರುವುದಲ್ಲ, ನಿಮ್ಮನ್ನು ತಿನ್ನುವಂತಹ ಈ ದ್ವೇಷಗಳಿಂದ ಮಾತ್ರ ನಿಮಗೆ ಕಾಯಿಲೆ ಬರ್ತದೆ ಅಂತ ಮೊತ್ತ ಮೊದಲಾಗಿ ಸರಿಯಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇದು ಈಗ ಬಹಳ ವೈಜ್ಞಾನಿಕವಾಗಿ ನಮಗೆ ತಿಳಿದ ವಿಚಾರ. ಈ ಒಂದು ವರ್ಷದಲ್ಲಿ ಸಹಸ್ರಾರು ಸಮೀಕ್ಷೆಗಳು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿಯೂ ನಮಗೇನು ತಿಳಿಸಿವೆ ಅಂದರೆ, ಹೃದಯಾಘಾತ ಯಾವಾಗ ಬರುತ್ತದೆ ಮನುಷ್ಯನಿಗೆ? ಮನುಷ್ಯನ ಮನಸ್ಸಿನಲ್ಲಿ ಇನ್ನೊಬ್ಬನನ್ನು ದುಷ್ಟರಾಗಿ ದ್ವೇಷಿಸುವಂಥ ಸಂದರ್ಭದಲ್ಲಿ ರಕ್ತನಾಳದಲ್ಲಿ ಗಟ್ಟಿಯಾಗಿ ಹೃದಯಾಘಾತ ಆಗ್ತದೆ. ಇನ್ನೊಬ್ಬನ ಮೇಲೆ ಬಹಳ ಕೋಪದಿಂದ ಇರುವಂಥ ಸಂದರ್ಭದಲ್ಲಿ ತಲೆಯಲ್ಲಿ ರಕ್ತನಾಳ ಒಡೆದು ಪಾರ್ಶ್ವವಾಯು ಬರುತ್ತದೆ. ಏನು ನನಗೆ ಅದು ಬೇಕು ಇದು ಬೇಕು ಅಂತ ಆಶೆ, ಮಹದಾಶೆ, ಅಭಿಲಾಷೆಯಿಂದ ಸಿಕ್ಕದಂಥ ಕಾಲದಲ್ಲಿ, ಏನು ಇಲ್ಲಲ್ವಾ ನನಗೆ ಸಿಕ್ಕಲಿಲ್ಲವಲ್ಲ ಅಂತ ದುಃಖ ಪಡುವಂಥ ಕಾಲದಲ್ಲಿ ಕ್ಯಾನ್ಸರ್ ದೇಹದಲ್ಲಿ ಬೆಳೆಯುತ್ತದೆ. ಹಾಗಿರುವಾಗ ದೊಡ್ಡ ಕಾಯಿಲೆಗಳಿಗೆಲ್ಲ ಮನುಷ್ಯನ ಮನಸ್ಸೇ ಕಾರಣ. ಈ ಜಗತ್ತಿನಲ್ಲಿ ದೇವರು ನಮ್ಮನ್ನು ಸೃಷ್ಟಿಸಿದಾಗ ಒಬ್ಬರನ್ನು ದ್ವೇಷಿಸ್ಲಿಕ್ಕೆ ಅಂತ ಸೃಷ್ಟಿಸಲಿಲ್ಲ. ಆದರೆ ಏನೋ ಬರ್ತಾ ಬರ್ತಾ ಮನುಷ್ಯ ಬಹಳ ಸ್ವಾರ್ಥಿಯಾಗಿ ಬಿಟ್ಟಿದ್ದಾನೆ. ಇದು ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಜಗತ್ತಿನಾದ್ಯಂತ ಇರತಕ್ಕಂಥ ವಿಚಾರ. ಇದೇನು ನೀವು ಚುನಾವಣಾ ಸಭೆಗೆ ಬರಲಿಲ್ಲ, ನಿಮ್ಮನ್ನು ಯಾರು ಲಾರಿಯಲ್ಲಿ ಕರ್ಕೊಂಡು ಬರಲಿಲ್ಲ, ನಿಮಗೆ ಯಾರು ಹಣ ಕೊಟ್ಟು ಇಲ್ಲಿ ತರಲಿಲ್ಲ, ನೀವು ಪ್ರೀತಿಯಿಂದ ಬಂದಿದ್ದೀರಿ. ಈ ಪ್ರೀತಿಗೆ ಒಂದು ಕಾರಣ ಇದೆ, ಈ ಪ್ರೀತಿಗೆ ಒಂದು ಚುಕ್ಕೆ ಇದೆ, ನಿಮ್ಮನ್ನು ಇಲ್ಲಿ ಆಕರ್ಷಿಸುವಂಥ ಒಂದು ಚುಕ್ಕೆ ಇದೆ. ಅವರೇ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು. ಈ ದೇಶಕ್ಕೆ ಇನ್ನೇನಾದರೂ ಭವಿಷ್ಯ ಇದ್ದರೆ ಇಂತಹ ಸದ್ಗುಣಿಗಳು, ಇಂತಹ ಮಹಾನ್ ಪುರುಷರು, ಇಂತಹ ಸ್ವಾಮೀಜಿಯವರಿಂದ ಮಾತ್ರ ಈ ದೇಶ ಇನ್ನು ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ. ವೈಜ್ಞಾನಿಕವಾಗಿ ನಮಗೀಗೇನು ತಿಳಿದಿದೆ ಅಂದರೆ, ಮನುಷ್ಯ ನಾವು ಏನೋ ಒಂದು ಮನುಷ್ಯ, ನಾನು ಬೇರೆ ನೀವು ಬೇರೆ ಅಂತ ಹೇಳಿಕೊಂಡವರು, ಎಲ್ಲ ಮನುಷ್ಯರು ಒಂದೇ. ನಮ್ಮನ್ನೆಲ್ಲ ತುಂಡು ಮಾಡಿ ಹುಡಿ ಮಾಡಿ ಕೊನೆಗೆ ನೋಡಿದರೆ ನಾವೆಲ್ಲ ಒಂದು ಲೆಪ್ಟೋಕ್ವಾಕ್ಸ್ ಅಂತ ಹೇಳ್ತೇವೆ ಭೌತಶಾಸ್ತ್ರದಲ್ಲಿ, ಸಣ್ಣ ಕಣಗಳು, ಓಡಾಡುವಂಥ ಕಣಗಳ ಒಂದು ರಾಶಿ. ಈ ಕಣಗಳ ರಾಶಿಯಲ್ಲಿ ಯಾರಲ್ಲಿ ಜನರಿಗಾಗಿ ಪ್ರೀತಿ ಇದೆ ಅವರಲ್ಲಿರ್ತಕ್ಕಂಥ ಈ ಕಣಗಳು ಇನ್ನೊಬ್ಬರಿಗೆ ಹೋಗಿ ಆ ಪ್ರೀತಿಯನ್ನು ಕೊಟ್ಟು ಇನ್ನೊಬ್ಬರನ್ನು, ಇನ್ನೊಬ್ಬರ ಸೇವೆಯನ್ನು ಮಾಡುವಂತಹ ಒಂದು ಶಕ್ತಿಯನ್ನು ಹೊಂದಿವೆ ಅಂತ ನಮಗೆ ಗೊತ್ತಾಗಿದೆ. ಮನುಷ್ಯ ಇನ್ನೊಬ್ಬರನ್ನು ನೋಡಿದಾಗ ನಾವು ಅವನು ಬೇರೆ, ಅವನು ನನ್ನ ಜಾತಿ ಅಲ್ಲ, ಅವನು ನನ್ನ ಮತ ಅಲ್ಲ, ಅವನು ನನ್ನ ಊರಿನವನಲ್ಲ, ಅವನು ನನ್ನ ಬಣ್ಣ ಅಲ್ಲ, ಅವನು ನನ್ನ ಮಾಷೆ ಮಾತಾಡೋದಿಲ್ಲ ಅಂತ ಹೇಳೋದಕ್ಕೇನು ಅರ್ಥ ಇಲ್ಲ. ನಾವೆಲ್ಲರೂ ಒಂದೇ. ಇದನ್ನು ಎಲ್ಲ ಮತಗಳು ಹೇಳಿಕೊಂಡು ಬಂದಿವೆ. ಅದು ಮಾತ್ರ ಅಲ್ಲ, ನಮ್ಮ ಈ ಮಹಾನ್ ದೇಶದ ಒಂದು ಪರಂಪರೆ ಇದೆ. ಅಲ್ಲಿ ಋಗ್ವೇದ ಅಂತ ಒಂದು ವೇದ ಇತ್ತು. ಇದು ಬಹಳ ಮುಂಚಿನ ಕಾಲದಲ್ಲಿ, ಸಹಸ್ರಾರು ವರ್ಷಗಳ ಹಿಂದೆ. ಅದರಲ್ಲಿ ಒಂದು ವಾಕ್ಯ ಇದೆ, ಅದನ್ನು ನಿಮಗೆ ಸಂಸ್ಕೃತದಲ್ಲಿ ಹೇಳಿ ಕನ್ನಡದಲ್ಲಿ ಅರ್ಥ ಹೇಳ್ತೇನೆ. ಅದರಲ್ಲಿ ಏನು ಹೇಳ್ತಾನೆ, ಜನಾಹ, ಈ ಲೋಕದ ಜನ, ನಾನಾ ಧರ್ಮಣೀಯಂ, ಬೇರೆ ಬೇರೆ ಮತಗಳು ಇರ್ತಾರೆ, ಬೇರೆ ಬೇರೆ ಜಾತಿಯವರು ಇರ್ತಾರೆ, ನಾನಾ ವಾಚಸಂ, ಬೇರೆ ಬೇರೆ ಮಾತು ಮಾತಾಡ್ತಾರೆ, ಬೇರೆ ಬೇರೆ ಭಾಷೆ ಮಾತಾಡ್ತಾರೆ. ನಪಶ್ಚುರಂತಿ, ದೇವರೇ ನನಗೊಂದು ಒಳ್ಳೆ ದನ ಕೊಡು, ನಾನು ಅವರು ಎಲ್ರಿಗೂ ಹಾಲು ಕೊಟ್ಟು ಎಲ್ಲರ ಸೇವೆ ಮಾಡ್ತೇನೆ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಎಷ್ಟು ಒಂದು ಒಳ್ಳೆ ಮಾತು ನೋಡಿ. ಇಲ್ಲಿ ನಾವು ಜಾತಿ ಮತ ಮೇಲೆ ಕೆಳಗೆ ಬಡವ ಬಲ್ಲಿದ ಅಂತ ಭೇದ ಮಾಡಿ ಒಬ್ಬರನ್ನೊಬ್ಬರು ದ್ವೇಷಿಸುವಂಥ ಕಾಲದಲ್ಲಿ ನಮ್ಮ ದೇಶದ ಪರಂಪರೆ ಏನಿದೆ, ಎಲ್ಲರೂ ಒಂದೇ, ನಾವು ಸಹಜೀವನ ಮಾಡಬೇಕು, ನಾವು ಇನ್ನೊಬ್ಬರಿಗಾಗಿರಬೇಕು, ಪರೋಪಕಾರಾರ್ಥಂ ಇದಂ ಶರೀರಂ, ಏನು ಒಳ್ಳೆ ಮಾತು ನೋಡಿ. ಮನುಷ್ಯನಿಗೆ ಒಂದು ಧರ್ಮ ಇದೆ. ಈ ಧರ್ಮ ಅಂದರೆ ಹಿಂದೂ ಧರ್ಮ, ಇಸ್ಲಾಂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಅಲ್ಲ. ಧರ್ಮ ಅಂದರೆ ನನ್ನ ಈ ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಕೊಡುಗೆ, ನನ್ನ ಜವಾಬ್ದಾರಿ, ಇದಕ್ಕೆ ಧರ್ಮ ಅಂತ ಹೇಳೋದು. ನಾವು ಬರುವಾಗ ಏನನ್ನು ಹಿಡ್ಕೊಂಡು ಬರಲಿಲ್ಲ, ಹೋಗುವಾಗ ಇಷ್ಟೊತ್ತು ಯಾರು ಹಿಡ್ಕೊಂಡದ್ದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಇದ್ದವರಿಗೆ ಹಣ ಮಾಡೋದು ನೋಡಿದರೆ ಬಹುಶಃ ಅವರಿಗೆ ಹೋಗುವಾಗ ಹಿಡ್ಕೊಂಡು ಹೋಗುವ ವಿಧಾನ ಗೊತ್ತುಂಟು ಅಂತ ನಾನು ನೆನೆಸಿಕೊಳ್ತೇನೆ. ಇದ್ದಷ್ಟು ಕಾಲ ಮನುಷ್ಯ ಸುಖ ಕಷ್ಟ ಎರಡರಲ್ಲೂ ರಾತ್ರಿ ಹಗಲಿನಾಗೆ ಬೆಳೀತಾ ಬರಬೇಕು. ಆದರೆ ಕಷ್ಟ ಇದ್ದವರಿಗೆ ಸ್ವಲ್ಪ ಸುಖ ಕೊಡುವಂಥ ಪ್ರಯತ್ನ ಮಾಡಿದವನೇ ಅವನು ನಿಜವಾದ ಸ್ವಾಮಿ, ಮಹಾಸ್ವಾಮಿ. ಯಾರ ಕಷ್ಟವನ್ನು ನೋಡಿ ತನ್ನಷ್ಟಕ್ಕೆ ಹೋಗ್ತಾನೆ, ತನ್ನ ಸುಖ ಮಾತ್ರ ನೋಡ್ಕೊಳ್ತಾನೆ, ಅವನು ಮೂರ್ಖ, ಅವನು ಚಾಂಡಾಲ, ಅವನು ಕೀಳು ಜಾತಿಯವ. ಹಾಗಿದ್ರೆ ಜಾತಿ ಬರೋದು ನಮ್ಮ ಕರ್ತವ್ಯವನ್ನು ನಾವು ಈ ಸಮಾಜದಲ್ಲಿ ಮಾಡೋದ್ರಿಂದ ಆಗಿ, ಅಥವಾ ನಾವು ಹುಟ್ಟಿದ್ರಿಂದ ಜಾತಿ ಬರೋದಿಲ್ಲ. ಈ ಲೋಕದಲ್ಲಿ ಮರ್ಯಾದೆ ಸಿಕ್ಕಬೇಕು ಜಾತಿಗಲ್ಲ, ಮರ್ಯಾದೆ ಸಿಕ್ಕಬೇಕು ಹಣ ಸಂಪಾದನೆ ಮಾಡಿದ್ದಕ್ಕಲ್ಲ, ಮರ್ಯಾದೆ ಸಿಕ್ಕಬೇಕು ಕುರ್ಚಿಗಲ್ಲ, ಸ್ಥಾನಮಾನಕ್ಕೆ ಮರ್ಯಾದೆ ನಾವೇನು ಕೊಡ್ತೇವೆ ಇದೆಲ್ಲ ಬದಲಾಗಬೇಕು. ಇದು ಬದಲಾಗದಿದ್ರೆ ಲೋಕ ಬದಲಾಗೋದಿಲ್ಲ. ನಾವು ಯಾರನ್ನೂ ಇಲ್ಲಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಸತ್ಯ ಹೇಳ್ತೇನೆ, ನಿಮಗೊಂದು ಗುಟ್ಟು ಹೇಳ್ಯ, ನಿಮಗೆ ಆರೋಗ್ಯ ಬೇಕಿದ್ರೆ ವೈದ್ಯರನ್ನು ನೋಡಬೇಡಿ,
ಎಲ್ಲಾದರೂ ಅನಾರೋಗ್ಯ ಬಂದಾವಾಗ ಅದಕ್ಕೇನು ತಾತ್ಕಾಲಿಕ ಉಪಶಮನಕ್ಕೆ ಹೋಗಿ ವಿನಃ ಆರೋಗ್ಯದಲ್ಲಿರುವಾಗ ನನ್ನ ಆರೋಗ್ಯ ವೃದ್ಧಿ ಮಾಡ್ತಿಕೊಳ್ತೇನೆ ಅಂತ ವೈದ್ಯರಲ್ಲಿ ಹೋಗಬೇಡಿ. ವೈದ್ಯರ ಸಮೂಹ ಕೂಡ ಇವತ್ತು ಮೋಸ ಮಾಡಲಿಕ್ಕೆ ಇರೋದು. ನಿಮಗೆ ನ್ಯಾಯ ಬೇಕಿದ್ದರೆ ನ್ಯಾಯಾಲಯಕ್ಕೆ ಹೋಗಬೇಡಿ, ನೆನಪಿಟ್ಟುಕೊಳ್ಳಿ. ನಿಮಗೆ ಯಾರಾದರೂ ಅನ್ಯಾಯ ಮಾಡಿದರೆ ತತ್ಕಾಲ ಉಪನಿಷತ್ ನ್ಯಾಯಾಲಯಕ್ಕೆ ಹೋಗ್ಬೋದು. ನ್ಯಾಯಕ್ಕಾಗಿ ನ್ಯಾಯಾಲಯಕ್ಕೆ ಹೋಗಬೇಡಿ, ಅಲ್ಲಿ ಅವರ ಸುಖ ಮಾತ್ರ ಅವ್ರು ನೋಡ್ಕೊಳ್ತಾರೆ. ನಿಮಗೆ ನ್ಯಾಯ ಸಿಗುವಾಗ ನಿಮ್ಮ ಮೂರ್ನಾಲ್ಕು ತಲೆಮಾರು ಜಾತಿ ಬದಲಾಗಿ ಆಗ್ತದೆ. ನಿಮ್ಮ ಮಕ್ಕಳಲ್ಲ, ಮಕ್ಕಳ ಮರಿ ಮಕ್ಕಳಿಗೂ ನ್ಯಾಯ ಸಿಕ್ಕುವಂಥ ಸಂದರ್ಭ ಬರೋದಿಲ್ಲ. ಹಾಗೆಯೇ ನಿಮಗೇನಾದರೂ ನಿಮಗೇನಾದರೂ ಸುಖ ಸೌಕರ್ಯ ಬೇಕಿದ್ರೆ ರಾಜಕಾರಣಿಗಳ ಹತ್ರ ಹೋಗಬೇಡಿ, ಅದು ನಿಮ್ಗೆ ಖಂಡಿತ ಸಿಕ್ಕುವುದಿಲ್ಲ. ಅವರ ಸ್ವಾರ್ಥಕ್ಕಾಗಿ ಇರ್ತಾರೆ ವಿನಃ ನಿಮ್ಮ ಸ್ವಾರ್ಥಕ್ಕಾಗಿ ಇಲ್ಲ. ನಿಜವಾಗಿ ನೀವು ಯಾರ ಹತ್ರ ಹೋಗಬೇಕು, ಯಾರಲ್ಲಿ ಮನುಷ್ಯರಿಗೆ ಪ್ರೀತಿ ಇದೆ, ಯಾರಲ್ಲಿ ಯೋಗ್ಯತೆ ಇದೆ, ಯಾರು ನಿಜವಾಗಿ ಈ ಸಮಾಜದಲ್ಲಿ ಇನ್ನೊಬ್ಬರಿಗಾಗಿ ಬದುಕ್ತಾನೆ, ಅವನಿಗೆ ನಾವು ತಲೆಬಾಗಬೇಕು. ಶ್ರೀಕೃಷ್ಣ ಪರಮಾತ್ಮ ಗೀತೆ ಎಂಬ ಒಂದು ಗೀತೆಯಲ್ಲಿ ಚೆನ್ನಾಗಿ ತನ್ನ ಭಕ್ತ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ ನನಗೆ ಯಾರ ಮೇಲೆ ಪ್ರೀತಿ? ದೇವರನ್ನು ದಿವಸಾಗಲು ಪೂಜಿಸಿದವನ ಮೇಲೆ ಪ್ರೀತಿಯೇ? ದೇವಸ್ಥಾನ ಕಟ್ಟಿದವನ ಮೇಲೆ ಪ್ರೀತಿಯೇ? ಹಣ ಕೊಟ್ಟವನ ಮೇಲೆ ಪ್ರೀತಿಯೇ? ರಥ ಕಟ್ಟಿದವನ ಮೇಲೆ ಪ್ರೀತಿಯೇ? ಇಲ್ಲ, ನನಗೆ ಪ್ರೀತಿ ಯಾರ ಮೇಲೆ? ಯಾರ ಹೃದಯದಲ್ಲಿ ಇನ್ನೊಬ್ಬನಿಗಾಗಿ ಪ್ರೀತಿ ಇದೆ, ಯಾರು ಅಹೋರಾತ್ರಿ ಇನ್ನೊಬ್ಬರಿಗಾಗಿ ಕಳಕಳಿಸ್ತಾನೆ, ಯಾರು ಇನ್ನೊಬ್ಬರಿಗಾಗಿ ಜೀವನ ಮಾಡ್ತಾನೆ, ಅವನ ಮೇಲೆ ನನಗೆ ತುಂಬ ಪ್ರೀತಿ ಇದೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಏನು ಚೆನ್ನಾಗಿ ಹೇಳ್ತಾನೆ! ಅದು ಮಾತ್ರ ಅಲ್ಲ, ಈ ಗೀತೆ ಎಂಬ ಒಂದು ಏನು ಉಪದೇಶ ಇದೆ, ಇದು ಕಾಡಿನಲ್ಲಿ ಕೊಟ್ಟದ್ದಲ್ಲ, ದೇವಸ್ಥಾನದಲ್ಲಿ ಕೊಟ್ಟದ್ದಲ್ಲ, ಗುಹೆಯಲ್ಲಿ ಕೊಟ್ಟದ್ದಲ್ಲ, ಇದು ಯುದ್ಧ ರಂಗದಲ್ಲಿ ರಣರಂಗದಲ್ಲಿ ಕೊಟ್ಟಂಥ ಒಂದು ಉಪದೇಶ. ಏನು ಹೇಳ್ತಾ ಇದ್ದಾನವ? ನಿನ್ನ ಕರ್ತವ್ಯ ಮಾಡು ಅರ್ಜುನ ಅಂತ. ನೀನು ಏನು ಕರ್ತವ್ಯ ಇಲ್ಲಿ? ನೀನು ಯುದ್ಧ ಮಾಡ್ಲಿಕ್ಕೆ ಬಂದಿದ್ಯಾ? ಯಾರೊಡನೆ ಯುದ್ಧ ಮಾಡ್ತೀನಿಂಥದ್ದು ಮುಖ್ಯ ಅಲ್ಲ, ಯುದ್ಧ ಮಾಡ್ತೇನೆ ಅಂತ ಅಣ್ಣನಿಗೆ ಮಾತು ಕೊಟ್ಟು ಬಂದಿದ್ಯಾ? ಈಗ ಗಾಂಡೀವ ಕೆಳಗಿಟ್ಟಿದ್ಯಾ? ಏನು ಹೇಳ್ತಾನೆ ಗೊತ್ತೇ? ಏನು ಹೇಳ್ತಾನೆ ಅರ್ಜುನ? ಪಾರ್ಥ ನೀನೇನು? ಅನಾರ್ಯಜುಷ್ಟಂ ಓ ಪಾರ್ಥ, ಅನಾರ್ಯಜುಷ್ಟಂ ಅಕೀರ್ತಿ ಪರಂ ಅಸ್ವರ್ಗೀಯಂ. ಆರ್ಯ ಅಂದರೆ ನಮ್ಮ ಪಾಶ್ಚಾತ್ಯರು ಹೇಳಿದ ಹಾಗೆ ಹೊರಗಿನದ್ದು ಬಂದ ಬಿಳಿ ಜನ ಅಂತ ಹೇಳಿ ನಮ್ಮನ್ನು ಕಪ್ಪು ಜನರನ್ನು ಬಿಳಿ ಜನರನ್ನು ಜಗಳ ಮಾಡಿಕೊಳ್ಳಿಕ್ಕಾಗಿ ಮಾಡಿದಂತು. ಆರ್ಯ ಅಂದರೆ ಒಬ್ಬ ಒಳ್ಳೆ ಮನುಷ್ಯನಿಗೆ ಆರ್ಯ ಅಂತ ಹೇಳೋದು, ಯೋಗ್ಯನಿಗೆ ಹೇಳೋದು ಆರ್ಯ ಅಂತ. ಯಾರು ಅಯೋಗ್ಯ ಇದ್ದಾನೆ ಅವನಿಗೆ ಅನಾರ್ಯ ಅಂತ ಹೇಳೋದು. ಅವಾಗ ಏನು ಹೇಳ್ತಾನೆ? ನೀನು ಗಾಂಡೀವ ಕೆಳಗಿಟ್ಟರೆ ನೀನು ಅನಾರ್ಯ ಆಗ್ತೀಯ, ಅಯೋಗ್ಯ ಆಗ್ತೀಯ, ಅಸ್ವರ್ಗೀಯ, ಸತ್ತ ನಂತರ ಸ್ವರ್ಗಕ್ಕೆ ಹೋಗೋದಿಲ್ಲ, ನರಕಕ್ಕೆ ಹೋಗ್ತೀಯ. ಆ ಕೀರ್ತಿ ಪರಂ, ನಿನಗೆ ಯಾರು ಕೀರ್ತಿ ಕೊಡೋದಿಲ್ಲ. ಸತ್ತ ನಂತರ ಹೇಳ್ತಾರೆ ಅವನು ಕೆಟ್ಟವ, ಅವನ ಮಾತು ಕೆಡಲಿಲ್ಲ ಅಂತ. ಮಾತು ಬಿಡಬೇಡ, ನಿನ್ನ ಧರ್ಮ ಬಿಡಬೇಡ ಅಂತ ಹೇಳ್ತಾನೆ. ಧರ್ಮ ಅಂದ್ರೇನು? ತಾನು ಇನ್ನೊಬ್ಬರಿಗಾಗಿ ಬದುಕಬೇಕು, ತಾನೇನು ಕರ್ತವ್ಯ ಮಾಡ್ತೇನೆ ಅಂತ ಹೇಳ್ತಾನೆ ಅದು ಮಾಡಬೇಕು. ಇವತ್ತು ಬಂಧುಗಳೇ, ನಮ್ಮ ದೇಶದಲ್ಲಿ ನಮ್ಮ ಭವಿಷ್ಯ, ನಮ್ಮ ಆರೋಗ್ಯ, ನಮ್ಮ ಸಂತೋಷ ಎಲ್ಲ ನಮ್ಮ ಕೈಯಲ್ಲಿ ಮಾತ್ರ ಇದೆ. ಬೇರೆಯವರ ಹತ್ರ ಅದನ್ನು ಯಾಚಿಸಿ ಏನು ಪ್ರಯೋಜನವಿಲ್ಲ. ಪ್ರತಿ ಹಳ್ಳಿಯಲ್ಲಿಯೂ ನೀವು ನಿಮ್ಮಷ್ಟಕ್ಕೆ ಇದ್ದುಕೊಂಡು ನಿಮ್ಮ ಹಳ್ಳಿಯಲ್ಲಿ ಏನಾಗಬೇಕು ಅಂತ ಪ್ರಯತ್ನ ಮಾಡಿ. ಬರೇ ಮೂರು ನಾಲ್ಕು ವಿಷಯ ಇದ್ದರೆ ಹಳ್ಳಿಯನ್ನು ಬದಲಾಯಿಸಲಿಕ್ಕೆ ಆಗ್ತದೆ. ಒಂದು, ಹಳ್ಳಿಯ ಜನರಿಗೆಲ್ಲ ಕುಡಿಲಿಕ್ಕೆ ಸ್ವಚ್ಛವಾದ ನೀರು. ಇವತ್ತು 80% ಜನರಿಗೆ ಈ ದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಅವರು ಕುಡಿದ ನೀರು ಒಳ್ಳೆಯದಿಲ್ಲ. 80% ಕಾಯಿಲೆಗಳು ಬರೋದು ಕೆಟ್ಟ ನೀರು ಕುಡಿಯುವುದರಿಂದ. ನಿಮ್ಮಲ್ಲಿ ಒಳ್ಳೆ ನೀರು ಇಲ್ಲದಿದ್ದರೆ ಇದ್ದ ಕೆಟ್ಟ ನೀರನ್ನು ಕುದಿಸಿ ಆದರೂ ಕುಡಿಯಿರಿ, 80% ಕಾಯಿಲೆಗಳು ತನ್ನಷ್ಟಕ್ಕೆ ಕಡಿಮೆ ಆಗ್ತವೆ. ಪ್ರತಿ ಹಳ್ಳಿಯಲ್ಲಿ ಎಲ್ಲೆಲ್ಲೂ ಪಾಯಿಖಾನೆ ಮಾಡಬೇಡಿ. ಇದರಿಂದ ಬರತಕ್ಕಂಥ ಕಾಯಿಲೆಗಳು ಒಂದಲ್ಲ ಎರಡಲ್ಲ. ನಾನೀಗ ಏನು ಹೇಳಿದೆ, 70% ಮಕ್ಕಳಿಗೆ ರಕ್ತ ಇಲ್ಲ, ಇದು ಯಾಕೆ? ಕೊಕ್ಕೆ ಹುಳ ಅವರ ರಕ್ತವನ್ನೆಲ್ಲ ಹೀರ್ತದೆ. ನಿಜವಾಗಿ ನಾವೆಲ್ಲರೂ ಒಟ್ಟು ಸೇರಿ ಒಂದು ಪ್ರತಿ ಮನೆಗೊಂದು ಪಾಯಿಖಾನೆ ಮಾಡುವಂಥ ಪ್ರಯತ್ನ ಖಂಡಿತ ಆಗಬೇಕು. ನಮ್ಮ ಸರ್ಕಾರದವರು ಹೇಳ್ತಾರೆ ಎಲ್ಲರಿಗೆ ನಾವು 25,000 ರೂಪಾಯಿ ಮನೆ ಕಟ್ಟಿ ಪಾಯಿಖಾನೆ ಕಟ್ಟಿಕೊಡ್ತೇವೆ ಅಂತ. ಆದರೆ ಅದು ನಿಜವಾಗಿ ಜನರಿಗೆ ಸೇರೋದಿಲ್ಲ, ಅದರ ನಡುವಿನಲ್ಲಿ ತುಂಬ ಕಷ್ಟಗಳೆಲ್ಲವೆ, ಅದನ್ನು ನಿಜವಾಗಿ ತೆಕ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ. ಆದರೆ ನಾವೊಬ್ಬರಿಗೊಬ್ಬರು ಸಹಾಯ ಮಾಡಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಜನ ಮಾಡಿ ತೋರಿಸಿದ್ದಾರೆ, ನಮ್ಮ ಹಳ್ಳಿಗಳನ್ನು ಬದಲಾಯಿಸಿದ್ದಾರೆ. 3 ಊಟ ದಿವಸಕ್ಕೆ, ಇದು ನಮ್ಮಿಂದ ಸಾಧ್ಯ ನಾವೊಬ್ಬರೊಬ್ಬರು ಪ್ರೀತಿ ಮಾಡಿದರೆ. ಯಾಕೆ? ಈ ಲೋಕದಲ್ಲಿ 90% ಐಶ್ವರ್ಯ 10% ಜನರ ಕೈಯಲ್ಲಿದೆ. 10% ಜನರು, ಈ 90% ಜನ 10% ಐಶ್ವರ್ಯದಿಂದ ಜೀವನ ಮಾಡಬೇಕಾಗಿದೆ. ಇದು ಬಹಳ ದುರದೃಷ್ಟಕರ. ಇದು ಪಾಶ್ಚಾತ್ಯರಲ್ಲೂ ಇದೆ, ನಮ್ಮಲ್ಲೂ ಇದೆ. ಇದು ಬದಲಾಗಬೇಕು. ಇದು ಬದಲಾಗುವುದಿಲ್ಲ. ಯಾಕೆ? ಮನುಷ್ಯ ದಾರಿ ತಪ್ಪಿದ್ದಾನೆ. ಮನುಷ್ಯ ಎಣಿಸ್ತಾನೆ, ನಾನು ತುಂಬ ಹಣ ಮಾಡಿದರೆ ನನಗೆ ಸ್ಥಾನಮಾನ ಸಿಗ್ತದೆ ಅಂತ, ಸಮಾಜ ಅವನಿಗೆ ಗೌರವ ಕೊಡ್ತದೆ. ಆದರೆ ಇದು ಈಗಿನದ್ದಲ್ಲ, ಭಾಳ ಹಿಂದಿನ ಕಾಲದಲ್ಲಿ 300 ಕ್ರಿಸ್ತಪೂರ್ವದಲ್ಲಿ ಒಬ್ಬ ಮಹಾನ್ ಮೇಧಾವಿ ಇದ್ದ ಗ್ರೀಸ್ನಲ್ಲಿ, ಅವನ ಹೆಸರು ಸಾಕ್ರೆಟಿಸ್ ಅಂತ. ಅವನು ಬರೆದಿದ್ದ, ಯಾರು ಅನ್ಯಾಯ ಮಾಡ್ತಾನೆ ಅವನು ತತ್ಕಾಲಕ್ಕೆ ಒಳ್ಳೆಯದಾಗ್ತಾನೆ ಅಂತ. ಭಾಳ ನೋಡಿ ಏನು ಚೆನ್ನಾದ ಒಂದು ಮಾತು, ಯಾರು ಅನ್ಯಾಯ ಮಾಡ್ತಾನೆ ಸಮಾಜದಲ್ಲಿ ಅವನು ತತ್ಕಾಲಕ್ಕೆ ಒಳ್ಳೆಯದಾಗ್ತಾನೆ ಅಂತ.
ನಮ್ಮ ತಿಳುವಳಿಕೆಯಲ್ಲಿ ಹೇಳಿದೆ, ಅನ್ಯಾಯ ಮಾಡುವನು ದೇವರು ಯಾವಾಗಲೂ ಸ್ವಲ್ಪ ಒಳ್ಳೇದಾಗ್ಲಿ ಬಿಡ್ತಾನೆ, ಇನ್ನೂ ಅನ್ಯಾಯ ಮಾಡಲಿ, ಇನ್ನೂ ಪಾಪ ಮಾಡಲಿ, ಈ ಪಾಪದ ಕೂಪದಲ್ಲಿ ಬಿದ್ದು ಬಿಡಲಿ, ಇನ್ನು ಇವನು ಒಳ್ಳೇದಾಗೋದು ಬೇಡ, ಇವನೇನಾದ್ರೂ ಒಳ್ಳೇದಾಗ್ತಾನೆ ನೋಡುವ ಅಂತ ಹೇಳಿ ಅವನಿಗೆ ತತ್ಕಾಲಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಬಿಡ್ತಾರೆ. ಆದರೆ ಅನ್ಯಾಯ ಮಾಡಿದವನಿಗೆ ನಿಜವಾದ ಸುಖ ಯಾವಾಗಲೂ ಇಲ್ಲ. ಹಣದಿಂದ ನೀವು ಹಾಸಿಗೆ ತೆಕ್ಕೊಳ್ಬೋದು, ಮನೆ ಕಟ್ಟಬಹುದು, ನಿದ್ರೆ ತೆಕ್ಕೊಳ್ಳೋದಕ್ಕಾಗ್ತದೆ, ನೆನಪಿಟ್ಟುಕೊಳ್ಳಿ, ಸಂತೋಷ ಹಣದಿಂದ ಬರೋದಿಲ್ಲ. ಹಣ ಬೇಕು, ಹಣ ಇಲ್ಲದಿದ್ದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ಹಣ ಇಲ್ಲದೆ ಬದುಕಲಿಕ್ಕೆ ಕಷ್ಟ ಆಗಿ ಸತ್ತವರು ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ ಬಡವರು. ಆದರೆ ಹಣ ಹೆಚ್ಚಾದರೆ ಬಡವರಿಗಿಂತಲೂ ಹೆಚ್ಚು ಹಣ ಇದ್ದವನಿಗೆ ಕಷ್ಟ ಅಂತ ನಾನು ನಿಮ್ಗೆ ಹೇಳ್ತೇನೆ. ಯಾರಿಗೆ ಹೆಚ್ಚು ಹಣ ಇದೆ ಅವರಿಗೆ ತುಂಬ ಕಷ್ಟ, ಆ ಹಣ ಹೆಚ್ಚಾದ್ರಿಂದ ಅವ್ರಿಗೆ ಕಾಯಿಲೆಗಳು ಹೆಚ್ಚು. ನಾನು ವೈದ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ, ಸಮೀಕ್ಷಕಾರಿ, ಒಳ್ಳೆ ಕೆಲಸ ಮಾಡು, ನೀನು ಸಾಯೋದಿಲ್ಲ. ಮತ್ತೇನು ಮಾಡ್ಬೇಕು ಹೇಳ್ತಾನೆ, ಆಪ್ತೋಪಸೇವಿ ಭವೇತ್ ಆರೋಗ್ಯಂ, ಎಲ್ಲರನ್ನೂ ತನ್ನವರು ಅಂತ ಪ್ರೀತಿ ಮಾಡುವಂತ, ಇದನ್ನೇ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಪ್ರೀತಿ ಮಾಡಿದ್ದಾರೆ, ನೀವೆಲ್ಲ ಇವತ್ತು ಇಲ್ಲಿ ಬಂದಿದ್ದೀರಾ. ಇದು ಯಾಕೆ? ಸ್ವಾಮೀಜಿಯವರ ಒಳ್ಳೆ ಗುಣ ನಿಮ್ಮಲ್ಲಿ ಬಂದು ನಿಮ್ಮ ಮೇಲೆ ಪರಿಣಾಮ ಮಾಡಿದೆ. ಆ ಸ್ವಾಮೀಜಿಯವರ ಒಂದು ಲೆಪ್ಟಾಪ್ ವಾಕ್ ಅಂತ ನಾನು ಹೇಳಿದ್ದೇನೆ, ಅದು ನಿಮ್ಗೆ ಅಂಟಿಕೊಂಡಿದೆ. ಅದನ್ನು ಹಿಡ್ಕೊಂಡು ಹೋಗಿ ನಿಮ್ಮ ಊರಿನಲ್ಲಿ 10 ಜನರನ್ನು ಸೇರಿಸಿ ಸ್ವಾಮೀಜಿಯವರ ವಿಚಾರ, ಒಳ್ಳೆ ವಿಚಾರ ಹೇಳಿ, ಅವರಿಗೂ ಅದು ಅಂಟಿಕೊಳ್ಳುತ್ತದೆ. ಹೀಗೆ ಇದು ಹರಡಲಿ ನಮ್ಮ ದೇಶದ ಈ 1 ಬಿಲಿಯ ಜನ ಏನಿದ್ದಾರೆ ಇವರಿಗೆಲ್ಲ ಈ ಒಳ್ಳೆ ಸಂದೇಶ ಹೋಗಲಿ. ಏನು ಸಂದೇಶ? ಬರುವಾಗ ನಾವೇನನ್ನು ತರಲಿಲ್ಲ, ಹೋಗುವಾಗ ಏನನ್ನು ಹಿಡ್ಕೊಂಡು ಹೋಗುವುದಿಲ್ಲ, ಇದ್ದಷ್ಟು ಕಾಲ ಇನ್ನೊಬ್ಬರಿಗಾಗಿ ಬಾಳುವ, ಇದು ನಮ್ಮ ಧರ್ಮ, ಇದು ಮಾನವ ಧರ್ಮ. ಈ ಧರ್ಮವನ್ನು ನಾವು ಪಾಲಿಸಿದ್ರೆ ಈ ಲೋಕದಲ್ಲಿ ಅಸೂಯೆ, ಗರ್ವ, ಕೋಪ ಇದೆಲ್ಲ ಹೋಗ್ತದೆ. ಅದು ಹೋದರೆ ಎಷ್ಟೋ ಈ ದೊಡ್ಡ ದೊಡ್ಡ ಕಾಯಿಲೆಗಳು ತನ್ನಷ್ಟಕ್ಕೆ ಮಾಯವಾಗ್ತವೆ, ಈ ಲೋಕ ಒಳ್ಳೆಯದಾಗ್ತದೆ ಅಂತ ಹೇಳುವಂತಹ ಈ ಮಾತನ್ನು ಸ್ವಾಮೀಜಿಯ ಲೆಪ್ಟಾಪ್ ವಾಕಿನ ಒಟ್ಟಿಗೆ ನೀವು ನಿಮ್ಮ ಹಳ್ಳಿಯಲ್ಲಿ ಹೋಗಿ ಹೇಳಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಅಂದರೆ ಯಾರು? ದೇವರು ಅಂದರೆ ಪ್ರೀತಿ. ಪ್ರೀತಿ ಅಂದರೆ ಚಿಕ್ಕ ವಯಸ್ಸಿನವ್ರು ಹೇಳ್ತಾರಲ್ಲ ಪ್ರೀತಿ, ಆ ಪ್ರೀತಿಯಲ್ಲ. ಆ ಪ್ರೀತಿ ಅದು ಒಂದು ಮನಸ್ಸಿನ ಪ್ರೀತಿ. ದೇವರು ಅಂದರೆ ಒಂದು ದೇವರು ಪ್ರೀತಿಯದ್ದೇ ಒಂದು ಮೂರ್ತಿ. ಹಾಗೆಯೇ ದೇವರು ಹೇಗೆ ಸಾಕಾರ ಮೂರ್ತಿ ಆಗಿದ್ದಾನೋ, ದೇವರ ಬಿಂಬದಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡೋದಕ್ಕೆ ದೇವಸ್ಥಾನ ಇದೆ. ನಾವು ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ಅಂತ ಹೇಳುವಾಗ ಕಣ್ಣು ಬಿಟ್ಟರೆ ನಮ್ಮ ಪ್ರತಿಬಿಂಬ ದೇವರ ಬಿಂಬದಲ್ಲಿ ತೋರಬೇಕು. ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೊಂದು ಸಣ್ಣ ಉಪಾಯ ಹೇಳಿಕೊಡ್ತೇನೆ. ನಿಮ್ಮ ಮನಸ್ಸು ಇವತ್ತು ಒಂದು ಕುದುರೆ, ಲಗಾಮಿಲ್ಲದ ಕುದುರೆಯಾಗಿ ಓಡ್ತಾ ಇದೆ. ಅದನ್ನು ಹಿಡಿದುಕೊಂಡು ಆ ಮನಸ್ಸನ್ನು ಸರಿಯಾಗಿ ನಡೆಸುವಂಥ ಕೆಲಸ ಭಾಳ ಸುಲಭ. ಇದರ ವಿಚಾರ ಇನ್ನು 2 ಮಿನಿಟ್ನಲ್ಲಿ ಮನುಷ್ಯನ ಮನಸ್ಸಿನ ಗುಟ್ಟು ನಿಮಗೆ ಹೇಳಿಬಿಡ್ತೇನೆ. ಮನಸ್ಸು ಅಂದರೆ ತಲೆಯೊಳಗಿಲ್ಲ, ಮನಸ್ಸು ಅಂದರೆ ಹೊಟ್ಟೆಯೊಳಗಿಲ್ಲ, ಮನಸ್ಸು ಅಂದರೆ ಹೃದಯದೊಳಗಿಲ್ಲ. ಮನುಷ್ಯನ ಪ್ರತಿ ದೇಹದ ಕಣದಲ್ಲಿ ಕೂಡ ಮನುಷ್ಯನ ಮನಸ್ಸಿದೆ. ಇದಕ್ಕೆ ಕಾನ್ಶಿಯಸ್ನೆಸ್ ಅಂತ ಹೇಳೋದು. ಈ ಮನಸ್ಸೆಂಬುದು ಒಂದು ಕತ್ತಲೆ ಕೋಣೆ ಹಾಗೆ, ಅದಕ್ಕೆ ಮನಸ್ಸು ಅಂತ ಹೇಳೋದು ಸಂಸ್ಕೃತ ಭಾಷೆಯಲ್ಲಿ. ಆ ಕತ್ತಲೆ ಕೋಣೆಯಲ್ಲಿ ಒಂದು ಬಾಗಿಲಿದ್ದರೆ ಆ ಬಾಗಿಲನ್ನು ತೆಗೆದಾಗ ನಿಮಗೆ ಏನು ತೋರ್ತದೆ? ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ. ಇದಕ್ಕೆ ಹೇಳೋದು ಮನಸ್ಸಂತ. ಮನಸ್ಸು ಏನು ಹೇಳ್ತದೆ? ಅಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ. ಆ ಮನಸ್ಸಿನ ಒಳಗೆ ಒಂದು ಬುದ್ಧಿ ಅಂತಿದೆ. ಈ ಬುದ್ಧಿಗೆ ಒಬ್ಬ ದ್ವಾರಪಾಲಕ ಇದ್ದಾನೆ. ಅವನಿಗೆ ಹೇಳೋದು ಬುದ್ಧಿವಂತಿಕೆ ಅಂತ, ಇಂಟೆಲಿಜೆನ್ಸ್. ಅದೇನು ಹೇಳ್ತದೆ? ಆ ಮನುಷ್ಯ ಯಾರು ಅಂತ ನಮ್ಗೆ ಗುರ್ತಾ ಇದ್ರೆ ಅಲ್ಲಿ ಹೋಗುವ BM ಹೆಗಡೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನೋಡಿ, ನಿಮ್ಮ ಮನಸ್ಸು ಏನು ಹೇಳಿತು? ಇಲ್ಲಿ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ. ನಿಮ್ಮ ಬುದ್ಧಿ ಏನು ಹೇಳಿತು? BM ಹೆಗಡೆ ಹೋಗ್ತಾ ಇದ್ದಾನೆ. ಆ ಬುದ್ಧಿಯ ಒಳಗೆ ಇನ್ನೊಂದು ಮನಸ್ಸಿದೆ, ಅದಕ್ಕೆ ಚಿತ್ತ ಅಂತ ಹೇಳೋದು. ಈ ಚಿತ್ತಕ್ಕೆ ಒಬ್ಬ ದ್ವಾರಪಾಲಕ ಇದ್ದಾನೆ. ಅವನಿಗೆ ಅಹಂಕಾರ, ಈಗೋ, ಅಹಂಕಾರ. ಈ ಈಗೋ ಏನು ಹೇಳ್ತದೆ? ಆ BM ಹೆಗಡೆ ಕಳ್ಳ ಅವನನ್ನು ನೋಡಿದ್ರೆ ನನಗಾಗೋದಿಲ್ಲ ಅಂತ ಹೇಳ್ತದೆ. ನೋಡಿ, ಅಲ್ಲಿಗೆ ಕಷ್ಟ ಬಂತು. ಮನಸ್ಸಿನಲ್ಲಿ ಕಷ್ಟ ಇರಲಿಲ್ಲ, ಬುದ್ಧಿಯಲ್ಲಿ ಕಷ್ಟ ಇರಲಿಲ್ಲ, ಚಿತ್ತಕ್ಕಾಗುವಾಗ ಕಷ್ಟ ಬಂತು. ಏನು? ನನ್ನಲ್ಲಿ ತಂದೆ ನಾನು, ನನಗೆ ಅವನನ್ನು ನೋಡಿದ್ರೆ ಆಗುವುದಿಲ್ಲ, ಅವನಿಗೆ ಏನು ಮಾಡಲಿ, ಅವನನ್ನು ಎಲ್ಲಿ ಕೋರ್ಟಿಗೆ ಕಳಿಸ್ಲಿ, ಅವರನ್ನು ಹೇಗೆ ಪೊಲೀಸ್ನವ್ರ ಹತ್ರ ಹಿಡಿಸ್ಲಿ, ಅವನಿಗೆ ಹೇಗೆ ಪೆಟ್ಟು ಹಾಕ್ಸ್ಲಿ. ಇದು ನೋಡಿ ಕಷ್ಟ. ಇವಾಗ ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ಹೋಗ್ಲಿಕ್ಕೆ ಶುರುವಾಗ್ತದೆ, ನಿಮ್ಮ ಹಾರ್ಟ್ ಓಡ್ತದೆ, ನಿಮ್ಮ ಕ್ಯಾನ್ಸರ್ ಬೆಳಿಲಿಕ್ಕೆ ಶುರುವಾಗ್ತದೆ. ನೋಡಿ, ಎಲ್ಲಿ ಬಂತು? ಚಿತ್ತ. ಅದಕ್ಕೆ ನೋಡಿ, ಮುಂಚೆ ಕಾಲದಲ್ಲಿ ಪತಂಜಲಿ ಹೇಳಿದ್ದಾನೆ, ಚಿತ್ತ ವೃತ್ತಿ ನಿರೋಧ ಯೋಗ. ಆ ಚಿತ್ತ ಅಂತ ಹೇಳೋದ್ರಲ್ಲಿ ವೃತ್ತಿ ಅಂತ ಹೇಳುವಂತಹ ಅಭಿಲಾಷೆ ಎಲ್ಲಿದೆ ಅದನ್ನು ನಿಲ್ಲಿಸಿದ್ರೆ ನೀನು ಯೋಗಿ ಆಗ್ತೀಯಾ ಅಂತ. ಈ ಮಹತ್ವ ಹಾಗೂ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಸದ್ಧರ್ಮ ಸಮ್ಮೇಳನದಲ್ಲಿ ಇವತ್ತು ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನನಗನ್ನಿಸ್ತದೆ ಇವತ್ತು ನಾವು ನೂತನ ಶತಮಾನಕ್ಕೆ ಕಾಲಿಟ್ಟಿದ್ದೇವೆ. ಅಪಾರವಾಗಿರ್ತಕ್ಕಂಥ ಜನಸ್ತೋಮದ ಮಧ್ಯೆ ನಾವು ಧರ್ಮಗಳನ್ನು ನಾವು ಕಾಣ್ತೇವೆ. 12ನೇ ಶತಮಾನದಲ್ಲಿ ಜನಸಂಖ್ಯೆ ಕಡಿಮೆ ಇದ್ದಾಗ ಇಂಥ ಸಂದರ್ಭಗಳು ಯಾವ ರೀತಿ ಇದ್ದುದ್ದಾವೆ ಅಂತಕ್ಕಂಥ ಒಂದು ಪ್ರಶ್ನೆ. ಇವತ್ತು ನಮ್ಮಂಥ ಸಮಾಜದಲ್ಲಿ
ಅನೇಕ ಜಾತಿ ಮತ ಧರ್ಮಗಳು ನಂಬಿಕೆಗಳು ಸಹಜವಾಗಿ ನಾವು ಕಾಣ್ತೇವೆ. ಆದರೆ ಒಂದು ಮೂಲ ನೀತಿ ನಾವು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೇವೆ, ಅದು ಎಲ್ಲ ಧರ್ಮ ಜಾತಿಗಳಿಗೆ ಭಾಷೆಗಳಿಗೆ ನಂಬಿಕೆಗಳಿಗೆ ಗೌರವವನ್ನು ಕೊಟ್ಟು ಮುಂದಕ್ಕೆ ಹೋಗ್ತಕ್ಕಂಥ ವಿಚಾರವನ್ನು ನಾವು ಇಟ್ಕೊಂಡೇ ಬಂದಿದ್ದೇವೆ, ನಾವು ಅನುಕರಣೆ ಕೂಡ ಮಾಡ್ಕೊಂಡು ಬಂದಿದ್ದೇವೆ, ನಂಬಿಕೆ ಇಟ್ಕೊಂಡಿದ್ದೇವೆ. ಒಂದು ಧರ್ಮಕ್ಕೆ ಗೌರವವನ್ನು ಕೊಟ್ಟರೆ ಮತ್ತೊಂದು ಧರ್ಮಕ್ಕೆ, ಒಂದು ಜಾತಿಗೆ ಗೌರವ ಕೊಟ್ಟರೆ ಮತ್ತೊಂದು ಜಾತಿಗೆ, ಒಂದು ಭಾಷೆಗೆ ಗೌರವ ಕೊಟ್ಟರೆ ಮತ್ತೊಂದು ಭಾಷೆಗೆ ಸದಾಕಾಲ ಗೌರವ ಸಂದಾಯ ಆಗ್ತದೆ ಅಂತಕ್ಕಂಥ ಮಾತು ನಮ್ಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಒಂದು ಧರ್ಮವನ್ನು ಧರ್ಮಕ್ಕೆ ಗೌರವ ಕೊಡೋದು ಅಂದರೆ ಒಂದು ಧರ್ಮವನ್ನು ನಾವು ಕಾಪಾಡಬೇಕು. ಹಾಗೆ ಕಾಪಾಡಿದಾಗ ಆ ಧರ್ಮ ನಮ್ಮನ್ನೇ ಕಾಪಾಡ್ತದೆ ಅಂತಕ್ಕಂಥ ಒಂದು ಉಕ್ತಿ, ಇದೊಂದು ಧಾರ್ಮಿಕ ಉಕ್ತಿ, ಇದು ಸಣ್ಣ ವಿಚಾರ ಅಲ್ಲ. ಇವತ್ತು ನಾವು ರಾಜ್ಯಾಂಗ ಇಟ್ಕೊಂಡಿದ್ದೇವೆ, ಅನೇಕ ಜಾತಿ ಮತ ಧರ್ಮಗಳ ಇರುವಿಕೆ ನಾವು ಗುರುತಿಸಿದ್ದೇವೆ, ಗೌರವ ಕೊಡ್ತೇವೆ, ಮಾನ್ಯತೆ ಮಾಡ್ತೇವೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿಗೆ ಹೋಗಬೇಕು. ಈ ವೈವಿಧ್ಯಮಯ ಇರ್ತಕ್ಕಂಥ ನಮ್ಮಂಥ ಸಮಾಜದಲ್ಲಿ ಏಕತೆಯನ್ನು ರೂಪಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರ ನಾವು ಇಟ್ಟಿದ್ದೇವೆ. ಇದೇ ಮಾತನ್ನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಅಥವಾ ಜಗಜ್ಯೋತಿ ಬಸವೇಶ್ವರ ತಮ್ಮ ಸಂಪೂರ್ಣ ಮಹಾನ್ ಶರಣ ಶರಣೆಯರ ಜೊತೆಗೂಡಿ ಆ ಕಾಯಕಕ್ಕೆ ಕೈ ಹಾಕಿದಾಗ ಆಗಿದ್ದಂಥ ಎಂಥ ಸಂದರ್ಭ ಇತ್ತು ಅಂತಕ್ಕಂಥ ಮಾತಿನ ವಿಚಾರವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಬಹಳ ಇದೆ. ಇವತ್ತು ಒಂದು ಧರ್ಮ ಇಲ್ಲಿರಬೇಕಾದ್ರೆ ಬರೀ ಧರ್ಮವೇ, ಧರ್ಮಕ್ಕಾಗಿ ಜನ ಹುಟ್ಟಿರೋದಲ್ಲ, ತಮ್ಮ ಲೌಕಿಕ ಜೀವನದ ಬಗ್ಗೆನೂ ಕೂಡ ಗಮನ ಕೊಡ್ತಕ್ಕಂಥ ಒಂದು ಚಿಂತನೆ ಪದೇ ಪದೇ ಇರ್ತದೆ. ತಮಗೆಲ್ಲ ಗೊತ್ತಿದೆ 12ನೇ ಶತಮಾನದಲ್ಲಿ ಆ ಕಾಲದಲ್ಲಿ ಎಂಥ ಮಟ್ಟದಲ್ಲಿ ಈ ಒಂದು ಧರ್ಮ ಬೆಳೀತು ಅಂತಕ್ಕಂಥ ಒಂದು ವಿಚಾರ ಸಣ್ಣ ವಿಷಯ ಅಲ್ಲ. ಹಾಗಾದರೆ 12ನೇ ಶತಮಾನ 10ನೇ ಶತಮಾನದಲ್ಲಿ ಎಲ್ಲಿತ್ತು? ಧರ್ಮ ಇರಲಿಲ್ಲ ಅಂತಲ್ಲ, ಆದರೆ ಬೆಳವಣಿಗೆ ಇಷ್ಟೊಂದು ಬೃಹದಾಕಾರವಾಗಿ 12ನೇ ಶತಮಾನದಲ್ಲಿ ಬೆಳೆದ ಹಾಗೆ ನಾ 10, 11ನೇ ಶತಮಾನದಲ್ಲಿ ಕೂಡ ನಾವು 9 ಹೇಳಿದ್ದಾರೆ, ಪುಸ್ತಕಗಳು ಬಂದಿದ್ದಾವೆ, ಪಂಡಿತರು ವ್ಯಾಖ್ಯಾನಕಾರರು ಈ ಮಾತನ್ನು ಕೂಡ ಆಡಿದ್ದಾರೆ. ಇದು ನಮ್ಮ ಮಾತಲ್ಲ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ತಮ್ಗೆ ಗೊತ್ತು. ಒಂದು ಧರ್ಮ, ಒಂದು ಮಾತು ಸಮಾಜದಲ್ಲಿ ಗೌರವಕ್ಕೆ ಒಳಪಡಬೇಕು ಅಂತ ಇದ್ರೆ ಜನತೆಗೆ ತಿಳಿ ಹೇಳ್ತಕ್ಕಂಥ ಒಂದು ಭಾಷೆ ಅಲ್ಲಿ ಬೇಕಾಗ್ತದೆ. ಅದಕ್ಕೊಂದು ಜಾಗ ಸ್ಥಾನಮಾನಗಳು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಜಗಜ್ಯೋತಿ ಬಸವೇಶ್ವರರು ಏನಾಗಿದ್ದರು ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲೆ ಈಗಿನ ಬಸವ ಕಲ್ಯಾಣ, ಆಗೂ ಕೂಡ ಬಸವ ಕಲ್ಯಾಣವೇ, ಕಲ್ಯಾಣ ಕ್ರಾಂತಿಯಾಗಿರ್ತಕ್ಕಂಥ ಬಸವ ಕಲ್ಯಾಣದಲ್ಲಿ ವಿಜ್ಜಳ ಮಹಾರಾಜನ ಮಹಾನ್ ಆಸ್ಥಾನದಲ್ಲಿ ಮಹಾನ್ ಮಂತ್ರಿಯಾಗಿದ್ದಂಥ ಜಗಜ್ಯೋತಿ ಬಸವೇಶ್ವರ ಅವರ ಅಣ್ಣ ಬಸವಣ್ಣ ಮೊದಲು, ಅನಂತರ ಜಗಜ್ಯೋತಿ ಬಸವೇಶ್ವರ. ಎಂತೆಂಥ ಮಹಾನ್ ಶರಣರನ್ನು ಅವರು ಹೊಂದಿದ್ರು, ಅಲ್ಲಮ್ಮ ಪ್ರಭುಗಳು, ಮರಳಸಿದ್ದ ಎಂಥ ಮಹಾನ್ ಶಿವಶರಣ, ಮತ್ತೊಬ್ಬ ಅಲ್ಲಮ್ಮ ಪ್ರಭುಗಳ ಮಹಾನ್ ಶಿಷ್ಯರು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿಗೂ ಕೂಡ ನಂದಿಗುಡಿಯಲ್ಲಿ ಇತ್ತೀಚೆಗೆ ನಾವು ಹೋದಾಗ ಹರಿಹರ ತಾಲೂಕಿನಲ್ಲಿ ಸಿದ್ದರಾಮ ಜಯಂತಿಯನ್ನು ಕೂಡ ಮಾಡಿದ್ರು. ಸಿದ್ದರಾಮ ಅಲ್ಲಮ್ಮ ಪ್ರಭುಗಳ ಮಹಾನ್ ಶಿಷ್ಯ, ಕರ್ಮಯೋಗಿ ಶಿಷ್ಯ, ಕರ್ಮಯೋಗಿ ಸಿದ್ದರಾಮ. ಇವತ್ತು ಚನ್ನಬಸವಣ್ಣ. ಇವತ್ತು ನೀವು ಉಳವಿಗೆ ಹೋದರೆ ಕಾರವಾರ ಜಿಲ್ಲೆಯ ಜೋಯಿಡ ತಾಲೂಕು ಅಲ್ಲಿರ್ತಕ್ಕಂಥ ಅಥವಾ ಹಿಂದಿನ ಸೂಬಾ ತಾಲೂಕು ಅಲ್ಲಿರ್ತಕ್ಕಂಥ ಅಲ್ಲಿಯ ಉಳವಿ ಚನ್ನಬಸವಣ್ಣ ದೇವಸ್ಥಾನಕ್ಕೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ, ಆ ನಿಸರ್ಗ ಮಡಿಲಲ್ಲಿ ಆ ಒಂದು ಪೂಜ್ಯ ಚನ್ನಬಸವಣ್ಣವರು ಅವರ ನಿಮಿತ್ತ ಇವತ್ತು ಪೂಜೆ ಪುರಸ್ಕಾರ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾರೆ.
ನಾನು ಕೇಳಿದ್ದೀನಿ, ಇದನ್ನು ಸ್ವಲ್ಪ ವೆರಿಫೈ ಮಾಡ್ಕೋಬೇಕು. ಚನ್ನಬಸವಣ್ಣ ಅವರ ತಾಯಿ ತರೀಕೆರೆಯವರು ಅಂತಕ್ಕಂಥ ಮಾತನ್ನ ಕೇಳಿದ್ದೆ, ಸರಿಯೋ ತಪ್ಪ ನನಗೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ನೋಡೋದು ಭಾರಿ ಒಳ್ಳೆಯದು. ಚನ್ನಬಸವಣ್ಣವ್ರ ತಾಯಿ ತರೀಕೆರೆ ಈ ಭಾಗದವರು ಅಂತಕ್ಕಂಥದ್ದು ಅದೇನೇ ಇಲ್ಲ. ಆ ಕಾಲದಲ್ಲಿ ಅಕ್ಕ ಮಹಾದೇವಿ ಅಂತ ಮಹಾನ್ ಶರಣೆಯರು, ಎಂಥ ವೈರಾಗ್ಯ ಶರಣೆ ಆ ಕಾಲದಲ್ಲಿ. ಇಂಥ ಮಹಾನ್ ಶರಣರು ಎಲ್ಲರೂ ಸೇರಿ ಅಣ್ಣ ಬಸವಣ್ಣನಿಗೆ ಎಲ್ಲೆಲ್ಲದ ಸರ್ವಶಕ್ತಿಯನ್ನು ಕೂಡ ತುಂಬಿರತಕ್ಕಂಥದ್ದು ನಮಗಿವತ್ತು ವ್ಯಾಖ್ಯಾನಗಳಲ್ಲಿ ಗೊತ್ತಾಗ್ತದೆ, ಸಂಶೋಧಕರು ಕೂಡ ಗೊತ್ತಾಗ್ತದೆ, ಶಾಸ್ತ್ರಗಳನ್ನು ಕೂಡ ಸ್ಪಷ್ಟ ನಮಗೆಲ್ಲರೂ ಕೂಡ ಗೊತ್ತಾಗ್ತದೆ. ಅಣ್ಣ ಬಸವಣ್ಣ ಬರೀ ಧಾರ್ಮಿಕ ಕ್ರಾಂತಿ ಮಾಡಲಿಲ್ಲ, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ ಮಹಾನ್ ರಾಜಕಾರಣಿ. ಅಣ್ಣ ಬಸವಣ್ಣ ಬರೀ ಧಾರ್ಮಿಕ ಪಟು ಅಲ್ಲ, ಸಾಮಾಜಿಕ ಕ್ರಾಂತಿ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಬಿಜ್ಜಳ ಆಸ್ಥಾನದಲ್ಲಿ ಮಹಾಮಂತ್ರಿ ಇದ್ದಾಗಲೇ ರಾಜ್ಯಾಡಳಿತವನ್ನು ಇವತ್ತು ಎಸ್ ಎಂ ಕಟ್ಟ ಮುಖ್ಯಮಂತ್ರಿ ಆಗಿದ್ದಾರೆ, ನಾನಿದ್ದೆ ಅಥವಾ ಮತ್ತೊಬ್ಬ ಪ್ರಧಾನಿ ಇರಬಹುದು, ಶಾಸಕರಿರ್ಬಹುದು, ಸಚಿವರಿರ್ಬಹುದು. ಇವತ್ತು ಅಣ್ಣ ಬಸವಣ್ಣವರು ಮಹಾನ್ ರಾಜಕಾರಣಿ, ರಾಜಕಾರಣಿ ಸಮಾಜ ಮಹಾನ್ ಸಮಾಜ ಸೇವಕ ಹಾಗೂ ಮಹಾನ್ ಧಾರ್ಮಿಕ ಕ್ರಾಂತಿಯನ್ನು ಮಾಡತಕ್ಕಂಥ ಮಹಾನ್ ವ್ಯಕ್ತಿ ಅಣ್ಣ ಬಸವಣ್ಣವರು. ಇಂಥ ವ್ಯಕ್ತಿ ಈ ಧರ್ಮ ಅಷ್ಟೊಂದು ಪ್ರಮಾಣದಲ್ಲಿ 12 ಶತಮಾನದಲ್ಲಿ ಬೆಳೆದಿರ್ತಕ್ಕಂಥ ಕಾಲದಲ್ಲಿ, 12 ಶತಮಾನಕ್ಕಿಂತ ಮುಂಚೆ ಬೆಳೆದಿರ್ತಕ್ಕಂಥ ಕಾಲದಲ್ಲಿ ಒಂದೇ ಸಾರಿಗೆ ಅಷ್ಟೊಂದು ಜನ ಮೇಲಕ್ಕೆಂದು ಬಂದರು ಅಂದರೆ ಯಾವ್ಯಾವ ಜಾತಿ, ಯಾವ್ಯಾವ ಮತಗಳು, ಯಾವ್ಯಾವ ನಂಬಿಕೆಗಳು ಆಗಿನ ಸಮಾಜದಲ್ಲಿ ಅಂದು ಇದ್ವು ಅವು ಸೇರಿದವರೆಲ್ಲರೂ ಕೂಡ ಈ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ. ಸಂಶೋಧನೆ ಸಾರಿ ಸಾರಿ ಹೇಳ್ತಿದ್ದಾವೆ, ಮಹಾನ್ ಶಕ್ತಿಯಾಗಿ 12 ಶತಮಾನದಲ್ಲಿ ಬೆಳೆಯೋದಕ್ಕೆ ಸಹಕಾರ ನಿಂತಿದ್ದಾರೆ ಹೇಳಿದರು. ದೇವರ ಗುಡಿಗೆ ಹೋಗಿ ಪೂಜೆ ಮಾಡೋಕ್ಕಿಂತ ಹೆಚ್ಚಾಗಿ ನಿನ್ನ ಲಿಂಗದಲ್ಲಿರ್ತಕ್ಕಂಥ ಆ ದೇವರನ್ನು ಹೊರಡೆ ತೆಗಿ, ಅಂಗೈಲಿ ಲಿಂಗವನ್ನು ಧರಿಸು, ಅಂಗೈಲಿ ಲಿಂಗ ಧರಿಸಿ ಪೂಜೆ ಮಾಡು, ಅಂಗೈಲಿ ಲಿಂಗ ಧರಿಸಿದ್ದವನು ಭವಿ ಅಂತಕ್ಕಂಥ ಮಾತನ್ನು ಆ ಕಾಲದಲ್ಲಿ ಹೇಳಿದ್ರು ಶರಣ ಶರಣೀಯರು. ಈ ಮಾತನಾಡಿದರು, ಇಲ್ಲಿ ಸಲ್ಲದವನು ಅಲ್ಲಿ ಸಲ್ಲನಯ್ಯ. 12ನೇ ಶತಮಾನದ ಚರಿತ್ರೆ, 12ನೇ ಶತಮಾನ ನಾವು ಬರಡು ಶತಮಾನ ಅಂತ ನಾವು ಕರಿತೇವೆ ಸಾಹಿತ್ಯ ವಿಮರ್ಶಕರು. ಆ ಕಾಲದಲ್ಲಿ ದೇವರ ದಾಸ್ಯಮಯನ ವಚನಗಳು ಬರ್ತವೆ 12ನೇ ಶತಮಾನದಲ್ಲಿ, ಸಂಪೂರ್ಣವಾದ ಪ್ರಫುಲ್ಲಮಾನಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ವಚನ ಸಾಹಿತ್ಯ ಬಂದು ಕೂಡಲೇ 12ನೇ ಶತಮಾನದಲ್ಲಿ ಯಾವ ಮಾತನ್ನ ಹೇಳಿದ್ರು, ಇಲ್ಲಿ ಸಲ್ಲುವವನು ಅಲ್ಲಿ ಸಲ್ಲನಯ್ಯ ಅಂತಕ್ಕಂಥ ಮಾತು ಜನ ಸಾಮಾನ್ಯ ಮುಡ್ತಕ್ಕಂಥ ಮಾತಾದ್ರು. ಅದೇ 10ನೇ ಶತಮಾನದಲ್ಲಿ ಪಂಡಿತರಿಗೆ ಮಾತ್ರ ಅರ್ಥ ಆಗ್ತಕ್ಕಂಥ ಕಾವ್ಯದ ರಚನೆ ಆಯಿತು, ಭಾಷೆ ಪ್ರಬುದ್ಧಮಾನವಾಗಿದ್ದರೂ ಕೂಡ ಜನಸಾಮಾನ್ಯದ ದೂರವಾಗಿ ಉಳಿದಿತ್ತು. ಇದನ್ನೇ ಪೂನಾ ವಿಶ್ವವಿದ್ಯಾನಿಲಯದಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು ಕನ್ನಡ, ರಂಶ್ರೀ ಮುಗಳೆಯವರು. ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು 2 ವಾಲ್ಯೂಮ್ಗಳಲ್ಲಿ ಬರೆದಿದ್ದಾರೆ. ಅದರ ಒಂದು ಮಾತನ್ನು ಈ ವಚನ ಸಾಹಿತ್ಯದ ಬಗ್ಗೆ 12ನೇ ಶತಮಾನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಇವತ್ತು ಪಂಪ ತನ್ನ ಕಾವ್ಯನ 10ನೇ ಶತಮಾನದಲ್ಲಿ ಬರೆದಾಗ ಅದು ತನ್ನ ದೊರೆ ಮುಂದೆ ಹೋಗಿ ಓದಿ ಹೇಳಿ, ಕಾಶ್ಮೀರದ ಶಾಲು, ಬಂಗಾರದ ಕಡಗುಗಳು, ಬಿರುದು ಬಾವಲಿಗಳನ್ನು ಪಡೆಯೋದಕ್ಕೋಸ್ಕರ ಸರ್ವ. ಆದರೆ ಆ ಪಾಂಡಿತ್ಯ ಜನಸಾಮಾನ್ಯದಿಂದ ಬರದೂರವಾಗಿ ರಾಜಮಹಾರಾಜರುಗಳ ಆಸ್ಥಾನದಲ್ಲಿ ಮಾತ್ರ ಅಲ್ಲಿ ಉಳಿದಿತ್ತು. ಅದು ಜನಸಾಮಾನ್ಯರಿಗೆ ಹೋಗಿ ತಲುಪಬೇಕು ಅಂತ ಇದ್ರೆ ವಚನ ಸಾಹಿತ್ಯ ಸಹಾಯ ಮಾಡ್ತಕ್ಕಂಥ ಮಾತನ್ನು ಹೇಳಬೇಕಾದ್ರೆ ರಂಶ್ರೀ ಮುಗಳಿಯವರು ಹೇಳಿದ್ದು, ಕನ್ನಡ ಸಾಹಿತ್ಯ ಸರಸ್ವತಿ ದೇವಿ ಏನಿದ್ದಾಳೆ, 10ನೇ ಶತಮಾನದ ವಚನ ಸಾಹಿತ್ಯ ಬರೋಕ್ಕಿಂತ ಮುಂಚೆ ಶೈವ ಧರ್ಮ ಪ್ರಚಾರಕ್ಕೆ ಬರೋದಕ್ಕೆ ವಚನ ಸಾಹಿತ್ಯ ಏನು ಸಾಧನವಾಯಿತು, ಇದು ಬರೋಕ್ಕಿಂತ ಮುಂಚೆ ಆ ಕಾಲದಲ್ಲಿ ಸಾಹಿತ್ಯ ಸರಸ್ವತಿ ದೇವಿಗೆ ಪೀತಾಂಬರನ್ನು ಉಡಿಸಿದ್ರು ಅಂತಕ್ಕಂಥ ವ್ಯಾಖ್ಯಾನ ರಂಶ್ರೀ ಮುಗಳಿಯವರು ಬರೀತಾರೆ. ವಜ್ರಾಲಂಕೃತಳಾಗಿದ್ದು ಶಕ್ತಿ ಭರಿತವಾಗಿರ್ತಕ್ಕಂಥ ಸಾಹಿತ್ಯ ಕ್ಷೇತ್ರ ಅಲ್ಲಿ ರಚನೆ ಆಗಿತ್ತು. ಆದರೆ ಬಂಗಾರದ ಶೃಂಖಲೆಗಳು ಹತ್ತಿ ಸೀರೆಯನ್ನು ಉಡಿಸಿ ವಜ್ರ ಅಲಂಕೃತ ಆಗಿರ್ತಕ್ಕಂಥ ಎಲ್ಲವನ್ನು ಕಿತ್ತು ಬಿಸಾಡಿ ಬಂಗಾರದ ಶೃಂಖಲೆಗಳಿಂದ ಸಾಹಿತ್ಯ ಸರಸ್ವತಿ ದೇವಿಯನ್ನು ಬಿಡುಗಡೆ ಮಾಡಿ ಕೋಟೆ ಕೊತ್ತಲೆಗಳನ್ನು ದಾಟಿ ಜನಸಾಮಾನ್ಯತ್ರ ತಗೊಂಡು ಹೋಗಿ ಬಿಟ್ಟಿದ್ದೆ 12ನೇ ಶತಮಾನದ ವಚನ ಸಾಹಿತ್ಯ ಅಂತಕ್ಕಂಥ ಮಾತನ್ನು ಆ ಕಾಲದಲ್ಲಿ ಆಡಿದ್ದಾರೆ.
ಅದಕ್ಕಾಗಿ ನಾವು ಹೇಳೋದು, ಇವತ್ತು ಧರ್ಮ, ಶೈವ ಧರ್ಮ, 12 ಶತಮಾನದ ಈ ಮಹಾನ್ ಧರ್ಮ ಬೆಳಕಿ ಬಂದು ಜನಸಾಮಾನ್ಯ ಹತ್ರ ಹೋಗಿ ಬಾಯಿ ಬಾಯಿಗೆ ಇವತ್ತು ಬಂದು ವಚನ ಸಾಹಿತ್ಯ ಬಂದು ವಚನಗಳು. ಆ ಕಾಲದಲ್ಲಿ ಶರಣ ಶರಣೆಯರು ಏನು ನಿರ್ಮಾಣ ಮಾಡಿದ್ರು, ನಾಲಿಗೆಯಿಂದ ನಾಲಿಗೆ. ಆ ಕಾಲದಲ್ಲಿ ಕಾಗದ ಇಲ್ಲ, ಪೆನ್ ಇಲ್ಲ, ಬರವಣಿಗೆ ಇಲ್ಲ, ನಿಮ್ಮ ಮುದ್ರಣಾಲಯ ಪ್ರಿಂಟಿಂಗ್ ಪ್ರೆಸ್ ಇಲ್ಲ. ಇದಷ್ಟು ಕೂಡ ಬಾಯಿಂದ ಬಾಯಿಗೆಲ್ಲ ದಾಟಿ ದಾಟಿ 800 ವರ್ಷಗಳಾದರೂ ಕೂಡ ಇವತ್ತವರೆಗೂ ಕೂಡ ಸಾಹಿತ್ಯ ಆ ಶಕ್ತಿ ಸಂಪೂರ್ಣವಾಗಿ ಶಕ್ತಿಯುತವಾಗಿ ಉಳಿದಿದೆ. ಧರ್ಮ ಕೂಡ ಶಕ್ತಿಯುತವಾಗಿ ಉಳಿದಿದೆ. ಅಣ್ಣ ಬಸವಣ್ಣವರ ಹೆಸರು ಶಾಶ್ವತವಾಗಿ ಜಗಜ್ಯೋತಿ ಬಸವೇಶ್ವರಾಗಿ ಇವತ್ತು ಉಳಿದಿದೆ ಅಂತಕ್ಕಂಥ ಮಾತು ನಾವು ಯಾರು ಕೂಡ ಮರೆಯಾಗಿಲ್ಲ. ಅದಕ್ಕಾಗಿ ನಾವು ಈ ವಿಚಾರವನ್ನು ಮಾಡಬೇಕಾದ್ರೆ ಒಂದು ಧರ್ಮ ಠಕ್ಕಂತ ಗೆದ್ದು ಬಂದಿಲ್ಲ, ಅಲ್ಲಿ ಎದ್ದು ಬಂದಿಲ್ಲ. ಆಗಿನ ಕಾಲದಲ್ಲಿ ಸಾಪಂಕ್ತಿ ಭೋಜನ, ಅಣ್ಣ ಬಸವಣ್ಣವ್ರ ವಿಚಾರಧಾರೆ ಏನು? ಸಾಪಂಕ್ತಿ ಭೋಜನ, ಎಲ್ಲರಿಗೂ ಎಲ್ಲ ಜಾತಿ ಮತ ಬರೆದರು, ಅಂತರ್ಜಾತಿ ವಿವಾಹಗಳು, ಶೂನ್ಯ ಸಿಂಹಾಸನದ ಬಗ್ಗೆ ವ್ಯಾಖ್ಯಾನಗಳು, ಅನುಭವ ಮಂಟಪದಲ್ಲಿ ಬೇಕಾದಷ್ಟು ಚರ್ಚೆಗಳು, ಎಂತೆಂಥ ಆ ಕಾಲವನ್ನು ಆ ಕಾಲದಲ್ಲಿ ಕಂಡಿದ್ದಾರೆ ಶರಣ ಶರಣೀಯ. ಇದನ್ನೆಲ್ಲ ನಾವು ವಿಚಾರ ಮಾಡಿದರೆ ನಮಗೂ ಆಸೆ ಆಗ್ತದೆ ಅಲ್ಲಿ ಇರಬೇಕಾಗಿತ್ತು ಅಂತ ಹೇಳಿ. 1800 ವರ್ಷ ಮುಂಚೆ ನಾವು ಇರಬೇಕಾಯ್ತು, ಇದ್ವೇನೋ ನಂಗೆ ಗೊತ್ತಿಲ್ಲ. ಅದು ಏನೇನಾಗಿದ್ವೋ ಎಲ್ಲೆಲ್ಲಿ ಕುಂತಿದ್ವೋ ನನಗೆ ಗೊತ್ತಿಲ್ಲ. ಆ ಕಾಲದಲ್ಲಿ ಒಟ್ಟು ಇಷ್ಟೊಂದು ಶಕ್ತಿ ಭರಿತವಾಗಿರ್ತಕ್ಕಂಥ ಈ ಒಂದು ಸದ್ಧರ್ಮ ಇವತ್ತು ನಿಂತಿದೆ. 18 ಹಲವಾರು ಕವಲುಗಳು ಒಡೆದಿದ್ದೇವೆ ಅಂತಕ್ಕಂಥ ಮಾತನಾಡಿದ್ರು ಕೂಡ ಅದು ಕವಲಲ್ಲ, ವಿಚಾರಧಾರಿಗೆ ಎಲ್ಲೆಲ್ಲದ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರ ಅದು ಅಡಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಡ್ಕೋಬೇಕಾಗಿದೆ. ಇಷ್ಟು ಮಾತು ನಾನು ಹೇಳ್ತಾ ಇವತ್ತು ನಮಗೆ ಧಾರ್ಮಿಕ ವೇದಿಕೆ ಬಗ್ಗೆ ನಮ್ಮ ಗಮನ ಯಾತಕ್ಕಾಗಿ ಅಂತಂದರೆ ವಿಜ್ಞಾನ ಪ್ರಬಲ ಪ್ರಬುದ್ಧಮಾನ ಬೆಳೆದಿದೆ, ಸಿಕ್ಕಾಬಡೆ ಬೆಳೆದಿದೆ ಎಲ್ಲ ಕಡೆಯಲ್ಲೂ ಕೂಡ. ಈಗಂತೂ ಹೈಟೆಕ್ ಎಲ್ಲ ಕಡೆಯಲ್ಲೂ ಹೋದರೂ ಕೂಡ ಯುವಕರು ಬಹಳ ಗಮನ ಕೊಡ್ತಿದ್ದಾರೆ. ಇವತ್ತು ಆಟಮ್ ಬಾಂಬ್ಗಳು ಜಪಾನ್ ಹಿರೋಶಿಮಾ ನಾಗಸಾಕಿ ಮೇಲೆ 2 ಮಹದಲ್ಲಿ ಬಿದ್ದು, ಪರ್ಲ್ ಹಾರ್ಬರ್ ಮೇಲೆ ಅಮೆರಿಕಾ ಮೇಲೆ ಜಪಾನವರು ದಾಳಿ ಮಾಡಿದ್ದು, ಇವೆಲ್ಲವೂ ಕೂಡ ಅನ್ಯಾಯಗಳು ಅಷ್ಟು ನಡೆದ ಮೇಲೆ ನಮಗನ್ನಿಸ್ತದೆ ವಿಜ್ಞಾನ ಎಷ್ಟು ಒಳ್ಳೆಯದು ಬೆಳಿಬೇಕು, ಆದರೆ ಅದು ಮಾನವ ಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥ ವಿಚಾರವಾಗಿ ಅದು ಬೆಳಿಬೇಕು. ಇದನ್ನು ತಾಬಂದಿಗಿಡಬೇಕು, ಚೌಕಟ್ಟಲ್ಲಿಡಬೇಕು ಅಂದರೆ ಧಾರ್ಮಿಕ ಚೌಕಟ್ಟಿಗೆ ಮಾತ್ರ ಸಾಧ್ಯ. ಅದರಿಂದ ಮಠಾಧೀಶರು, ಮಠಗಳು, ಧರ್ಮಗಳು, ನೀತಿಗಳು, ಇದು ಅತಿ ಅವಶ್ಯಕ ಮಾರ್ಗದರ್ಶನ, ಧಾರ್ಮಿಕ ಮಾರ್ಗದರ್ಶನ ಅತಿ ಅಗತ್ಯ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ನಿಮಗೊತ್ತಿರಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಂದು ಮಾತನ್ನು ಅವ್ರ ಪುಸ್ತಕದಲ್ಲಿ ಬರೀತಾರೆ. ಈ ಧಾರ್ಮಿಕ ಚೌಕಟ್ಟಿರಬೇಕು ಅಂತಕ್ಕಂಥ ಮಾತನಾಡಿದ ವಿಜ್ಞಾನ ಬಗ್ಗೆ ಹೇಳಬೇಕಾದ್ರೆ ಅವ್ರು ಹೇಳೋ ಮಾತು ಆಂಗ್ಲ ಮಾತು, ಬಟ್ ಡಸ್ಂಟ್ ನೋ ಹೌ ಟು ಬಿಹೇವ್ ಲೈಕ್ ಎ ಮ್ಯಾನ್ ಅಂತೇಳಿ. ಮನುಷ್ಯನಿಗೆ ಗೊತ್ತಿದೆ ಇವತ್ತು, ಹಿ ನೋಸ್ ಹೌ ಟು ಫ್ಲೈ ಲೈಕ್ ಎ ಬರ್ಡ್. ವಿಮಾನ ಮತ್ತೊಂದು, ಸ್ಫುಟಿಂಗ್ಗಳು ಮತ್ತೊಂದು, ರಾಕೆಟ್ಗಳು ಬೇಕಾದಷ್ಟು ಹಾರಾಡ್ತಿದ್ದಾನೆ ಮನುಷ್ಯ, ಹಿ ನೋಸ್ ಇಟ್, ಅವನಿಗೆ ಗೊತ್ತಿದೆ. ಆ್ಯಂಡ್ ಸ್ವಿಮ್ ಲೈಕ್ ಎ ಫಿಶ್, ಜಲಾಂತರ್ಗಾಮಿಗಳು ನೀರಿನ ಒಳಗಡೆಗಾಗಿ ಬೇಕಾದಷ್ಟು ಇವತ್ತು ಸಬ್ಮರಿನ್ಗಳು ಎಲ್ಲ ಬಂದಿದ್ದಾರೆ. ಮ್ಯಾನ್ ನೋಸ್ ಹೌ ಟು ಫ್ಲೈ ಲೈಕ್ ಎ ಬರ್ಡ್, ಸ್ವಿಮ್ ಲೈಕ್ ಎ ಫಿಶ್, ಮೀನ್ ಅಂತ ಈಸ್ ಬಲ್ಲ. ಆದರೆ ಆದರೆ ಮ್ಯಾನ್ ಡಸಂಟ್ ನೋ ಹೌ ಟು ಬಿಹೇವ್ ಲೈಕ್ ಎ ಮ್ಯಾನ್, ಮನುಷ್ಯ ಮನುಷ್ಯನಂತೆ ವರ್ತನೆ ಮಾಡೋದನ್ನು ಮಾತ್ರ ಇವತ್ತಿಗೂ ಕೂಡ ಕಲ್ತಿಲ್ಲ ಅಂತಕ್ಕಂಥ ಮಾತನ್ನ ಸರ್ವಪಲ್ಲಿ ರಾಧಾಕೃಷ್ಣ ಹೇಳ್ತಕ್ಕಂಥ ಮಾತು ಅತಿ ಅಗತ್ಯ. ಅದು ಈ ವೇದಿಕೆಗೆ ವೇದಿಕೆಯಲ್ಲಿ ನಾ ಮಾತನ್ನು ಆಡತಕ್ಕಂಥದ್ದು ಸಮಂಜಸ ಅಂತ ಭಾವನೆ ಮಾಡಿದ್ದೇನೆ. ನಮ್ಮ ಚಿಂತೆಗಳು, ನಮ್ಮ ವಿಚಾರಧಾರೆಗಳು ಸಂಪೂರ್ಣವಾಗಿ ಈ ಧಾರ್ಮಿಕ ಚೌಕಟ್ಟಿನಲ್ಲಿ ಇರಬೇಕು. ಆದ್ದರಿಂದ ಶಿವಮೂರ್ತಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನ, ಮಠದ ಮಾರ್ಗದರ್ಶನ ಅತಿ ಅಗತ್ಯ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಹೆಚ್ಚಿನ ಕಾಲ ನನಗಿಲ್ಲ ಮಾತು. ಬಾಯಂಬಲ್ಲೆಯನ್ನ ಭಾವಳಿಯಿತ್ತಯ್ಯ, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೇನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ, ಇಂತಿ ಬಸವಾಕ್ಷರತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿರ್ದೆವಯ್ಯ ಗುಹೇಶ್ವರ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಜಗಳೂರಿನ ಈ ಪವಿತ್ರ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ
ತರಳಬಾಳು ಹುಣ್ಣಿಮೆಯ ವಿಶೇಷ ಕಾರ್ಯಕ್ರಮದ ಅದ್ಭುತವಾಗಿರುವಂಥ ಮಾತೃಹೃದಯದ ಮಮತೆಯ ಮುಖಾಂತರವಾಗಿ ನಾಡಿನ ಜನರೆಲ್ಲರಿಗೆ ವಿಶ್ವಬಂಧು ಮರುಳಸಿದ್ದರ ಆಶೀರ್ವಾದವನ್ನು ತಲುಪಿಸುವಂತಹ ಈ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ರೂಪಿಸಿದಂತಹ ಪರಮಪೂಜ್ಯ ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಸೇರಿದ್ದೇವೆ. ಜಗಳೂರಿನ ಇತಿಹಾಸದಲ್ಲಿ ಇದು ಮೂರನೆಯ ತರಳಬಾಳು ಹುಣ್ಣಿಮೆಯ ಮಹೋತ್ಸವ ಅಂತ ಅನ್ನುವಂಥದ್ದರ ಜೊತೆಗೆ ಪೂಜ್ಯರ ಶಿವಸಂಕಲ್ಪದಂತೆ ಮತ್ತೆ ಗಂಗಾವತರಣ ಆಗಿರುವಂತಹ ಒಂದು ವಿಶೇಷವಾದಂಥ ಸನ್ನಿವೇಶದಲ್ಲಿ ಕೃತಜ್ಞತೆಯ ನೆಲೆಯಲ್ಲಿ ಭಕ್ತಾದಿಗಳೆಲ್ಲರೂ ಸಹ ಪಾಲ್ಗೊಳ್ಳುವಂತಹ ಒಂದು ಅನಿರ್ವಚನೀಯ ಚರಿತ್ರಾರ್ಹ ವಿಚಾರ ಈ ಒಂದು ತರಳಬಾಳು ಹುಣ್ಣಿಮೆಯ ನೆಲೆಯಲ್ಲಿ ಸೇರಿದೆ ಅಂತನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗುವಂಥದ್ದು. ಹೌದು, ಒಂದು ಅದ್ಭುತವಾಗಿರುವಂಥ ಕಾರ್ಯ. ಪೂಜ್ಯರ ಸಂಕಲ್ಪದಂತೆ ನೀವೆಲ್ಲ ಒಟ್ಟಾಗಿ ಒಂದಾಗಿ ಈ ಕಾರ್ಯವನ್ನು ಸಾಧನೆ ಮಾಡಿದ್ದಕ್ಕೆ ಇಡೀ ನಾಡು ನಿಮಗೆ ಕೃತಜ್ಞತೆಯಿಂದ ಋಣಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಮಿಂದ ಸ್ಫೂರ್ತಿ ಪಡೆದು ಎಲ್ಲ ಕಡೆಯೂ ಇದೇ ಕೆಲಸ ಆಗಬೇಕು ಅಂತ ಅನ್ನುವಂಥದ್ದು ನನ್ನ ಮನದಾಳದ ಬಯಕೆ. ಸಾಧ್ಯ ಆಗ್ತದೆ. ತರಳಬಾಳು ಹುಣ್ಣಿಮೆ ಅಂತನ್ನುವಂಥದ್ದು, ತರಳ ಬಾಳು ಅಂತನ್ನುವಂಥ ಆಶೀರ್ವಾದ ಕೇವಲ ಶಾಬ್ದಿಕವಾಗಿರುವಂಥ ನೆಲೆ ಅಲ್ಲ. ಸಕಲ ಜೀವಾವಳಿಗೆ ಲೇಸ ಬಯಸುವ ನೆಲೆಯಲ್ಲಿ ತಮ್ಮ ಅನುಭಾವ ಸಂಪತ್ತನ್ನು, ಶಿವಾನುಭವವನ್ನು ಎಲ್ಲರಿಗೆ ಸಹಜವಾಗಿ ದಾಸೋಹಂಭಾವದಿಂದ ಪ್ರಕಟಪಡಿಸುವಂತಹ ಒಂದು ಅದ್ಭುತ ಆಯಾಮ ಅದು. ಈ ನೆಲೆಯಲ್ಲಿ ಆ ಪೂಜ್ಯ ವಿಶ್ವಬಂಧು ಮರುಳಸಿದ್ದರ ಆಲೋಚನೆಗಳನ್ನು ನಾಡಿನಾದ್ಯಂತ ಪಸರಿಸುವಂತಹ ನೆಲೆಯಲ್ಲಿ ಈ ಹುಣ್ಣಿಮೆಯ ಕಾರ್ಯಕ್ರಮ ತನ್ನದೇ ಆಗಿರುವಂಥ ಒಂದು ಪಾವಿತ್ರ್ಯತೆಯನ್ನು ಮತ್ತು ವೈಭವವನ್ನು ಪಡೆದಿದೆ ಅಂತನ್ನುವಂಥದ್ದನ್ನು ನಾವಿಲ್ಲಿ ನೆನೆಸ್ಕೊಳ್ಬೇಕು. ಸಕಲ ಜೀವಾವಳಿಗೆ ಲೇಸ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಅಂತ ಹೇಳಿ ಅಪ್ಪ ಬಸವಣ್ಣ ಹೇಳಿದ ಮಾತು. ಸಕಲ ಜೀವಾವಳಿಗೆ ಲೇಸ ಬಯಸುವಂತಹ ನೆಲೆ ಇಲ್ಲಿ ತರಳ ಬಾಳು ಅಂತನ್ನುವಂಥ ಅನುಗ್ರಹವನ್ನು ಹಂಚಿಕೊಡುವಂಥ ಒಂದು ಅದ್ಭುತವಾಗಿರುವಂಥ ನೆಲೆಯನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಈ ದಿವಸ ನಮ್ಮ ವಿಶೇಷವಾದ ರೀತಿಯಲ್ಲಿ ಮುಂದೆ ಅಭಿವ್ಯಕ್ತಗೊಳಿಸಿದ್ರು. ಬಂಧುಗಳೇ, ಒಂದು ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ಒಂದು ಧಾರ್ಮಿಕ ಆಚರಣೆ ಅಂತ ಹೇಳಿದ್ರೆ ಭಾಷಣಗಳ ಅಥವಾ ಶಾಸ್ತ್ರ ಪಂಕ್ತಿಗಳ ವೈಭವದಲ್ಲಿ ಕಳೆದು ಹೋಗುವಂಥದ್ದಲ್ಲ. ಅದು ಸಹಜವಾಗಿ ಎಲ್ಲರ ಮನಸ್ಸು ಮತ್ತು ಮನೆಯನ್ನು ಮುಟ್ಟುವಂಥದ್ದಾಗಬೇಕು. ಒಂದು ಮಾತನ್ನು ನಾನು ಆಗಿಂದಾಗಿ ಎಲ್ಲ ಕಡೆ ಹೇಳ್ತಾ ಇರ್ತೇನೆ. 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥದ್ದು ಕೇವಲ 36 ವರ್ಷ ಮಾತ್ರ. ಆ 36 ವರ್ಷಗಳಲ್ಲಿ 27 ವರ್ಷ ಅನುಭವ ಮಂಟಪದ ನೆಲೆಯನ್ನು, ಅದರ ಬೆಲೆಯನ್ನು ಕಲ್ಪನೆ ಮಾಡಿಕೊಟ್ಟದ್ದು. ಈ ಒಟ್ಟು 36 ವರ್ಷಗಳಲ್ಲಿ ಅಫ್ಘಾನಿಸ್ತಾನದಿಂದ, ಕಾಶ್ಮೀರದಿಂದ, ಎಲ್ಲ ಕಡೆಯಿಂದಲೂ ಸಹ ಸಂಪೂರ್ಣವಾಗಿ ಆಸಕ್ತ ಚಿತ್ತರೆಲ್ಲರೂ ಸಹ ಬಂದು ಇದರಲ್ಲಿ ಭಾಗಿಗಳಾಗಿ ಪರಿಪೂರ್ಣತೆಯನ್ನು ಹೊಂದಿದಂತಹ ಒಂದು ಅದ್ಭುತವನ್ನು ನಾವು ನೋಡ್ತೇವೆ. ಇದಿಷ್ಟೇ ಅಲ್ಲ, ಸಾಮಾನ್ಯವಾಗಿ ಅಕ್ಷರ ಜ್ಞಾನವೇ ಇಲ್ಲದೆ ಇರತಕ್ಕಂಥ ಸಾಮಾನ್ಯ ಹೆಣ್ಣು ಮಕ್ಕಳು, ಆಯ್ದಕ್ಕಿ ಲಕ್ಕಮ್ಮ, ಕಸ ಗುಡಿಸುವ ಸತ್ಯಕ್ಕ, ಇವರೆಲ್ಲರೂ ಸಹ ಅನುಭವ ಮಂಟಪದಲ್ಲಿ ಪ್ರಭುದೇವರ ಜೊತೆಯಲ್ಲಿ ಆಧ್ಯಾತ್ಮದ ನೆಲೆಯನ್ನು ಕುರಿತು ಚಿಂತನೆ ಮಾಡುವಂತಹ ಯೋಗ್ಯತೆಯನ್ನು, ಎತ್ತರವನ್ನು ಸಂಪಾದನೆ ಮಾಡಿದ್ರು. ಇದೆಲ್ಲ ಅಪ್ಪ ಬಸವಣ್ಣನವರು ಸಾಧನೆ ಮಾಡಿದ್ದು ಕೇವಲ 36 ವರ್ಷದಲ್ಲಿ. 36 ವರ್ಷದಲ್ಲಿ ಇಂತಹ ಅದ್ಭುತ ಸಾಧನೆ ಆಯಿತು. 800-900 ವರ್ಷಗಳಾದವು. ಬೇಕಾದಷ್ಟು ನಾಡು ಬೆಳೆದಿದೆ, ವಿಜ್ಞಾನ ಬೆಳೆದಿದೆ, ತಂತ್ರಜ್ಞಾನ ಬೆಳೆದಿದೆ,
ಇಡೀ ಪ್ರಪಂಚವನ್ನು ಮುಟ್ಟುವಂತಹ ಎಲ್ಲ ಅವಕಾಶಗಳು ಇವತ್ತು ನಮ್ಮ ಕೈಯಲ್ಲಿದೆ. ಆದರೆ ನಮ್ಮ ಕೈಯಲ್ಲಿ ಒಬ್ಬ ಸತ್ಯಕ್ಕನನ್ನು, ಒಬ್ಬ ಪಿಟ್ಟವೆಯನ್ನು, ಒಬ್ಬ ಲಕ್ಕಮ್ಮನನ್ನು ತಯಾರು ಮಾಡುವಂಥ ಯೋಗ್ಯತೆ ನಮಗೆ ಬರಲಿಲ್ವಲ್ಲ ಅಂತ ಅನ್ನುವಂಥದ್ದನ್ನು ನಾವು ಆತ್ಮನಿರೀಕ್ಷಣೆ ಮಾಡಿಕೊಳ್ಬೇಕು. ಹಾಗಾದರೆ ಅಪ್ಪ ಬಸವಣ್ಣನವರ ಸಾಧನೆಯಲ್ಲಿರ್ತಕ್ಕಂಥ ಈ ವೈಭವ ಏನು, ಇದರ ವೈಶಿಷ್ಟ್ಯ ಏನು, ಯಾರಿಗೂ ನಿಲುಕಲಾಗದೇ ಇರತಕ್ಕಂಥ ಈ ಧಾರ್ಮಿಕ ನೆಲೆಯನ್ನು ಇಷ್ಟು ಸರಳವಾಗಿ ಸುಂದರವಾಗಿ ಎಲ್ಲರ ಹೃದಯಕ್ಕೆ ಹೇಗೆ ಕೊಟ್ಟರು, ಇದರ ಬಗ್ಗೆ ಆಳವಾದಂಥ ಅಧ್ಯಯನ ಇವತ್ತು ನಾವು ಮಾಡಬೇಕಾಗಿದೆ. ನಮ್ಮ ಲಿಂಗೈಕ್ಯ ಕಲಬುರಗಿ ಶರಣರು ಒಂದು ಮಾತು ಹೇಳ್ತಾ ಇದ್ರು, ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಕನ್ನಡಿಗರ ಧರ್ಮ ಲಿಂಗಾಯತ ಧರ್ಮ ಅಂತ. ನಾನು ಇನ್ನೂ ಒಂದು ವಿಶೇಷವಾಗಿ ಹೇಳ್ತೇನೆ, ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಧರ್ಮ ಅದು ಲಿಂಗಾಯತ ಧರ್ಮ ಒಂದೇ, ಇನ್ನು ಬಾಕಿ ಎಲ್ಲವೂ ಸಹ ಮತಗಳು. ಅದ್ವೈತ ಮತ, ದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಸಾಂಖ್ಯ ಮತ, ನೈಯಾಯಿಕ ಮತ ಇತ್ಯಾದಿ ಷಡ್ ದರ್ಶನಗಳಲ್ಲಿ ಮೂಡಿ ಬಂದದ್ದು ಕೇವಲ ಮತಗಳು, ಧರ್ಮ ಅಲ್ಲ. ಹಾಗಾದರೆ ಮತಕ್ಕೂ ಧರ್ಮಕ್ಕೂ ಏನು ವ್ಯತ್ಯಾಸ ನೋಡಿ. ಒಬ್ಬರು ಮಾರ್ಗದರ್ಶಿಗಳಾಗಿ ಕೂತು ಸಾವಿರಾರು ಜನ ಅನುಯಾಯಿಗಳಿಗೆ ಬೋಧನೆ ಮಾಡತಕ್ಕಂಥದ್ದು ಮತ. ಆದರೆ ಈ ಸಾವಿರಾರು ಜನಗಳು ಒಟ್ಟಾಗಿ ಒಂದಾಗಿ ಬೆಳೀತಕ್ಕಂಥ ಒಂದು ಅದ್ಭುತವಾಗಿರುವಂಥ ಆಯಾಮ ಇದೆಯಲ್ಲ, ಇದು ಧರ್ಮ. ಹಾಗಾದರೆ ಅಪ್ಪ ಬಸವಣ್ಣ ಮಾಡಿದ ಲಿಂಗಾಯತ ಧರ್ಮ ಹೇಗೆ ಅಂತ ಅನ್ನುವಂಥದ್ರ ಬಗ್ಗೆ ಸರಳವಾಗಿ ಒಂದು ಮಾತು ಹೇಳ್ತೇನೆ ನಾನು. ಬಸವಣ್ಣನವರು ತಮ್ಮ ಸುತ್ತಲ ಸಮಾಜವನ್ನು ಗಮನಿಸಿದ್ರು, ನೇರವಾಗಿ ಅವರು ಹೇಳಿದ್ರು, ಅವರ ಆಲೋಚನೆ ಬಂತು, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಏನು ಅವರ ಮಾತು ಮತ್ತು ಕೃತಿಗಳಲ್ಲಿ ವ್ಯತ್ಯಾಸ ಇದೆಯಲ್ಲ, ಹಾಗಾದರೆ ಜೀವಪರವಾಗಿರುವಂಥ ದಯೆ ಇದು ವ್ಯವಸ್ಥೆಯೇ ಇಲ್ಲ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳುವಂಥ ನೆಲೆಯಲ್ಲಿ, ಕೂಡಲ ಸಂಗಮ ದೇವ ಅಂತಲ್ಲದೊಲ್ಲನಯ್ಯ ಅಂತನ್ನುವಂಥ ನೆಲೆಯಲ್ಲಿ, ಯಜ್ಞ ಯಾಗಗಳ ಮುಖಾಂತರವಾಗಿ ಪ್ರಾಣಿ ಬಲಿ ಇತ್ಯಾದಿಗಳನ್ನು ಪೋಷಣೆ ಮಾಡ್ತಕ್ಕಂಥವರ ಮಾತುಗಳನ್ನು ನೋಡಿದಾಗ ಅವರ ಸಾತ್ವಿಕ ಅಸಹನೆ ವಚನವಾಗಿ ರೂಪಿ ಬಂತು. ಮಾತಿನ ಮಾತಿಂಗೆ ನಿನ್ನ ಕೊಂದಿಹರೆಂದು ಅಳುಕಂಡಯ ಹೋತೆ, ವೇದವನ್ನೋದುವವರ ಮುಂದೆ ಅಳುಕಂಡಯ ಹೋತೆ, ಶಾಸ್ತ್ರವ ಹೇಳುವವರ ಮುಂದೆ ಅಳುಕಂಡಯ ಹೋತೆ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಅಂತ. ಇಷ್ಟೆಲ್ಲ ಸಮಾಜವನ್ನು ಸುತ್ತಮುತ್ತ ನೋಡಿದಂಥ ನೆಲೆಯಲ್ಲಿ ಅಪ್ಪ ಬಸವಣ್ಣನವರು ಆತ್ಮನಿರೀಕ್ಷಣೆಯನ್ನು ಮಾಡಿಕೊಂಡ್ರು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ವಿಚಾರಿಸಿದರೆ ಏನೂ ಹುರುಳಿಲ್ಲವಯ್ಯ ಅಂತನ್ನುವಂಥ ಆಲೋಚನೆಯನ್ನು ಮಾಡಿಕೊಂಡ್ರು. ಎನ್ನಲ್ಲಿ ಏನುಂಟು ಅಂತನ್ನುವಂಥ ಆತ್ಮನಿರೀಕ್ಷಣೆಯನ್ನು ಮಾಡಿಕೊಂಡ್ರು. ಅವರೊಂದು ಕನ್ಕ್ಲೂಷನ್ಗೆ ಬಂದರು, ಭಕ್ತಿ ಇಲ್ಲದ ಬಡವರಾನಯ್ಯ. ಹಾಗಾದರೆ ಭಕ್ತಿ ಇಲ್ಲ ನನ್ನಲ್ಲಿ, ನಾನು ಬಡವ. ಹಾಗಾದರೆ ಭಕ್ತಿ ಅಂದ್ರೇನು? ಭಕ್ತಿ ಅಂತ ಹೇಳಿದ್ರೆ ವಿಭಕ್ತಿ ಅಲ್ಲದೇ ಇರತಕ್ಕಂಥದ್ದು. ಎರಡನ್ನ ಒಟ್ಟುಗೂಡಿಸುವುದು ಭಕ್ತಿ, ಎರಡನ್ನ ಬಿಡಿಸುವುದು ವಿಭಕ್ತಿ. ಹಾಗಾದರೆ ಯಾವುದನ್ನು ಒಟ್ಟುಗೂಡಿಸಿದಾಗ ಅದು ಭಕ್ತಿ ಆಗ್ತದೆ? ಅದನ್ನು ಅಪ್ಪ ಬಸವಣ್ಣನವರ ವಚನಗಳಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬಹುದು. ಎನ್ನ ನಡೆ ಮತ್ತು ನುಡಿ ಇವೆರಡನ್ನೂ ಸಹ ಸಮನ್ವಯಗೊಳಿಸಿದ ಅರಿವು ಮತ್ತು ಆಚಾರಗಳ ಸಂಗಮವೇ ಭಕ್ತಿ. ಅರಿವು ಆಚಾರಗಳ ಸಂಗಮ ಭಕ್ತಿಯಾದಾಗ ಅದು ಅದ್ಭುತವಾಗಿರುವಂಥ ಒಂದು ಬೆಳವಣಿಗೆಯನ್ನು ತಂದುಕೊಡುತ್ತದೆ. ಆ ಭಕ್ತಿಯ ಕೊರತೆಯನ್ನು ಕಂಡುಕೊಂಡು ಭಕ್ತಿ ಇಲ್ಲದ ಬಡವನಾನಯ್ಯ ಅಂತ ಹೇಳಿದ್ರು. ಹಾಗಾದರೆ ಏನು ಮಾಡಿದ್ರು ಅವರು? ಮುಂದೆ ಆ ವಚನದಲ್ಲಿ ಹೇಳ್ತಾರೆ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಸರ್ವ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನೀಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ. ಸರ್ವ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನ ಇಟ್ಟರು. ಅಪ್ಪ ಬಸವಣ್ಣನವರು ಕೇಳಲಿಕ್ಕೆ ಹೋದದ್ದು ಕಾಯಕದ ಶರಣರ ಬಳಿ. ಎಲ್ಲಿ ನಡೆನುಡಿಗಳು ಸಮನ್ವಯಗೊಂಡಿದ್ದು ಅಲ್ಲಿ ಮಾತ್ರ. ಅವರು ಶಾಸ್ತ್ರಿಗಳ ಹತ್ರ ಹೋಗಲಿಲ್ಲ, ವಿದ್ವಾಂಸರ ಹತ್ರ ಹೋಗಲಿಲ್ಲ, ಪಂಡಿತರ ಹತ್ರ ಹೋಗಲಿಲ್ಲ,
ಇತ್ಯಾದಿ ಇತ್ಯಾದಿಗಳು ಯಾರ್ಯಾರು ತಮ್ಮನ್ನ ತಾವು ಹೊಗಳಕೊಳ್ತಾ ಇದ್ರು ಅವರು ಯಾರೂ ಅವರ ಕಣ್ಣಿಗೆ ಬೀಳಲಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಭಕ್ತಿ ಇಲ್ಲದ ಬಡವರೇ ಆಗಿದ್ರು. ಅರಿವು ಆಚಾರಗಳ ಸಂಗಮ ದಾಸ. ಇದೇ ರೀತಿಯಲ್ಲಿ ಮಾದಾರ ಚೆನ್ನಯ್ಯ, ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ನಮ್ಮ ಮಾದಾರ ಚೆನ್ನ, ರುಚಿ ನೋಡಿ ಅಂಬಲಿಯ ಸವಿಯಾಯಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ತಾನು ರುಚಿ ನೋಡಿ ಹಸಿವಿನಿಂದ ಕೂಡಿದಾಗ ನಾಲಿಗೆಗೆ ಬಂದಂಥ ರುಚಿಯನ್ನು ಇದು ಶಿವನಿಗೆ ಅರ್ಪಿತ ಆಗಬೇಕು ನನಗಲ್ಲ ಅಂತ ಹೇಳಿ ಆ ಶಿವನಿಗೆ ಅರ್ಪಣೆ ಮಾಡುವಂತಹ ಒಂದು ಮಾನಸಿಕ ಔನ್ನತ್ಯ ಇದೆಯಲ್ಲ, ಇದು ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ. ಹೀಗೆ ಸಕಲ ಪುರಾತನರೆಂಬ ಎಲ್ಲರ ಕಾಯಕ ಅರಿವು ಆಚಾರಗಳ ಸಂಗಮವನ್ನು ಹನಿ ಹನಿಯಾಗಿ ಸಂಗ್ರಹಿಸಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಆ ಪಾತ್ರೆ ಯಾವುದು? ಬಸವಣ್ಣ ತುಂಬಿಕೊಂಡ ಪಾತ್ರೆ. ಅದಕ್ಕೆ ಒಂದು ಹೆಸರಿಟ್ಟರು. ವಾಸ್ತವವಾಗಿ ಧರ್ಮ ಅಂತನ್ನುವಂಥದ್ದು ಅನುಭವದ ಬೆಳಕು, ಎಲ್ಲರಿಗೂ ಸಮಾನವಾಗಿರುವಂಥದ್ದು. ಆ ನೆಲೆಯನ್ನು ಯಾರು ಅರಿತುಕೊಳ್ತಾರೆ ಅವರ ಹೃದಯದ ಮಿಡಿತವೇ ತರಳ ಬಾಳು ಅಂತನ್ನುವಂಥ ಅನುಗ್ರಹ. ಸಕಲ ಜೀವಾವಳಿಗೆ ಲೇಸ ಬಯಸುವಂಥದ್ದು. ಹುಣ್ಣಿಮೆಯ ಹತ್ತಿರಕ್ಕೆ ಇನ್ನು ನಾಳೆ ನಾಡಿದ್ದು ತರಳುಬಾಳು ಹುಣ್ಣಿಮೆಯ ಒಂದು ಅದ್ಭುತವಾಗಿರುವಂಥ ಈ ಕಾರ್ಯಕ್ರಮ ಇತಿಹಾಸದ ನೆಲೆಯಲ್ಲಿ ಚಿರನೂತನವಾಗಿ ಆ ನೀರಿನ ಹನಿ ಹನಿಗಳಲ್ಲಿ, ಮಣ್ಣಿನ ಕಣ ಕಣಗಳಲ್ಲಿ ನಿಮ್ಮೆಲ್ಲರ ಒಂದು ಉತ್ಸಾಹದಲ್ಲಿ ಒಂದು ಅದ್ಭುತವಾದ ರೀತಿಯಲ್ಲಿ ಒಂದು ಸಂಸ್ಕಾರ ಸಂಪನ್ನವಾಗಿ ಇಡೀ ನಾಡಿಗೆ ಮಾದರಿಯಾಗ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಇಂಥ ಕಾರ್ಯಕ್ರಮದಲ್ಲಿ ಭಾಯಿಗಳಾದಂಥ ನೀವು, ನಿಮ್ಮೆಲ್ಲರನ್ನ ದರ್ಶನ ಮಾಡಿ ಪೂಜ್ಯರ ಸನ್ನಿಧಿಯಲ್ಲಿ ನಮ್ಮ ಹೃದಯದಾಳದ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಪಡೆದಂಥ ನಾವು ಇಬ್ಬರೂ ಸಹ ಆ ವಿಶ್ವಬಂಧು ಮರುಳಸಿದ್ದನ ತರಳ ಬಾಳು ಅನ್ನುವಂಥ ಆಶೀರ್ವಾದಕ್ಕೆ ಪಾತ್ರರಾದವರು ಅಂತನ್ನುವಂಥ ಧನ್ಯತೆಯನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಲಿಕ್ಕೆ ಆದೇಶ ಕೊಟ್ಟು ಹರಸಿದಂತಹ ಪೂಜ್ಯ ಗುರುಗಳ ಅಡಿದಾವರೆಗಳಲ್ಲಿ ಈ ನುಡಿಕುಸುಮಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶುಭವಾಗಲಿ. ಹುಣ್ಣಿಮೆ ಮಹೋತ್ಸವದ ವೇದಿಕೆ ಮೇಲಿಂದ ಕೇಳಿ ಬರುವ ಮಾತುಗಳನ್ನು ನೀವು ಎಷ್ಟು ಮೈ ಮರೆತು ಕೇಳ್ತಾ ಇದ್ದೀರಿ ಅನ್ನೋದಕ್ಕೆ ನಾವು ನಿನ್ನೆ ಮೊನ್ನೆಯ ಕಾರ್ಯಕ್ರಮದಿಂದ ಗಮನಿಸ್ತಾ ಇದ್ದೀವಿ. ಹೆತ್ತ ಮಕ್ಕಳನ್ನು ಸಹ ಅವರು ಎಲ್ಲಿದ್ದಾರೆ ಅಂತ ನೋಡಲಿಕ್ಕೆ ಹೋಗದೆ ಮೈ ಮರೆತು ನೀವು ಕೇಳ್ತಾ ಇರೋದಕ್ಕೆ ಇವತ್ತು ಆ ಮಗು ಈ ವೇದಿಕೆ ಬಳಿ ಬಂದು ನನ್ನ ತಾಯಿಯನ್ನು ಹುಡುಕೊಡಿ ಅಂತ ಕೇಳ್ತಾ ಇರೋದೇ ಸಾಕ್ಷಿ. ಇನ್ನೊಂದು, ಎಷ್ಟು ಪರಿಣಾಮ ಬೀರಿದೆ ಜನಮಾನಸದ ಮೇಲೆ ಅನ್ನೋದಕ್ಕೆ ನಮ್ಮ ಜೇಬಿನಲ್ಲಿ ನಮ್ಮ ಈ ಕರವಸ್ತ್ರದಲ್ಲಿ ಅಡಗಿರ್ತಕ್ಕಂತಹ ಒಂದು ಬಂಗಾರದ ಸರವೇ ಸಾಕ್ಷಿ. ಸಮಾರಂಭದ ಕಾರ್ಯಕ್ರಮದ ನಿರೂಪಕಿ ನಿಮ್ಮ ಗಮನಕ್ಕೆ ತಂದರೂ ನೀವು ಅದನ್ನು ಅರ್ಥ ಮಾಡ್ಕೊಳಂಗೆ ಕಾಣಲ್ಲ. ನಿಮಗೆ ಬಂಗಾರದ ಮೇಲೆ ಮೋಹನು ಇದ್ದಂಗೆ ಕಾಣಿಸಲ್ಲ ನೋಡಿದರೆ. ಇದರಲ್ಲಿ ಒಂದು ತೊಲೆಯಷ್ಟು ಗಾತ್ರದ ತೂಕದ ಒಂದು ಬಂಗಾರದ ಹೆಣ್ಣು ಮಕ್ಕಳ ಒಂದು ಬಂಗಾರದ ಸರ ಇದೆ. ಇದು ನಮ್ಮ ಕೈಗೆ ಹೇಗೆ ಬಂತು ಅಂದರೆ, ನಿನ್ನೆಯ ರಾತ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಕ್ತಾದಿಗಳ ಸಾವಿರಾರು ಭಕ್ತಾದಿಗಳ ಅವರಲ್ಲಿ ಹರಪನಹಳ್ಳಿ ತಾಲೂಕಿನ ಬೂದಿಹಾಳು ಗ್ರಾಮದ ಮೂವರು ವ್ಯಕ್ತಿಗಳು, ಒಬ್ಬರು ಶ್ರೀನಿವಾಸ, ಮತ್ತೊಬ್ಬರು ಡಿ ಲಿಂಗಪ್ಪ, ಮತ್ತು ಯು ಕುಬೇಂದ್ರಪ್ಪ, ಇವರು ನಿನ್ನೆಯ ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗುವಾಗ ಈ ಮಂಟಪದ ಎಲ್ಲೋ ದಾರಿಯಲ್ಲಿ
ಅವರ ಕಾಲಿಗೆ ಓಡಾಡುವಾಗ ಸಿಕ್ಕಂಥ ಒಂದು ಸರ ಇದು. ಅವರಿದು ಬಂಗಾರ ಹೌದೋ ಅಲ್ಲೋ ಅಂತ ಅವರು ಅನುಮಾನಪಟ್ಟು ವಾಪಸ್ ಊರಿಗೆ ಹೋದ ಮೇಲೆ ಅಕ್ಕ ಸಾಲಿಗರ ಮನೆಗೆ ಹೋಗಿ ಈ ಸರವನ್ನು ತೋರಿಸಿ ನಿಜವಾಗಿಯೂ ಒಂದು ತೊಲೆ ತೂಕವುಳ್ಳಂಥ ಅಪ್ಪಟ ಬಂಗಾರದ ಸರ ಅಂತ ಖಾತ್ರಿ ಮಾಡಿಕೊಂಡು ನಮಗೆ ತಂದು ಇಲ್ಲಿ ಕಾರ್ಯಕರ್ತರಿಗೆ ಮುಖಾಂತರ ಒಪ್ಪಿಸಿದ್ದಾರೆ. ಇದು ಈ ಹುಣ್ಣಿಮೆಯ ಸಂದೇಶದ ಪ್ರಭಾವ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರಿಗೆ ಯಾರು ಹೇಳಿದರು ಇದನ್ನು ವಾಪಸ್ ತಂದುಕೊಡಿ ಅಂತಂದು? ಅವ್ರು ಇಟ್ಕೊಳ್ಬೋದಾಗಿತ್ತು, ಆದರೆ ಇಲ್ಲಿ ಕೇಳಿ ಬರುವ ತಾತ್ವಿಕ ವಿಚಾರಗಳು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿವೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಪುರಾವೆ ಇನ್ನೇನು ಬೇಕು? ಕೆಲವು ವರ್ಷ ನಾಲ್ಕೈದು ವರ್ಷಗಳ ಹಿಂದೆ ಇಂಥದೇ ಒಂದು ಘಟನೆ ಹಿರೇಕೆರೂರಿನಲ್ಲಿ ಘಟಿಸ್ತು. ಅಲ್ಲಿಯ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಾಗ ಅನೇಕ ಭಕ್ತಾದಿಗಳು ಬಂದು ನಮಗೆ ಕಾಣಿಕೆ ಅರ್ಪಣೆ ಮಾಡಿದರು. ಹಾಗೆ ಒಬ್ಬ ಶಿಷ್ಯ ಕಾಣಿಕೆಯನ್ನು ಅರ್ಪಣೆ ಮಾಡಿದ ಮೇಲೆ ಒಂದು ಕವರನ್ನು ಕೊಟ್ಟರು. ಏನೋ ಮನವಿ ಪತ್ರ ಇರಬಹುದು ಅಂತ ಕವರನ್ನು ಬಿಚ್ಚಿ ನೋಡಿದರೆ ಅದರಲ್ಲಿ ಭಾಳಷ್ಟು ಹಣ ಇತ್ತು. ಸುಮಾರು 10,000-12,000 ರೂಪಾಯಿ ಹಣ ಇತ್ತು, ನೋಟುಗಳಿದ್ವು. ಏನಪ್ಪ ಈಗ ತಾನೇ ಕಾಣಿಕೆ ಕೊಟ್ಟಿದೆಯಾ, ಮತ್ತೇನು ಈ ಕವರ್ನಲ್ಲಿ ಇಟ್ಟುಕೊಟ್ಟೆ ಅಂತ ಕೇಳಿದ್ವಿ. ಅದಕ್ಕೆ ಅವರು ಬುದ್ಧಿ ಬರುವಾಗ ಅಲ್ಲೆಲ್ಲೋ ದಾರಿಯಲ್ಲಿ ಈ ಮಂಟಪಕ್ಕೆ ಬರುವಾಗ ಮೆಟ್ಟಿಲ ಕೆಳಭಾಗದಲ್ಲಿ ಇದು ಬಿದ್ದಿತ್ತು, ಯಾರೋ ಇಲ್ಲಿಗೆ ಬಂದವ್ರು ಕಳ್ಕೊಂಡಿದ್ದಾರೆ, ಅದಕ್ಕೆ ತಮಗೆ ನಾನು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿದರು. ನಮ್ಮ ಆಶೀರ್ವಚನದ ಸಂದರ್ಭದಲ್ಲಿ ನಾವು ಅದನ್ನು ಘೋಷಣೆ ಮಾಡಿ ಯಾರು ಕಳ್ಕೊಂಡಿದ್ದೀರೋ ಅವರು ವಿವರಗಳನ್ನು ನೀಡಿ ನಿಮ್ಮ ಹಣವನ್ನು ಪಡಿಬೋದು ಅಂತ ಘೋಷಣೆ ಮಾಡಿದಾಗ ಒಬ್ಬರು ಬಂದರು. ಅವರು ಬಂದು ಅದಕ್ಕೆ ಸರಿಯಾದಂಥ ಒಂದು ಕುರುಹನ್ನು ಅವರು ನೀಡಿದ್ದರಿಂದ, ಗುರುತನ್ನು ನೀಡಿದ್ದರಿಂದ ನಾವು ಅವರಿಗೆ ಆ ಹಣವನ್ನು ಕವರ್ ಸಮೇತ ಕೊಟ್ವಿ. ಆ ವ್ಯಕ್ತಿ ನಮ್ಮಿಂದ ಪಡೆದಂಥ ವ್ಯಕ್ತಿ ಕಳ್ಕೊಂಡಂಥ ಹಣ ಕಳ್ಕೊಂಡಂಥ ವ್ಯಕ್ತಿ ತನಗೆ ಹಣ ವಾಪಸ್ ಬಂದದ್ದಕ್ಕೆ ಖುಷಿಪಟ್ಟು ಜೇಬ್ನಾಗ ಇಟ್ಕೊಂಡು ಹೋಗಲಿಲ್ಲ. ಅವನು ಮತ್ತೆ ನಮ್ಮ ಕಾಣಿಕೆ ಪುಟ್ಟಿಗೆ ಅವನು ಹಾಕಿ ನಮಸ್ಕಾರ ಮಾಡಿದ. ನಮ್ಮ ಮನಸ್ಸಿನ ಮೇಲೆ ಅದು ಬಹಳ ಪ್ರಭಾವ ಬೀರಿತು. ಅವನು ನಮ್ಮ ಕಾಣಿಕೆ ಪುಟ್ಟಿಗೆ ಹಾಕಿದ ಮೇಲೆ ಅವನಿಗೆ ಸೇರಬೇಕಾದ ಹಣ ಅದು, ಅವನು ಕಳ್ಕೊಂಡಂಥ ಹಣ. ಅವನು ಅದ್ರ ಮೇಲೆ ಯಾವ ಮೋಹವನ್ನು ಇಟ್ಕೊಳ್ಳದೆ ಗುರುಗಳ ಕಾಣಿಕೆ ಪುಟ್ಟಿಗೆ ಹಾಕಿದ ಅಂತಂದರೆ ಅವನಿಗಿಲ್ಲದ ಮೋಹ ನಮಗೆ ಆ ಹಣದ ಮೇಲೆ ಇರಬೇಕಾದ ಸರಿನೇ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ವಿ. ನಾವೇನು ಮಾಡಿದ್ವಿ ಅಂದರೆ ಅದೊಂದು 15,000 ಇತ್ತು ಅಂತ ಕಾಣುತ್ತೆ, ನಾವು ಇದಕ್ಕೊಂದು 5,000 ರೂಪಾಯಿ ನಮ್ಮ ಮಠದಿಂದ ಇದಕ್ಕೆ ಜೋಡಿಸಿ ಸೇರಿಸಿ ಒಂದು 20,000 ರೂಪಾಯಿಗಳನ್ನು ಅಲ್ಲಿಯ ಸ್ಥಳೀಯ ಶಾಲೆಗೆ ಅದನ್ನು ದಾನವಾಗಿ ಕೊಟ್ಟು ಆ ವ್ಯಕ್ತಿಯ ತಾಯಿಯ ಹೆಸರಿನಲ್ಲಿ ಇಂಥ ಮಗನನ್ನು ಪಡೆದಿದ್ದಕ್ಕಾಗಿ ಆ ತಾಯಿಯ ಹೆಸರಿನಲ್ಲಿ ಮಕ್ಕಳಿಗೆ ನೀವೇನಾದರೂ ಬಹುಮಾನವನ್ನು ಕೊಡಿ ಅಂತ ಅಲ್ಲಿ ಶಾಲೆಯ ಆಡಳಿತ ಮಂಡಳಿಯವ್ರನ್ನ ಕೊಟ್ಟು ಅಲ್ಲಿಗೆ ನಿಲ್ಲಿಲ್ಲ ಪ್ರಕರಣ ಅದು. ನಾವು ಮಠದಿಂದ 5,000 ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಕ್ಕೆ ಮತ್ತೆ ಕಳ್ಕೊಂಡ ಹಣ ಕಳ್ಕೊಂಡಂಥ ವ್ಯಕ್ತಿ ಪಕ್ಕದಲ್ಲಿದ್ದರಿಂದ 5,000 ರೂಪಾಯಿ ಮತ್ತೆ ಸಾಲವಾಗಿ ತಗೊಂಡು ಬುದ್ಧಿ ತಾವು ಮಠದಿಂದ ಕೊಡೋದು ಬೇಡ ನಾನೇ ಕೊಡ್ತೀನಿ ಅಂತ ಹೇಳಿ ಮತ್ತೆ 5,000 ರೂಪಾಯಿಯನ್ನು ಅದಕ್ಕೆ ಜೋಡಿಸ್ಬಿಟ್ಟೆ. ಇದೇನು ಸೂಚಿಸುತ್ತೆ ಅಂದರೆ ಜನರಲ್ಲಿ ಶ್ರದ್ಧೆ, ಭಕ್ತಿ, ಭಾವ ಈಗಲೂ ಹೃದಯದ
ಆಳದಲ್ಲಿದೆ. ಇದಕ್ಕಿಂತ ಬೇರೆ ಉದಾಹರಣೆ ಯಾಕೆ ಯಾವುದು ಬೇಕು ಹೇಳಿ. ಅವ್ರಿಗೊಂದು ಒಂದು ಮಾದರಿ ಬೇಕಾಗಿದೆ, ಒಂದು ಮಾಡೆಲ್ ಅಂತಾರೆ, ಅದು ಬೇಕಾಗಿದೆ. ಅವರ ಹೃದಯದಲ್ಲಿ ಆಳವಾಗಿರ್ತಕ್ಕಂಥ ಆ ಶ್ರದ್ಧೆಯನ್ನು, ಆ ಭಾವವನ್ನು ಜಾಗೃತಗೊಳಿಸಬೇಕಾಗಿದೆ. ಅಂಥ ಪುಣ್ಯ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಲಿಂಗೈಕ್ಯ ಗುರುವರೆಯವರು ಈ ತರಳುಬಾಳ ಹುಣ್ಣಿಮೆಯ ಮುಖಾಂತರ ಜನಜಾಗೃತಿಯನ್ನು ಮಾಡ್ತಾ ಬಂದಿದ್ದು ಎಷ್ಟು ದೊಡ್ಡ ಬೃಹತ್ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ. ಹುಣ್ಣಿಮೆ ಮಹೋತ್ಸವ ಜನಸಾಗರ ಸೇರ್ತಾ ಇದೆ. ನಿಜವಾಗಿಯೂ ಇದು ಬಹಳ ಹೆಮ್ಮೆಯ ಅಭಿಮಾನದ. ಇವತ್ತೇನು ಭೂಮಿ ಆನ್ಲೈನ್ ಅಂತ ಏನಿದೆ ಅದು ಹೇಗಿರಬೇಕು, ಅದರ ಫ್ರಂಟ್ ಎಂಡ್ ಅಂತಾರೆ ತಾಂತ್ರಿಕ ಭಾಷೆಯಲ್ಲಿ, ಫ್ರಂಟ್ ಎಂಡ್. ತಂತ್ರಾಂಶದಲ್ಲಿ ಎರಡಿರುತ್ತೆ, ಒಂದು ಬ್ಯಾಕ್ ಎಂಡ್, ಇನ್ನೊಂದು ಫ್ರಂಟ್ ಎಂಡ್ ಅಂತ ಹೇಳಿ. ಇವತ್ತೇನು ಭೂಮಿ ಆನ್ಲೈನ್ನಲ್ಲಿ ನಿಮ್ಮ ಗ್ರಾಮದ ಎಕ್ಕಿಗ ಅವನು ಆಪ್ರೇಟ್ ಮಾಡ್ತಕ್ಕಂಥ ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕೆ ಹೋದರೆ ಏನು ತೆರೆಯುತ್ತೆ ಪರದೆಯಲ್ಲಿ, ಆ ಫ್ರಂಟ್ ಎಂಡನ್ನು ನಾವು ಡಿಸೈನ್ ಮಾಡಿದ್ದು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ಖುಷಿಗಾಗಿ, ಖುಷಿ ಹಂಚಿಕೊಳ್ಳೋಕ್ಕಾಗಿ, ನಾವು ಹೇಗೆ ಡಿಸೈನ್ ಮಾಡಿದ್ವೋ ಅವರು ಮಾಡಿದ್ದು ಅಷ್ಟು ನಮಗೆ ಒಪ್ಪಿಗೆ ಆಗಿರಲಿಲ್ಲ. ನಮ್ಮ ನಾಯರು ಮತ್ತು ಅವರ ಎಂಜಿನಿಯರ್ಗಳು ಮಾಡಿದ್ದು ಅಷ್ಟು ಅದು ಯೂಸರ್ ಫ್ರೆಂಡ್ಲಿ ಅಂತ ಅನಿಸಿರಲಿಲ್ಲ ನಮಗೆ. ಹೀಗಾಗಿ ನಮ್ಮ ಕಂಪ್ಯೂಟರ್ನಲ್ಲಿ ಆ ಫ್ರಂಟನ್ನು ಡಿಸೈನ್ ಮಾಡಿದ್ದನ್ನು ಸನ್ಮಾನ್ಯ ಗಂಗಾರಾಮ್ ಬಡೇರ್ ಅವರು, ಆ ಸಾಫ್ಟ್ವೇರ್ ಟೀಮ್ ಲೀಡರ್ ಆಗಿರ್ತಕ್ಕಂಥ ಸುರೇಶ್ ನಾಯರ್ ಅವರನ್ನು ನಮ್ಮ ಮಠಕ್ಕೆ ಕಳಿಸ್ಕೊಟ್ರು. ನಾವು ಅವ್ರಿಗೆ ತೋರಿಸಿದ್ವಿ, ಅವರು ಅದನ್ನು ಛಾಯಾಚಿತ್ರ ತೆಗೆದುಕೊಂಡು ಅದರಂತೆಯೇ ಆ ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಪ್ರತಿದಿನವೂ ಸಹ ನಮ್ಮ ಸುಮಾರು ಈಗ 3 ತಿಂಗಳ ಕಾಲಾವಧಿಯಲ್ಲಿ ನಮ್ಮ ಮತ್ತು ಗಂಗಾರಾಮ್ ಬಡೆಯವರ ಮಧ್ಯೆ ಅದೆಷ್ಟು SMS ಹಳಿದಾಡಿವೆಯೋ, ನೀವೇನೇನು SMS ಯಾರ್ಯಾರಿಗೆ ಬರೀತಾರೋ ಗೊತ್ತಿಲ್ಲ. ನಮ್ಮ ಅವರ ಮಧ್ಯೆ, ರಾಜೀವ್ ಚಾವ್ಲಾ ಮಧ್ಯೆ, ನಾಯರ ಮಧ್ಯೆ ಸುಮಾರು 3-4 ತಿಂಗಳ ಕಾಲ ಎಷ್ಟೋ SMS ಹರಿದಾಡಿ, ಇಮೇಲ್ಗಳು ಬರೆದು ಆ ತಂತ್ರಾಂಶವನ್ನು ಭಾಳ ಕಡಿಮೆ ಅವಧಿಯಲ್ಲಿ ನಮ್ಮ ಇಂಜಿನಿಯರ್ಗಳು ತಯಾರು ಮಾಡಿದ್ದಾರೆ. ಅದಕ್ಕೆ ಅವ್ರು ತುಂಬ ನಾವು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಅಭಿನಂದಿಸ್ತಕ್ಕೆ ಬಯಸ್ತೀವಿ. ಈ ಮೊದಲು ನಿಮಗೆ ದುಡ್ಡು ಸಿಕ್ಕಿದೆ ಪರಿಹಾರ, ಆದರೆ ನೇರವಾಗಿ ನಿಮ್ಮ ಅಕೌಂಟಿಗೆ ಸಿಕ್ಕಿಲ್ಲ. ಏನಾದರೂ ಸರ್ಕಾರದಿಂದ ಒಂದು ಹಣ ಪಡೀಬೇಕು ಅಂತ ಹೇಳಿದರೆ ಏನೆಲ್ಲ ಸಾಮ್ ತೆಗಿಬೇಕು ಅಂತ ನಿಮಗೆ ಗೊತ್ತಿದೆ. ಆಧಾರ್ ಕಾರ್ಡ್ ಕೊಡು, ವೋಟರ್ ID ಕೊಡು, ಆಮೇಲೆ ಪಾಸ್ಬುಕ್ ಕೊಡು, ಬ್ಯಾಂಕ್ ಅಕೌಂಟ್ ಏನು ನಂಬರ್ ಕೊಡು, ಆಮೇಲೆ ವೋಟರ್ ಇದನ್ನು ಐಡೆಂಟಿಟಿ ಕಾರ್ಡ್ ಕೊಡು. ಸುಮಾರು 6 ದಾಖಲೆಗಳನ್ನು ನೀವು ಕೊಡಬೇಕಾಗಿತ್ತು. ಅದ್ಯಾವುದನ್ನು ಈಗ ನೀವು ಕೊಡಬೇಕಾಗಿಲ್ಲ, ಎಲ್ಲ ದಾಖಲೆಯಾಗಿದೆ. ಇನ್ನು ಮುಂದೆ ಏನೇ ಪರಿಹಾರ ಬಂದರೂ ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಹಣ ಬರತಕ್ಕಂಥ ವ್ಯವಸ್ಥೆ ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಆಗಿದೆ ಅನ್ನೋದು ಭಾಳ ಹೆಮ್ಮೆ ಸಂಗತಿ. ಸುಮಾರು 2600 ಕೋಟಿ ರೂಪಾಯಿಗಳು ಒಂದು ಬಟನ್ ಒತ್ತೋದ್ರ ಮುಖಾಂತರ ಇಡೀ ರಾಜ್ಯದ ರೈತರ ಅಕೌಂಟಿಗೆ ಜಮಾ ಆಗಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ಸೋಜಿಗದ ಸಂಗತಿ ಮತ್ತೊಂದು ಇರಲಿಕ್ಕಿಲ್ಲ ಅಂತ ಭಾವಿಸ್ತೀವಿ. ಇನ್ನು ಮುಂದೆ ಮತ್ತು ಇನ್ನೂ ಅನೇಕ ಪ್ರಯತ್ನ ನಡೆದಿದೆ. ಮೊನ್ನೆ ತಾನೇ ನಾಯರವರು ಮತ್ತು ಗಂಗಾರಾಮ್ ಬಡೇರ್ ಅವರು ನಮಗೊಂದು ಸಂದೇಶ ಕಳಿಸಿದ್ದು, ನಿಮ್ಮದೇನು RTC ಅಂತ ಇದೆಯಲ್ಲ, ಆ RTCಯನ್ನು ಇನ್ನು ಮುಂದೆ ಯಾವುದೇ ತಹಸೀಲ್ದಾರ್ ಕಚೇರಿಗೆ ನೀವು ಹೋಗಬೇಕಾಗಿಲ್ಲ, ನೀವು ಕಾಫಿ ಕುಡಿಯೋ ಹೋಟೆಲ್ನಲ್ಲೇ ಪಡಿಬೋದು. ಕಂಪ್ಯೂಟರ್ ಆನ್ಲೈನ್ ಹೋದರೆ ಅದೇನೋ ಒಂದು 10 ರೂಪಾಯೋ 2 ರೂಪಾಯೋ ಗೊತ್ತಿಲ್ಲ, 10 ರೂಪಾಯಿಗೆ ನೀವು ಕಾರ್ಡನ್ನು ಅದಕ್ಕೆ ಫೀಡ್ ಮಾಡಿದರೆ 10 ರೂಪಾಯಿ ಕೊಟ್ಟರೆ ನೀವು RTCಯನ್ನು ನೀವು ಕಾಫಿ ಕುಡಿದು ಮುಗಿಸೋದ್ರೊಳಗೇ ನೀವು RTC ಪಡ್ಕೋಬೋದು. ಅಂಥ ಒಂದು ವ್ಯವಸ್ಥೆಯನ್ನು ಈಗ ಗಂಗಾರಾಮ್ ಬಡಿಯರವರು ಮಾಡಿದ್ದಾರೆ. ಅದರ ಉಪಯೋಗ ವಿಮೆ, ಬೆಳೆ ವಿಮೆ ಪರಿಹಾರ ಏನಿದೆ ಅದಿನ್ನೂ ಸಹ ಅದು ನಿಗೂಢವಾಗಿದೆ. ರೈತರಿಗೆ ಬೆಳೆ ವಿಮೆಯಿಂದ ಯಾವುದೇ ರೀತಿಯ ಅನುಕೂಲ ಇದುವರೆಗೂ ಆಗಿಲ್ಲ. ಬೆಳೆ ವಿಮೆ ಅಂತ ಹೇಳಿದರೆ ಇನ್ಶೂರೆನ್ಸ್,
ಕ್ರಾಪ್ ಇನ್ಶೂರೆನ್ಸ್ ಅಂತ ಏನಿದೆ, ನಿಮಗೆ ಕನ್ನಡನೂ ಇತ್ತೀಚೆಗೆ ಬರೋಂಗೆ ಕಾಣಲ್ಲ, ನಮ್ಮ ರೈತರಿಗೆ ಭಾಳ ಇಂಗ್ಲೀಷ್ ಕಲ್ತು ಬಿಡಿದ್ದಾರೆ. ಕ್ರಾಪ್ ಇನ್ಶೂರೆನ್ಸ್ ಇದೆಯಲ್ಲ, ಅದರಿಂದ ಇನ್ನೂ ಅನುಕೂಲ ಆಗಿಲ್ಲ. ನೋಡಲಿಕ್ಕೆ ಯೋಜನೆ ಭಾಳ ಚೆನ್ನಾಗಿದೆ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಅಂತ ಇದೆಯಲ್ಲ, ನೀವೆಲ್ಲ ದುಡ್ಡು ಕಟ್ಟಿರ್ಬೋದಲ್ವ? ಆದರೆ ಎಷ್ಟು ಜನಕ್ಕೆ ಪರಿಹಾರ ಬಂದಿದೆ? ಈಗ ಚಪ್ಪಾಳೆ ತಟ್ಟರೆ ನೋಡೋಣ ಎಷ್ಟು ಜನಕ್ಕೆ ಬಂದಿದೆ. ಇಲ್ಲ, ಯಾರಿಗೆ ಲಾಭ ಆಗಿದೆ ಅಂತ ಹೇಳಿದರೆ ವಿಮಾ ಇನ್ಶೂರೆನ್ಸ್ ಕಂಪ್ನಿಗಳಾಗಿದೆ ಲಾಭ, ರೈತರಿಗಾಗಿಲ್ಲ. ಹೀಗಾಗಿ ಅಲ್ಲಿರೋ ತೊಂದರೆ ಏನಿದೆ ಅಂದರೆ, ನೀವು ಅದನ್ನು ನಮ್ಮ ಅಧಿಕಾರಿಗಳ ಗಮನಕ್ಕೆ ನಾವು ತರೋದು. ಈಗ ನೀವು ಮನಸ್ಸು ಮಾಡಬೇಕು, ಕೇಂದ್ರ ಸರ್ಕಾರಕ್ಕೆ ನೀವು ಬರೀಬೇಕು. ಅಲ್ಲಿ ಬೆಳೆ ವಿಮೆ ಇನ್ಶೂರೆನ್ಸ್ನಲ್ಲಿ ದೊಡ್ಡ ದೋಷ ಇದೆ ಅಂದರೆ, 7 ವರ್ಷಗಳ ಇಳುವರಿಯನ್ನು ನೋಡ್ತಾ ಇದ್ದಾರೆ, ಆವರೇಜ್ ಇಳುವರಿ 7 ವರ್ಷದ 10 ವರ್ಷದ್ದಾಗಲಿ 7 ವರ್ಷದ್ದಾಗಲಿ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದೆಲ್ಲ ಬೋಗಸ್ ಸ್ಟ್ಯಾಟಿಸ್ಟಿಕ್ಸ್ ಸರ್ಕಾರದ ಮುಂದೆ ಇರತಕ್ಕಂಥದ್ದು, ಅದು ನಿಮಗೆ ಗೊತ್ತಿದೆ. ಸೊ ಅದರ ಆಧಾರದ ಮೇಲೆ ಇನ್ಶೂರೆನ್ಸು ಪಾಲಿಸಿ ಪರಿಹಾರ ಕೊಡ್ತೀವಿ ಅಂತಂದರೆ ಅದೊಂದು ದೊಡ್ಡ ಮೋಸ ಅಂತ ನಾವು ಬಹಿರಂಗವಾಗಿ ಈ ಸಭೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಉದ್ದೇಶ ಒಳ್ಳೆಯದು, ಆದರೆ ಅದನ್ನು ಕಾರ್ಯಕಾರಿ ಮಾಡಲಿಕ್ಕೆ ಸೇರ್ಪಡೆಯಾಗಿರ್ತಕ್ಕಂಥ ನಿಯಮಗಳೇನಿವೆ ಆ ನಿಯಮಗಳು ಸರಿಯಿಲ್ಲ. ಇದನ್ನು ಪ್ರಧಾನ ಕಾರ್ಯದರ್ಶಿಗಳು, ನೀವು ಉನ್ನತ ಅಧಿಕಾರಿಗಳು, ನೀವು ಅದನ್ನು ಗಮನಿಸಿ ಅದೇನು 7 ವರ್ಷಗಳ ಸರಾಸರಿ ಅಂತ ಏನಿದೆ ಅದನ್ನು ಮೊದಲು ಹೊಡೆಸಾಕ್ಬೇಕು. ಅದನ್ನು ಏನು ಮಾಡಬೇಕು ಅಂದರೆ, ನಮ್ಮ ಸಲಹೆ ಯಾವ್ಯಾವ ಭೂಭಾಗದಲ್ಲಿ, ಇದು ಜಗಳೂರು, ಇಲ್ಲಿ ಏನು ಬೆಳೆಯುತ್ತೆ, ಏನು ಕ್ಷಮತೆ ಇದೆ ಇಲ್ಲಿಯ ಭೂಮಿಗೆ, ಒಂದೊಂದು ಭಾಗದ ಭೂಮಿಗೂ ಒಂದೊಂದು ರೀತಿಯ ಕ್ಷಮತೆ ಇದೆ. ನೀವು ಇಡೀ ತಾಲೂಕನ್ನು ನಾವು ಡಿಕ್ಲೇರ್ ಮಾಡ್ತೀವಿ ಇದು ಬರಪೀಡಿತ ತಾಲೂಕು, ಅದೊಂದು ದೊಡ್ಡ ಮೋಸ. ಅದು ಬರಪೀಡಿತ ತಾಲೂಕು ಅಂತ ಖಂಡಿತ ಯಾವ ತಾಲೂಕನ್ನು ಮಾಡಬಾರ್ದು. ಭಾಳ ದೊಡ್ಡ ಪ್ರಮಾಣ ತಾಲೂಕನ್ನೋದು. ಆಕಾಶದಲ್ಲಿ ಸಂಚರಿಸ್ತಕ್ಕಂಥ ಮೋಡಗಳಿಗೆ ಜಗಳೂರು ತಾಲೂಕು ಯಾವುದು, ದಾವಣಗೆರೆ ತಾಲೂಕು ಯಾವುದು, ಹೊಳಲ್ಕೆರೆ ತಾಲೂಕು ಯಾವುದು ಅಂತ ಗೊತ್ತಾಗುತ್ತೆ? ನಮ್ಮ ಮೋಡಗಳಿಗೆ ಗೊತ್ತಾಗುತ್ತಾ? ತನ್ಪಾಡಿಗೆ ಅದು ಮೋಡ ಹರಿದು ಹೋಗುತ್ತೆ, ಅದು ಚಲಿಸುತ್ತೆ. ಅದು ನಾವು ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು, ಆಡಳಿತಕ್ಕೆ ರೆವಿನ್ಯೂ ಇವನ್ನ ಸರಹದ್ದು ಮಾಡಿಕೊಂಡಿರೋದು ಸರ್ಕಾರ ಮಾಡಿಕೊಂಡಿರೋದು. ಮೇಲೆ ಚಲಿಸ್ತಕ್ಕಂಥ ಮೋಡಗಳಿಗೆ ಯಾವ ತಾಲೂಕು ಅಂತ ಗೊತ್ತಿಲ್ಲ. ಹೀಗಾಗಿ ಇಡೀ ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡೋ ಬದಲು ಅದನ್ನು ಪಂಚಾಯಿತಿ ಮಟ್ಟದಲ್ಲಿ ಇಂತಿಂಥ ಪಂಚಾಯತಿಗಳು ಬರಪೀಡಿತ ಪಂಚಾಯತಿಗಳು ಅಂತ ಘೋಷಣೆ ಮಾಡೋದು ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ.
ಸಾಮ್ರಾಣಿ ಗಣನಾಯಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಹೋಯ್ ಕರ್ಪೂರ ಸಾಮ್ರಾಣಿ ಗಣನಾಯಕ ನಿಮಗೆ ಮರುಗ ಮಲ್ಲಿಗೆ ಜಾಜಿ ಗಣನಾಯಕ ಹಸರಂಗಿ ಕಾಲ್ಕಡಗ ಗಣನಾಯಕ ಹಸರಂಗಿ ಕಾಲ್ಕಡಗ ಗಣನಾಯಕ ನಿಮಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ನಿಮಗೆ ಕುಶಲಾದ ಮೇಲ್ಕಟ್ಟು ಗಣನಾಯಕ ಹೋಯ್ ಶರಣು ಶರಣು ಅಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ಹೋಯ್ ಶರಣು ಶರಣು ಅಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಹೈ ಮೂಷಿಕ ವಾಹನ ಗಣನಾಯಕ ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯಕ ನಿಮ್ಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ ಗಣನಾಯಕ ನೀ ಎದ್ದು ಬರೆಯ ಸಿದ್ಧಿ ಗಣನಾಯಕ ಹೋಯ್ ಶರಣು ಶರಣು ಅಯ್ಯ ಗಣನಾಯಕ ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ ವನದಲ್ಲಿ ಗಣನಾಯಕ ನಿನ್ನ ಧ್ಯಾನ ಮಾಡಿ ನೆನೆದೇವಯ್ಯ ಗಣನಾಯಕ ಹೋಯ್ ಬಿಲ್ಪತ್ರೆ ವನದಲ್ಲಿ ಗಣನಾಯಕ ನಿನ್ನ ಧ್ಯಾನ ಮಾಡಿ ನೆನೆದೇವಯ್ಯ ಗಣನಾಯಕ ಕಂಟಕಹರ ನೀನು ಗಣನಾಯಕ ಕಂಟಕಹರ ನೀನು ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು
ಹುಡುಕಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.